Tommy, coffee. Put it. ಟಿಕೆಟ್ ಮಾಡ್ರೆ ಬರ್ತಾರ ಪೂಜೆ ಮಾಡ್ತಿದ್ದಾರೆ ಯಾರಿಗು ದೇವರಿಗೆ ಸದ್ಯ ಬೆಳಗ್ಗೆ ಯಾರಿಗೆ ಪೂಜೆ ಶುರು ಮಾಡ್ಬಿಟ್ಟು ಓದ್ಕೊಂಡಿದ್ದೆ ಅಪ್ಪ ಅಪ್ಪ ಅಯ್ಯಯ್ಯೋ ಹೋಯ್ತು ನೆಲ ಹೋಯ್ತು ನೆಲ ಹೋಯ್ತು ಚೀ ಚಿ 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 ಗಂಭೀರವಾಗಿರಕ್ಕಾಗಲ್ವೇನು ಈ ಕೆಲಸ ಎಲ್ಲ ನಿಮ್ಗೆ ಯಾಕೆ ಬೇಕು ಇದನ್ನ ಮಾಡೋದಕ್ಕೆ ಆಳು ಕಾಳು ಯಾರು ಇಲ್ವಾ ಆಳು ಕಾಳು ಇದಾರೆ ಅಂತ ಮಂಚದ ಮೇಲೆ ಪವಡಿಸೋ ಪರಮಾತ್ಮನ ತಿರುಕಾಗತ್ತೀನಿಯ ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಬೇಕು ಸರಿ ನಿಮ್ಮ ಹತ್ರ ಮಾತಾಡೋರ್ಗೆ ಬುದ್ಧಿ ಇಲ್ಲ ಅದು ಗೊತ್ತಿದ್ದೆ ಮತ್ ಯಾಕೆ ಕೂಗುದೆ ಹಾಗಾದ್ರೆ ನಿಮ್ ಗಲಾಟಿಲಿ ಬಂದ್ ವಿಷಯನೇ ಮರ್ತ್ ಬಿಟ್ಟೆ ಏನ್ ವಿಷಯ ಅಪ್ಪ ಬೇಬಿ ಒಪ್ಕೊಂಬಿಟ್ಲು ಏನ್ ಒಪ್ಕೊಳ್ಳಯ್ಯ ಕಾಲೇಜ್ ಹೋಗೋದಕ್ಕೆ ತನ್ನ ಮಗಳು ಡಾಕ್ಟರ್ ಆಗ್ಬೇಕು ಅಂತ ಅವಳು ಎಷ್ಟು ಆಸೆ ಪಟ್ಟಿದ್ಲು ಮಗಳು ಕಾಲೇಜ್ ಹೋಗೋದನ್ನ ನೋಡೋ ಭಾಗ್ಯ ಇಲ್ಲದೆ ಕಣ್ಣು ಮುಚ್ಕೊಂಡ್ಲು ಬೇಬಿ ಹೇಗೋ ಕಷ್ಟಪಟ್ಟು ಪಾಸ್ ಮಾಡಿದ್ರೆ 5 ಲಕ್ಷ ಡೊನೇಷನ್ ಕೊಟ್ರು ಸರಿ ಅವಳನ್ನ ಮೆಡಿಕಲ್ಗೆ ಸೇರಿಸ್ತೀನಿ ಅದ್ ಸರಿ ಕಣಯ್ಯ ಕಾಲೇಜ್ ಓಪನ್ ಆಗಿ ಮೂರ್ ತಿಂಗಳದು ಈಗ ಹೋಗ್ತೀನಿ ಅಂದ್ರೆ ಸೇರಿಸ್ತಾರ ಶುದ್ಧ ಶಕುನ ಪಕ್ಷಿ ನೀವು ಬೇಬಿ ಯಾರು ಈ ಶ್ರೀಕಂಠಯ್ಯನ ಮಗಳು ವೀರಿ ಯಾರು ಈ ಶ್ರೀಪತ್ರಾಯ ಮಗ ಕಾಲೇಜ್ ಶುರುವಾಗಿ 3 ತಿಂಗಳಾಯ್ತು ಫಸ್ಟ್ ಟರ್ಮ್ ಎಕ್ಸಾಮಿನೇಷನ್ ಹತ್ರ ಬರ್ತಾ ಇದೆ ಪೋರ್ಷನ್ಸ್ ಎಲ್ಲ ಮುಗಿಸಿದ್ರು ತಾನೆ ಎಲ್ಲ ಮುಗಿಸಿದ್ರು ಸರ್ ಗುಡ್ ನೋಡಿ ಈ ವರ್ಷ ಎಲ್ಲ ರ್ಯಾಂಕ್ಗಳು ನಮ್ಮ ಕಾಲೇಜ್ಗೆ ಬರಬೇಕು ಹಲೋ ಯಾರು ಪ್ರಿನ್ಸಿಪಾಲ್ ರಂಗನಾಥ್ ರಾಯರ ಹೌದು ನಾನು ರೀ ನಂಜನಗೂಡಿಯ ಶ್ರೀಕಂಠಯ್ಯ ಮಾತಾಡ್ತಿರೋದು ನಮಸ್ಕಾರ ನಮ್ಮ ಬೇಬಿ ಕಾಲೇಜಿಗೆ ಸೇರ್ಕೋಬೇಕಂತೆ ಕಾಲೇಜ್ ಶುರುವಾಗಿ 3 ತಿಂಗಳಾಯ್ತಲ್ಲ ಸರ್ ಪಾಠಗಳೆಲ್ಲ ಶುರುವಾಗ್ಬಿಟ್ಟಿದೆ ಸ್ಪೆಷಲ್ ಟ್ಯೂಷನ್ ಏರ್ಪಾಡು ಮಾಡ್ತೀನಿ ರೀ ನೀವು ಏರ್ಪಾಡು ಮಾಡಿಸ್ತೀರ ಸರ್ ಆದ್ರೆ ಸೀಟ್ ಇಲ್ವೇ ಏನು ಸೀಟ್ ಇಲ್ವಾ ನನ್ನ ಮಗಳಿಗೆ ಸೀಟ್ ಇಲ್ವಾ ನಾನು ಹೇಳಿಲ್ವಾ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಹಲೋ ಮಿಸ್ಟರ್ ರಂಗನಾಥ್ ರಾವ್ ನಿಮ್ ಕಾಲೇಜ್ ಹಾಸ್ಟೆಲ್ ಕಟ್ಟಡ ಕಟ್ಸೋದಕ್ಕೆ 1 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ಯಾರ್ರಿ ತಾವೇ ಸರ್ ಲ್ಯಾಬ್ರೇಟರಿ ಕಟ್ಟಿಸ್ಕೊಟ್ಟಿದ್ಯಾರು ತಾವೇ ಸರ್ ಇಷ್ಟೆಲ್ಲ ನಾನು ಕೊಟ್ಟಿರೋವಾಗ ನನ್ನ ಮಗಳಿಗೊಂದು ಸೀಟ್ ಕೊಡಕ್ಕಾಗಲ್ವೇನ್ರಿ ಕ್ಲಾಸ್ ರೂಮ್ಗೆ ಸೋಫಾ ಸೆಟ್ ಕಳಿಸ್ಕೊಡ್ತೀನಿ ಅವಳು ಅದರಲ್ಲೇ ಕೂತ್ಕೋತಾಳೆ ಓ ಶ್ರೀಕಂಠ ಸೀಟ್ ಇಲ್ಲ ಅಂದ್ರೆ ಕೂಡ್ಸೋದಕ್ಕೆ ಕುರ್ಚಿ ಇಲ್ಲ ಅಂತಲ್ಲ ಕಣಯ್ಯ ಅರ್ಥ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಏನಂದ್ರೆ ಸಾರಿ ನಿಮ್ಮನ್ನಲ್ಲ ಮಿಸ್ಟರ್ ರಂಗನಾಥ್ ರಾವ್ ಇವಾಗ ಏನ್ ಹೇಳ್ತೀರಾ ಆಯ್ತು ಸರ್ ಸೀಟ್ ಕೊಡ್ತೀನಿ ಗುಡ್ ಈಗ ಒಪ್ಪದೆ ನಿಮ್ ಬೇಬಿನ ಯಾವತ್ತಿನಿಂದ ಕಾಲೇಜಿಗೆ ಕಳಿಸ್ತೀರಿ ಸರ್ ಇವತ್ತೇ ಕಳಿಸ್ಕೊಡ್ತೀನಿ ನೋಡಿದ್ರ ಈಗ ಹ್ಯಾಕ್ ಸಿಕ್ತು ಸೀಟು ಅಂತ ಮನುಷ್ಯನ್ಗೆ ತಾತ್ಸೋ ಛಲ ಇರ್ಬೇಕಪ್ಪ ನನ್ಗೆ ಅರ್ಜೆಂಟ್ ಕೆಲಸ ಇದೆ ಬೇಬಿನ ಇವತ್ತೇ ಕರ್ಕೊಂಡೋಗಿ ಕಾಲೇಜಿಗೆ ಬಿಟ್ಟು ಬನ್ನಿ ಬೇಬಿ ಬಾಬಾ ಹಲೋ ಸೈಲೆನ್ಸ್ ಸೈಲೆನ್ಸ್ ಇವತ್ತು ಪ್ರೊಫೆಸರ್ ಅನಂತರಾಮ್ ರಾಜ ನಾನು ಕ್ಲಾಸ್ ತಗೋತೀನಿ ಸಬ್ಜೆಕ್ಟ್ ಜನರಲ್ ನಾಲೆಡ್ಜ್ ನೀವು ಓದ್ ಮುಗಿಸಿ ಕೆಲ್ಸಕ್ಕೆ ಪ್ರಯತ್ನ ಪಡುವಾಗ ಇಂಟರ್ವ್ಯೂನಲ್ಲಿ ಆಲ್ಜಿಬ್ರಾ ಮಾಡಿ ಅನ್ನಲ್ಲ ಜಾಮೆಟ್ರಿ ಅಂದ್ರೆ ಏನಂತ ಕೇಳಲ್ಲ ಸಾಧಾರಣವಾಗಿ ನಾವು ಜನರಲ್ ನಾಲೆಡ್ಜ್ ನಲ್ಲಿ ಎಷ್ಟು ವೀಕ್ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಒಂದ್ ಮಿಡಲ್ ಸ್ಕೂಲ್ಗೆ ಇನ್ಸ್ಪೆಕ್ಷನ್ ಮಾಡೋಕೆ ಅಂತ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಬಂದ್ರು ಅವ್ರ ಒಬ್ಬ ಹುಡುಗನ್ ನೋಡಿ ಅಯ್ಯ ಶಿವದನಸು ಮುರಿದಿದ್ ಯಾರು ಅಂದ್ರಂತೆ ಆ ಹುಡುಗ ಅದಕ್ಕೆ ನಾನಲ್ಲ ಸರ್ ನಾನು ಮುರಿಲ್ಲ ಸರ್ ಅಂತ ಅಳ್ಳಕ್ ಶುರು ಮಾಡ್ಬಿಟ್ಟಂತೆ ಇನ್ಸ್ಪೆಕ್ಟರ್ ಮೇಸ್ಟರ್ ಕಡೆ ತಿರುಗಿ ಏನ್ ಮೇಸ್ಟ್ರೆ ನಿಮ್ ಶಿಷ್ಯ ಹೀಗಂತಾನೆ ಅಂದ್ರೆ ಅದಕ್ಕ ಅವರು ಅವನ್ ಬಹಳ ಒಳ್ಳೆ ಹುಡುಗ ಅವನ್ ಶಿವಧನಸು ಮುರಿ ಅಂತ ದುಷ್ಟ ಅಲ್ಲ ಅಂತ ಅನ್ಬಿಟ್ರಂತೆ ನಾನೀಗ ನಿಮ್ ಬುದ್ಧಿಗೆ ಕಸರತ್ ಕೊಡೋ ಪ್ರಶ್ನೆಗಳನ್ನ ಕೇಳ್ತೀನಿ ಚುರ್ಕ ಹುತ್ರ ಹೇಳ್ಬೇಕು ರವೀಂದ್ರನಾಥ್ ಟ್ಯಾಗೋರ್ ಯಾರು ಶರ್ಮಿಳಾ ಟ್ಯಾಗೋರ್ ತಾತ ದಾಸರಲ್ಲಿ ಪ್ರಸಿದ್ಧರಾದ ದಾಸರು ಯಾರು ಚೇಸುದಾಸ್ ವೆರಿ ಗುಡ್ ಶಂಕುಸ್ಥಾಪನೆ ಅಂದ್ರೆ ಏನು ಅಲ್ಲ ಕೆಲ್ಸಕ್ಕೆ ದೊಡ್ಡ ರಾಕ ಕಲ್ಲು ಕರೆಕ್ಟ್
ಎಲ್ಲರಲ್ಲೂ ಸಮತಾ ಭಾವನೆ ಇಟ್ಕೊಂಡಿರೋರು ಯಾರು? ತಿಗಣೆ ಸರ್. ಕರೆಕ್ಟ್, ವೆರಿ ಕರೆಕ್ಟ್. ಕೆಟ್ಟವರು ಒಳ್ಳೆಯವರನ್ನು ಭೇದ ಇಲ್ಲದೆ ಎಲ್ಲರ ಹತ್ರನು ರಕ್ತ ಸಂಬಂಧ ಇಟ್ಕೊಂಡಿರುತ್ತೆ. ಹಾ, ಬ್ಯೂಟಿ ಕ್ವೀನ್ ಅಂದ್ರೆ ಯಾರು? ಶಬನಾ ಆದ್ಮಿ ಸರ್. ನಾನಾ ಮಂದಾಕಿನಿ. ಜಯಪ್ರದ ಸರ್, ಗುಡ್, ವೆರಿ ಗುಡ್. ಇವಾಗ ಇದ್ದಕ್ಕಿದ್ದಾಗೆ ಜಯಪ್ರದ ನಿಮ್ಮ ಎದುರಿಗೆ ಬಂದ್ರೆ ಏನ್ ಮಾಡ್ತೀರಾ? ಯಾಕೆ ಹೇಳಿ ಸರ್? ಏನಾದ್ರೂ ಹೇಳಿ. ನೀವೇನ್ ಮಾಡ್ತೀರಾ? ಧರೆಗಿಡಿದ ಅಪ್ಸರೆಯು ಮಾರ ನರಗಿಣಿಯು ವರ ಕವಿಯ ಶೃಂಗಾರ ಕಾವ್ಯ ಕನ್ನಿಕೆಯೋ ಸುರಲೋಕದ ಶಿಲ್ಪಿ ಕಂಡ ಕಲ್ಪನೆಯು ವಿರಹವನ್ನು ಪರಿಹರಿಸಿ ಬಂದ ಮೋಹಿನಿಯೋ ಕಾಣೆ ಓ ಜಾಣೆ ಯಾರೇ ಜಾಣೆ ನೀಯಾರೆ. ಮೇ ಐ ಕಮ್ ಇನ್ ಸರ್? ಪ್ಲೀಸ್ ಕಮ್ ಇನ್. ವಿಶ್ವ, ಈ ವಿಶ್ವ ಲೆಕ್ಚರ್ ಬರ್ತೀವಿ ಬಿಡ. ಲೆಕ್ಚರ್ ಅವರು ಲೆಕ್ಚರ್ ಗುಡ್ ಮಾರ್ನಿಂಗ್ ಸರ್. ಸರ್, ನೀವಿವತ್ತು ರಜಾ ಅಂತ ವಿಶ್ವನಾಥ್ ಹೇಳಿದ್ರಲ್ಲ. ನಾನು ರಜಾ ಇಲ್ಲ, ಇವತ್ತು ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ದೆ. ಏನಪ್ಪ ವಿಶ್ವನಾಥ್, ನನಗೆ ಕಾಲೇಜಿಂದಾನೆ ಔಟ್ ಪಾಸ್ ಕೊಡ್ಬೇಕು ಅಂತಿದ್ಯೇನು? ಹಾಗೇನಿಲ್ಲ ಸರ್. ನಮ್ ಕಾಲೇಜಿನ ಬಿಟ್ಟು ಹೋಗ್ತಿ, ನಮ್ಮನ್ನೆಲ್ಲ ಬಿಟ್ಟೇ ಹೋಗ್ತಿದ್ದಾಳಲ್ಲೋ, ನನ್ನ ಹೃದಯ ಕಿತ್ತಳೆ ಹೋಗ್ತಾ ಇದ್ದಾಳಲ್ಲೋ. ಪಡ್ಕೋಬೇಡ, ಬೇರೆ ಹೃದಯ ಕೊಡಿಸ್ತೀನಿ. ಅಯ್ಯೋ, ಎಷ್ಟು ಚೆನ್ನಾಗಿದೀವಿ. ಫೋರ್ ಕಾರ್ ಬಾರಿ ಕಾರು, ಒಳ್ಳೆ ಕಂಗಾಳಿ ತರ ಆಡ್ಬೇಡುವ. ನಾಳೆ ನೋಡು, ತೋರಿಸ್ತೀನಿ. ನನ್ನ ವೈಭವ ಕಣ ವೈಭವ. ಸೀತಾಲಕ್ಷ್ಮಿ, ನೀನು ಮಾಡಿದ ಕಾಫಿ ಕುಡಿತಿದ್ರೆ ನನಗೆ ಆ ಕಾಲದ ಜ್ಞಾಪಕ ಬಂದ್ಬಿಡುತ್ತೆ. ನಿಮ್ಮ ಅಮ್ಮನ ಕೈ ಕಾಫಿನು ಇದೇ ರುಚಿ. ಒಳ್ಳೆ ಹಾಲಿದ್ರೆ ಯಾರು ಮಾಡಿದ್ರು ಕಾಫಿ ರುಚಿಯಾಗೇ ಇರುತ್ತೆ. ಅದೆಲ್ಲ ಸುಳ್ಳು, ಹಸ್ತು ಗುಣ ಮುಖ್ಯ. ಅದಕ್ಕೆ ಒಳ್ಳೆ ಕಾಫಿ ಬೇಕು ಅಂದ ತಕ್ಷಣ ಮರಳ ಮನೆಗೆ ಓಡ್ ಬಂದ್ಬಿಡ್ತೇನಲ್ಲ. ಬರೋದು ಹೋಗೋದು ಯಾಕೆ, ನಮ್ಮಲ್ಲೇ ಯಾಕೆ ಇರಬಾರ್ದು? ಅಳಿಯಂದ್ರೆ ಮನೆ ಅಳಿಯನಾಗಿರೋದು ಎಷ್ಟು ಕೇವಲನೋ, ಮನೆ ಮಾವನಾಗಿರೋದು ಅಷ್ಟೇ ಕೇವಲ. ಅದು ಅಲ್ಲದೆ ಮಗ ಮೊಮ್ಮಗಳನ್ನ ಬಿಟ್ಟು ಈ ವಯಸ್ಸಿನಲ್ಲಿ ಇಲ್ಲಿರೋದು ಕಷ್ಟ ಆಗುತ್ತೆ. ದೀಪ ಎಲ್ಲಿ, ಈ ಕಡೆ ಬರ್ಲೇ ಇಲ್ವಲ್ಲ? ಓ, ದೀಪ ಅನ್ನೋದು ಗ್ಯಾಪ್ ಬಂತು. ನಿನ್ ಸೊಸೆ ಕಾಲೇಜಿಗೆ ಸೇರ್ಬಿಟ್ಟಿದಾಳಮ್ಮ. ಯಾವ ಕಾಲೇಜು? ನಿನ್ ಮಗ ಓದ್ತಿರೋ ಕಾಲೇಜೆ. ಜಗು ಜಗು ಬಂದೆ ಡೇಡಿ. ಓಹೋ, ಏನ್ ತಾತ, ಯಾವಾಗ ಬಂದ್ರೆ? ಅರ್ಧ ಗಂಟೆ ಆಯ್ತಪ್ಪ, ಕೂತ್ಕೋ. ಕಾಲೇಜ್ನಲ್ಲಿ ದೀಪ ಸಿಕ್ಕಿಲ್ಲ? ಇಲ್ಲ. ಯಾಕೆ? ದೀಪ ನಿಮ್ ಕಾಲೇಜಿಗೆ ಸೇರ್ಕೊಂಡಿದ್ದಾಳಂತೆ. ಮಾವನ್ಗೆ ಅವಳನ್ನ ಮೆಡಿಕಲ್ ಓದಿಸ್ಬೇಕು ಅಂತ ತುಂಬಾ ಆಸೆ. ಈಗ್ಲಾದ್ರೂ ಓದಕ್ ಒಪ್ಕೊಂಡ್ಲಲ್ಲ? ಅವಳು ಒಪ್ಕೊಳ್ಳೋದಿರ್ಲಿ, ನೀನ್ ಸ್ವಲ್ಪ ಚೆನ್ನಾಗಿ ಓದ್ಕೋ. ಇದ್ರೆ ಬುದ್ಧಿ ವರ್ಷ ಇಬ್ರು ಒಂದೇ ಕ್ಲಾಸ್ ಕೂತ್ಕೋಬೇಕಾಗತ್ತೆ. ಜಗ್ಗು, ಎಂತ ನೋಡಪ್ಪ, ನಮ್ ದೀಪನ ಆಗಿಂದಾಗೆ ಕಾಲೇಜ್ ಸ್ವಲ್ಪ ವಿಚಾರಿಸ್ಕೊತಾರಪ್ಪ. ಓ, ನಾನ್ ಬರ್ತೇನೆ ಸೀತಾಲಕ್ಷ್ಮಿ. ಜಗ್ಗು ಕಾರ್ನಲ್ಲಿ ಬಿಡ್ತಾನೆ ಇರಪ್ಪ. ಬೇಡಮ್ಮ, ನಾನ್ ವಾಕಿಂಗ್ ಮಾಡ್ಬೇಕು ಅಂತಾನೆ ಬಂದಿರೋದು. ನಾನ್ ಬರ್ತೀನಿ ಹೇಳಿದ್ರೆ. ಒಳ್ಳೇದು. ಇದೇನೆಯ ನಿನ್ನ ಅವತಾರ? ಯಾಕೆ ಈಗೇನ ಕಾರ್ನಲ್ ಕೂತ್ಕೊಳ್ಳೋದು? ಇದು ನನ್ ಕಾರು, ನನ್ ಬಾನೆಟ್, ನನ್ ಟೇಸ್ಟ್, ನಿನಗೇನ ಯಾಕೆ ಕಷ್ಟ? ಇದು ಒಳಗಡೆ ಕೂತ್ಕೊಳ. ಒಳಗಡೆ ಕೂತ್ಕೊಂಡ್ರೆ ಈ ಜನಗಳಿಗೆಲ್ಲ ಇದು ನಂದೇ ಕಾರು ಅಂತ ಹೇಗೆ ಗೊತ್ತಾಗತ್ತೆ? ಎಲ್ಲೋ ಮೆಂಟಲ್ ಹಾಸ್ಪಿಟಲ್ ಗಿರಾಕಿ ಅಂತ ಕಾಣ. ಮೆಂಟಲ್ ಹಾಸ್ಪಿಟಲ್ ಗಿರಾಕಿ ನೀನು? ಡ್ರೈವರ್, ಕಮ್ ಆನ್, ಸ್ಟಾರ್ಟ್ ದ ಕಾರ್. ದಾರಿನೇ ಕಾಣಿಸ್ತಾ ಇಲ್ಲ, ಗ್ಲಾಸ್ ತುಂಬಾ ಅಡ್ಡವಾಗಿದೆ. ಏನೋ ನಿಮ್ ಬಾಡಿ. ಐ ಆಮ್ ಸಾರಿ,
ಸ್ಟಾರ್ಟ್ ದ ಗಾಡಿ. ಸರಿ. ಡ್ರೈವರ್ ಆ ಕಾರ್ಗೆ ನಮ್ಮ ಕಾರ್ ಚೀಸ್ ಮಾಡ್ಬೇಕು. ಕಮ್ ಆನ್ ಗೋ. ರತಿ ಪೋಸ್ಟ್ ಕಾರ್ಡ್ ಸೈಸ್ ರತಿ ಆ ನಿನ್ ನೋಡ್ ತಕ್ಷಣ ನನ್ನ ಅನುರಾಗ ಅರಳಿತು. ಟೋಟಲ್ 25 ವ್ಯಕ್ತ. ಈ ನಗು ನೋಡ್ತಾ ಇದ್ರೆ ಹಾಲು ಜನ ಕೂಡುವಾಗಾಯ್ತು. ನನ್ನ ಪ್ರೇಮದ ಕಾಣಿಕೆ. May I know your good name, please? ಹೆಸರು ಏನದು ಕೇಳಿದ್ ಹೀಕೆನೆ ಕೊಡ್ಲ ಅಷ್ಟು ಕೊಬ್ಬ ಅಫೋರ್ಡ್ ಕಾರ್ಗೆ. ನೋ ವಿಶ್ವ, ಅವಳು ಸಾಧಾರಣ ಅಲ್ಲ. ಮೂರ್ ಬೆಂಡೆಕಾಯಿ ಅಷ್ಟು ಉದ್ದ ಇದ್ರು ಬಾಳಕದ ಮೆಣಸಿನಕಾಯಿ ಮಹಾ ಖಾರ. ನನ್ನ ಹತ್ರ ಅದರ ನಡೆಯಲ್ಲ. ನಿನ್ ತಲೆ ಹೇಳ್ತಾರೆ ಹೆಸರೇನು ಅಂತ. ಕೆನ್ನೆ ಕಡಬಾಗುತ್ತೆ. ಹೋಗ್ರೋ ತದ್ ನನ್ ಮಕ್ಳ ಬರೀ ನಾಲ್ಗೆ ಇದ್ರೆ ಸಾಲದು. ತಲೆಯಲ್ಲಿ ಬುದ್ಧಿನೂ ಇರಬೇಕು. ಸ್ನೇಹಿತರೆ, ನಾವು ಪುಣ್ಯವಂತರು. ಬೆಂಗಳೂರು ಪಟ್ಟಣದಲ್ಲಿದ್ದೀವಿ. ಜೇಬ್ ತುಂಬಾ ಹಣ ಇದೆ. ಊರು ತುಂಬಾ ಹೋಟೆಲ್ ಇದೆ. ಮಸಾಲೆ ಎರಡು ಅಂತೀವಿ. ಚೌ ಚೌ ಬಾತು ಅಂತೀವಿ. ಹಸುವಿನ ಸಂಕಟ ನಮಗ್ ಗೊತ್ತಿಲ್ಲ. ಬಡವರ ಕಷ್ಟ ನಿಮಗ್ ಗೊತ್ತಿಲ್ಲ. ನಮ್ ಸ್ವಂತ ವಿಷಯ ಮರೆತು ದೇಶದ ಕಡೆ ಗಮನ ಕೊಡಿ ಸ್ವಲ್ಪ. ನಮ್ ನಾಡಿನಲ್ಲಿ ಅನೇಕ ಕಡೆ ಕ್ಷಾಮ ತಾಂಡವಾಡ್ತಿದೆ. ಬರ ಪೀಡಿತ ಜನರ ಸಹಾಯಕ್ಕಾಗಿ ಶ್ರೀಮಂತರು, ಕಾರ್ಮಿಕರು, ಕೈಲಾದ ಸಹಾಯ ಮಾಡ್ತಿದ್ದಾರೆ. ನಿನ್ನೆ ನನ್ನ ಕನಸಿನಲ್ಲಿ ಭಿಕ್ಷಕ ಸಂಘದವರು 1000 ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ. ಹೀಗಿರುವಾಗ ನಾವು ವಿದ್ಯಾರ್ಥಿಗಳು ಸುಮ್ಮನೆ ಸರಿನೇ? ಇಲ್ಲ 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 ಇಲ್ಲ. ಬರಪೀಡಿತ ಜನರಿಗೆ ಕರುಣೆ ತೋರಿಸಿ. ಒಂದಿನದ ಮಾಮೂಲಿ ಟಿಫನ್ ರೂಮ್ ಖರ್ಚು ಕೊಟ್ಟರು ಸರಿ, ಒಂದ್ ಈವ್ನಿಂಗ್ ಶೋ ಫಿಲ್ಮ್ ಕಟ್ ಮಾಡಿದ್ರು ಸರಿ. ಆ ನಿಮ್ದೆಷ್ಟು? ತಂದು 10 ರೂಪಾಯಿ. ಹೆಸರು? ಆನಂದ್. ಆನಂದ್. ಆ ನಿಮ್ದು? ರಾಮಸ್ವಾಮಿ. 20 ರೂಪಾಯಿ. ಆ ನಿಮ್ ಹೆಸರು? ಹೇಮಾ. ಹೇಮಾ. ಮೊದಲೇ ದಿನ ನಿಮ್ನೆಲ್ಲ ನೋಡಿದಾಗ ಪೋಲಿಗಳ ಗುಂಪು ಅನ್ಕೊಂಡಿದ್ದೆ. ನೀವಿಷ್ಟು ಒಳ್ಳೆ ಕೆಲಸ ಮಾಡೋದ್ ನೋಡಿ ನಂಗೆ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ ಯು. ಕೃತಜ್ಞತೆಗಳು ಅಂದೆ ಸಿಸ್ಟರ್. ಸದ್ಯಕ್ಕೆ ನಮ್ ಡ್ಯಾಡಿ ಕೊಟ್ಟರು ಪಾಕೆಟ್ ಮನಿನೇ ಇರೋದು. ಆ ನಿಮ್ ಹೆಸರು? ದೀಪ. 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 ನನ್ನ ಹೆಸರು ರೂಪ. ಬೇಡ, ನನಗ್ ಬೇಕಾಯ್ತು ದೀಪ. ಅದು ನಂಗೆ ಸಿಕ್ಕಾಯ್ತು. ನನ್ ಕೆಲಸ ಮುಗೀತು. ನೋಡ್ದೇನ, ಹೆಸರು ಕೇಳಕ್ಕೆ ಕೆನೆ ಹೊಡೆದು. ಈಗ 1000 ರೂಪಾಯಿ ಕೊಟ್ಬಿಟ್ಟು ಹೆಸರು ಹೇಳ್ತಿದ್ದಾನೆ. ರವಿ, ಎಲ್ರು ಹಣನ ವಾಪಸ್ ಮಾಡ್ಬಿಡಪ್ಪ. ಸಿಸ್ಟರ್ ದು 1000 ರೂಪಾಯಿ ಫೈನ್. ನಿನ್ನ ಕೆನೆ ಹೊಡೆದಲ್ಲ ಅದಕ್ಕೆ ದಂಡ. ಫ್ರೆಂಡ್ಸ್, ಈ ಬ್ಯೂಟಿ ಹೆಸರು ದೀಪ. 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 ಆ ತರಲೆ ವಿಶ್ವನಾಥ ನಿನ್ ಗೌಮಾನ ಮಾಡ್ದ. ನಾಳೆನೆ ಅವನ್ ಕಾಲ್ ಮುರಿದು ನಿನ್ ಕೈ ಕೊಡ್ತೀನಿ. ಯಾಕೆ ಬೆಳೆ ಬೀದಿ ರವಿ ತರ ಕಿರ್ಚ್ಕೋತೀಯ? ನಿಮ್ಮಲ್ಲಿರೋ ಪ್ರೀತಿಯಾಗ ಆಗ್ತದೆ ದೀಪ. ನನ್ ಸೋದರ ಮಾವನ ಮಗಳನ್ನ ಅವಮಾನ ಮಾಡ್ದೋಣ, ನಾನ್ ಸುಮ್ನೆ ಬಿಡ್ತೀನ? ನಾನ್ ಜೈಲ್ಗೆ ಹೋದ್ರು ಸರಿ, ನಾಳೆನೆ ನಿನ್ ಕ್ಲಾಸ್ ನುಗ್ಗಿ. ಸಾಕ್ ನಿಲ್ಸೋ. ಯಾಕ್ ಸುಮ್ನೆ 6 ತಿಂಗಳ ಗುಟ್ಟವನಾಗ ಆಡ್ತಾ ಇದೀಯಾ? ಈಗ ನಿನ್ನ ಅಭಿಪ್ರಾಯ ಏನ್ ದೀಪ? ಅವನು ತುಂಬಾ ಇಂಟೆಲಿಜೆಂಟ್. ನನ್ ಹೆಸರು ತಿಳ್ಕೊಳ್ಳೋಕೋಸ್ಕರ ಒಂದೊಡ್ಡ ನಾಟ್ಕನ ಆಡ್ಬಿಟ್ಟ. ಅವನ್ ಫ್ರೆಂಡ್ ಕಪಾಳಕ್ ಹೊಡೆದೆ ಅಂತ 1000 ರೂಪಾಯಿ ಫೈನ್ ವಸೂಲ್ ಮಾಡ್ದ. ಅವನ್ ನನ್ ಹೇಗ್ ಉಪಾಯವಾಗಿ ಕೈ ಕೊಟ್ಟಿದಾನೋ, ನಾವು ಹಾಗೆ ಅಷ್ಟೇ ಜಾಣತನದಿಂದ ಅವನು ಕೈ ಕೊಡ್ಬೇಕು. ತಿಳಿತೇನೋ ಮಗನೇ, ಈಗ ಅವನ್ ಯಾರು, ಎಲ್ಲಿದ್ದಾನೆ ಅಂತ. ಚಾಮರಾಜಪೇಟೆಯಲ್ಲಿದ್ದಾನಪ್ಪ ತಬ್ಲಿ ನನ್ನ ಮಗ. 10 ಜನ ಸ್ನೇಹಿತರು ಸೇರ್ಕೊಂಡು ಆರ್ಕೆಸ್ಟ್ರಾ ಇಟ್ಕೊಂಡಿದ್ದಾನಂತೆ. ಮದುವೆ ಮುಂಜಿಲ್ ಹಾಡಿ ಚಿಲ್ಲರೆ ಸಂಪಾದನೆ ಮಾಡ್ತಾನೆ. ಒಂದ್ ಐಡಿಯಾ. ಏನದು? ನೀವ್ ಹೆಲ್ಪ್ ಮಾಡೋ ಹಾಗಿದ್ರೆ ಹೇಳಮ್ಮ, ನನ್ನ ಸೊಸೆಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ವಿಶ್ವ, ಲೋ ವಿಶ್ವ. ಏನಮ್ಮ? ಅಟ್ಟದ ಮೇಲೆ ದೀಪದ ಕಂಬ ಇದೆ, ಎತ್ಕೊಡು. ಪಾಪ ಬಾರು ಬರ್ತೀವಿ ಅಲ್ವಾ? ಏನಮ್ಮ ಹೊಡಿಬೇಕಾ? ಏನಮ್ಮ ಅಟ್ಟದ ಮೇಲೆ ದೀಪದ ಕಂಬ ಇದೆ, ಎತ್ಕೊಡು ಅಂದ್ರೆ? ಅಟ್ಟದ ಮೇಲ ಮತ್ತೆ ದೀಪದ ಕಂಬ ಎಲ್ಲಿದೆ ಅಂತ ಹೇಳಿದೆ? ಅಲ್ಲಿ. ಓ ಅಲ್ಲ, ನಾನ್ ಹೇಳೋದೊಂದ್ ಕಡೆ, ನೀನ್ ಹೋಗೋದೊಂದ್ ಕಡೆ. ನಡಿಯೋ ಹುಡುಗಾಟ ಜಾಸ್ತಿ ಆಗೋದಿಲ್ಲ. ಮತ್ತೆ ಎಲ್ಲೆಲ್ಲೂ ಹೋಗ್ತೀಯಲ್ಲ, ಅಟ್ಟ ಇಲ್ಲಿದೆ. ಇಲ್ಲೇ ಇರೋದ? ಅಮ್ಮ ಏನ್ ಬೇಕಂದೆ? ದೀಪದ ಕಂಬ. ದೀಪದ ಕಂಬನ? ಅಮ್ಮ ಅಟ್ಟದ ಮೇಲೆ ತುಂಬಾ ಕಸ ಇದೆ ಅಮ್ಮ. ತಿಂಗಳಿಗೆ ಒಂದ್ಸತಿ ಕ್ಲೀನ್ ಮಾಡದೆ ಹೋದ್ರೆ ಹಾವು ಚೇಳು ಸೇರ್ಕೊಂಡ್ಬಿಡುತ್ತೆ. ಸುಮತಿ, ಅವಳು ಸ್ವೆಟರ್ ಹಾಕೋದನ್ನ ಹೇಳ್ಸ್ಕೊಳ್ಳಕ್ಕೆ ಪಕ್ಕದ ಮನೆಗೆ ಹೋಗಿದ್ದಾಳೆ.
ಆ ದೀಪದ ಕಂಬ ಹುಡುಕೆ ಕೊಡಪ್ಪ. ಇದಮ್ಮ ಅದಲ್ವೋ? ಓ ಇದಲ್ವಾ? ಎಲ್ಲೆಲ್ಲೋ ಇಟ್ಬಿಡ್ತಾರೆ, ಎಲ್ಲಿದೆ ಅಂತ ಗೊತ್ತಾಗಲ್ಲ. ಓ ಇದಮ್ಮ, ನಾನ್ ದೀಪದ ಕಂಬ ಕೇಳಿದ್ರೆ ನೀನೇನೇನೋ ತೋರ್ತಿಯಲ್ಲ. ಓ ಇದಲ್ವಾ? ಎಲ್ಲಿ ಇಟ್ಟಿದ್ರೆ ಅಂತ ಗೊತ್ತಾಗಲ್ಲ, ಎಲ್ಲಮ್ಮ ಕಾಣಿಸ್ತೇನಲ್ಲ. ಸಿಕ್ತು ಸಿಕ್ತು ಸಿಕ್ತು, ಮೆತ್ತಗೆ ಕೊಡು. ಅಬ್ಬಾ ಇಳಿತೀಯಾ? ಇಳಿತೀನಿ. ದೇವ್ರು ಯಾವ ಮಕ್ಕಳನ್ನೂ ತಬ್ಲಿ ಮಾಡಲ್ಲ. ಬಳ್ಳಿ ಒಂದು ಮರನ ಆಧಾರವಾಗಿ ಇಟ್ಟೇ ಇಟ್ಟಿರ್ತಾನೆ. ಅದಕ್ಕೆ ಈ ಮಗು ನಮ್ಮ ಕೈ ಸಿಕ್ಕ ಮಾಡಿದ್ದು. ಅಮ್ಮ ಅಮ್ಮ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಹಳೆಯ ನೆನಪು ಕಣಪ್ಪ. ಈ ಬಟ್ಟೆ ನೋಡಿದ ತಕ್ಷಣ 20 ವರ್ಷದ ಕೆಳಗೆ ನೀನ್ ನಮಗ್ ಸಿಕ್ತಿಯಲ್ಲ, ಅದು ಜ್ಞಾಪಕಕ್ಕೆ ಬಂತು. ಅಮ್ಮ, ನೀವತ್ತು ಈ ಅನಾಥ ನಾಗೆ ಕೈ ಬಿಟ್ಟಿದ್ರೆ ನಾ ಏನಾಗ್ತಿದ್ನೋ ಏನು? ಅಮ್ಮ, ಈ ನಿಮ್ ಋಣನ ನಾ ಎಷ್ಟು ಜನ್ಮ ಆಯ್ತಿದ್ರು ತೀರ್ಸೋಕಾಗಲ್ಲಮ್ಮ, ತೀರ್ಸೋಕಾಗಲ್ಲ. ನಿನ್ನ ನನ್ನ ಮಧ್ಯೆ ಋಣದ ಮಾತು ಎಲ್ಲೋ ಬರುತ್ತೆ. ಮಗುವಾಗಿ ಬಂದೆ, ತಾಯ್ತನದ ಆನಂದ ತಂದೆ. ಇವತ್ತು ಗಂಡನ್ ಕಳ್ಕೊಂಡು ಆಸರೆಯಲ್ಲಿ ನಿಂತಿರೋ ನನ್ಗೂ ನನ್ ಮಗಳಿಗೂ ದಿಕ್ಕಾಗಿ ಈ ಸಂಸಾರಕ್ಕೆ ಆಧಾರವಾಗಿದ್ದೀಯ. ನೀನ್ ಮಾಡ್ತಿರೋ ಈ ಉಪಕಾರಕ್ಕೆ ನಾನ್ ಹೇಗ್ ಕೃತಜ್ಞತೆ ಹೇಳು? ಅಮ್ಮ, ನೀ ಹಾಗೆಲ್ಲ ಹೇಳ್ಬೇಡಮ್ಮ. ನಾನ್ ಮಾಡ್ತಿರೋದು ಕರ್ತವ್ಯಮ್ಮ, ಕರ್ತವ್ಯ. ವಿಶ್ವ, ವಿಶ್ವನಾಥ. ಓ, ಸಿದ್ದಪ್ಪನವರು ಸಿದ್ದಪ್ಪನವ್ರು ಬಂದಿದ್ದಾರಮ್ಮ. ಬನ್ನಿ ಬನ್ನಿ. ನಮಸ್ಕಾರ ತಾಯಿ. ನಮಸ್ಕಾರ. ಏನಪ್ಪ ವಿಶ್ವ, 4 ತಿಂಗಳಿಂದ ಬಡ್ಡಿನೂ ಕಟ್ಲಿಲ್ಲ, ಅಸಲು ಕೊಡ್ಲಿಲ್ಲ, ಯಾಕೆ? ಏನ್ ಮಾಡೋದು ಸಿದ್ದಪ್ಪನವ್ರೆ, ಅವನ್ ಕಾಲೇಜು ಓದ್ಬೇಕು, ಸಂಸಾರನೂ ನಡ್ಸ್ಬೇಕು, ಬರೋದ್ ಮೂರ್ ಕಾಸು ಕೋಣೆ ತುಂಬಾ ಹಾಸು ಅನ್ನೋ ಹಾಗಾಗಿದೆ ನಮ್ ಸ್ಥಿತಿ. ನಿಮ್ ಕಷ್ಟ ಅಂತ ತಿಳ್ಕೊಂಡಾನೆ ನಾನು ವರ್ಷಾನುಗಟ್ಲೆ ಸುಮ್ನೆ ಇರೋದು. ಈಗ 2 ತಿಂಗಳಿಂದ ಒಂದ್ ಪ್ರೋಗ್ರಾಮು ಬಂದಿಲ್ಲ. ಈ ಸಲ ಮದುವೆ ಸೀಸನ್ ಬರ್ಲಿ, ಖಂಡಿತ ನಿಮ್ ಸಲ ತೀರಿಸ್ತೀನಿ. ಹೇಗೂ 1000ದಲ್ಲಿ 9000 ತೀರಿಸಿದ್ದೀನಿ, ಇನ್ನು 1000 ತಾನೇ, ಖಂಡಿತ ನಿಮ್ ಮೋಸ ಮಾಡಲ್ಲ. ವಿಶ್ವನಾಥ, ನೀನ್ ಎಂಥ ಮಾತಾಡ್ಬಾರ್ದು. ನಿನ್ನ ಮೋಸ್ಕರ ಅಂದ್ರೆ ನಾಲ್ಗೆಲ್ ಹುಳ ಬಿಡುತ್ತೆ. ನಿಮ್ಮ ಅಪ್ಪ ಮಾಡಿರೋ ಸಾಲನ ನಂದು ಅಂತ ತಲೆ ಮೇಲೆ ಹೊತ್ಕೊಂಡು ತೀರಿಸ್ತಿರೋ ನಿನ್ ಮೇಲೆ ಅನುಮಾನ ಪಡೋ ಪಾಪ ಇಲ್ಲ ನಾನು. ಶಾಂತಮ್ಮ, ನಾನ್ ಬರ್ತೀನಿ. ಆಗ್ಲಿ ಅಮ್ಮ, ಇನ್ಮೇಲೆ ಒಂದೆರಡು ಮನೆ ಪಾಠ ಮಾಡಿದ್ರೆ ವಾಸಿ ಅಂತ ಕಾಣುತ್ತೆ. ಯಾಕಪ್ಪ, ಬ್ಯಾಂಕ್ ನಲ್ಲಿ ಹೇಗೂ 10,000 ಇಟ್ಟಿದ್ಯಾ, ಅದರಲ್ಲಿ 1,000 ತೆಗೆದು ಕೊಟ್ರೆ ಆಯ್ತು. ಇಂಪಾಸಿಬಲ್, ಅದು ಸುಮತಿ ಮದ್ವೆಗಂತ ಇಟ್ರು ಅಣ್ಣ. ಯಾವತ್ತೂ ಆಗೋ ಮದ್ವೆಗೆ ಈಗ್ಲಿಂದನೇನು? ಹೊರಗಡೆಯಿಂದ ಗಂಡು ನೋಡಿ ಹುಡುಗಿ ಮದ್ವೆ ಮಾಡ್ಬೇಕಾದ್ರೆ ಯಾವತ್ತೂ ಆಗ ಮದ್ವೆ ಅನ್ಕೋಬೋದಾಯ್ತು. ಗಂಡು ಸೋದರ ಮಗನೇ, ಮಾತುಕತೆ ಮುಗಿದು ತಾಳಿ ಕಟ್ಟಕ್ ಸಿದ್ಧವಾಗಿರೋ ಹುಡುಗ ಯಾವತ್ ಕನ್ಸಲ್ ನೋಡಿ ಓಡ್ ಬರ್ತಾನ ಯಾರು ಗೊತ್ತು? ವಿಶ್ವನಾಥ್, ವಿಶ್ವನಾಥ್. ಎಸ್ ವಿಶ್ವನಾಥ್ ಅಂದ್ರೆ ನೀವೇನಾ? ಹೌದು, ನೀವ್ಯಾರು? ನನ್ನ ಹೆಸರು ಗುಂಡೂರಾಮಯ್ಯ ಅಂತ, PWD ಕಾಂಟ್ರಾಕ್ಟರ್. ನಮ್ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ನೀವು ಆರ್ಕೆಸ್ಟ್ರಾ ಇಟ್ಟಿದ್ದೀರಾ, ಚೆನ್ನಾಗಿ ಹಾಡ್ತೀರಾ ಅಂತ. ಹೌದು ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಪುರ್ಸೊತ್ತಿಲ್ಲ, ನಾಳೆ ಭಾನುವಾರ ನಿಮ್ದು ಒಂದು ಪ್ರೋಗ್ರಾಮ್ ಇಡಿಸ್ಬೇಕು ಅಂತಿದ್ದೀನಿ. ಏನ್ ಚಾರ್ಜ್ ಮಾಡ್ತೀರಾ? 2,000 ರೂಪಾಯಿ ಸರ್. 2,000? ಓಕೆ, ಡನ್. ಪ್ರೋಗ್ರಾಮ್ ಸರ್ ಇಟ್ಟಿದ್ದೀರಾ? ವಿಧಾನಸೌಧದಲ್ಲಿ. ವಿಧಾನಸೌಧ? ಮಿನಿಸ್ಟರ್ಸ್ ಎಲ್ಲ ಬರ್ತಾರ ಸರ್? ನಾಳೆ ಸಂಜೆ 5 ಗಂಟೆಗೆ ಅಲ್ಲಿಗೆ ಬನ್ನಿ, ಆಮೇಲೆಲ್ಲ ಗೊತ್ತಾಗುತ್ತೆ. ಶೂರ್ ಸರ್. ಓಕೆ. ಮಮ್ಮಿ ನೋಡ್ದ್ಯಾ, ಒಂದೇ ಪ್ರೋಗ್ರಾಮ್ ನಲ್ಲಿ ಸಿದ್ದಪ್ಪನ ಸರ ಫಿನಿಶ್. ಪೆಂಡಾಲು ಸ್ಟೇಜ್ ಏನು ಕಾಣ್ತಾನೆ ಇಲ್ಲ.
ಯಾರು ಪತ್ತೆನೇ ಇಲ್ಲ. ಐದ್ ಗಂಟೆಗೆಲ್ಲ ಬರ್ತೀನಿ ಅಂದ್ರೆ ಇನ್ನೂ ಐದ್ ಆಗಿಲ್ಲ ಅಂತ ಕಾಣುತ್ತೆ. ವಿಶ್ವ, ವಿಧಾನಸೌಧದಲ್ಲಿ ಹಾಡ್ಬೇಕು ಅಂದಿಯಲ್ಲ, ಬಾಗಲ್ ಮುಚ್ಚಿ ಬೀಗ ಹಾಕಿದಾರೆ. ಗುಗ್ಗು, ಇವತ್ತು ಭಾನುವಾರ ಹಾಲಿಡೇ. ಯಾವನ ನಿನಗೆ ಸರಿಯಾ ಫೂಲ್ ಮಾಡಿದಾನೆ ಕಣೋ. ಯಾವ ಕಾರ್ ಬರ್ತಿದೆ ಕಣೋ? ಇದು ರಸ್ತೆ, ಕಾರ್ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ. ಅವ್ರೆ ಕಣ ಬಾ ಕೋಣ. ಪ್ರೋಗ್ರಾಮ್ ಎಲ್ಲರೂ ಏನ್ ಮಾಡಿದಿರ ಸರ್? ಇಲ್ಲ, ಇಲ್ಲಿಂದ್ರೆ ವಿಧಾನಸೌಧದ ಮುಂದೆ ಬೀದಿಲ್ ಸಂಗೀತ ಆಡ್ಬೇಕಾ? ನಿನಗ್ ದುಡ್ಡು ಬೇಕಾದ್ರೆ ಹಾಡು, ಇಲ್ಲ ಅಂದ್ರೆ ಓಡು. ನಾವು ಬೀದಿಲ್ ಆಡು ಅಂದ್ರೂ ಆಡ್ಬೇಕು, ಗಲ್ಲಿಲ್ ಆಡು ಅಂದ್ರೂ ಆಡ್ಬೇಕು. ನನ್ನ ಮಗನೇ, ನಿನ್ ಗೂಬೆ ಮೂತಿ ನೋಡ್ದಾಗ್ಲೇ ಗೊತ್ತಾಯ್ತು ತಾರ್ಲೆ ಕೆಲಸ ಮಾಡ್ತಾರೆ. ಇದು ಸಾಧಾರಣವಾದ ಸ್ಥಳ ಅಲ್ವಾ, ಕನ್ನಡ ಜನಕ್ಕೆ ಪವಿತ್ರವಾದ ದೇವಸ್ಥಾನ. ಇಲ್ಲಿ ಹಾಡೋದಕ್ಕೂ ಒಂದು ಅದೃಷ್ಟ ಬೇಕು. ವಿಶ್ವ, ಈ ಮೂರು ಕುರ್ಚಿಗೋಸ್ಕರ ನಾವು ಹಾಡ್ಬೇಕಾ? ಏ, ನಾವು ಹಾಡಕ್ ಶುರು ಮಾಡಿದ್ರೆ ಈ ಮೂರು ಕುರ್ಚಿ 3,000 ಆಗುತ್ತೆ ಕಣ. ಡ್ಯಾಡ್, ಹೋಗಿ ನಮ್ಮ ಚೀಫ್ ಗೆಸ್ಟ್ ಕರ್ಕೊಂಡ್ ಬಾ. ಓಕೆ ಡ್ಯಾಡ್. ದೀಪಾ ಬಾಮ್ಮ. ವಿಶ್ವ, ಈ ರಾಜ್ಕುಮಾರಿ ಇದೆ ಏರ್ಪಾಟ್. ಪರವಾಗಿಲ್ಲ ಬಿಡ, ಅವಳು ರಾಜ್ಕುಮಾರಿ ಆದ್ರೆ ನಾನು ರಾಜ್ಕುಮಾರ ಕಣ. ಕಮ್ ಆನ್ ಸ್ಟಾರ್ಟ್. 1, 2, 3, 4.
ದೀಪ ಹೋಗೋಣ. ಏನು ಸರ್? ಹೇಗಿತ್ತು ಸರ್ ಹಾಡು? ತುಂಬಾ ಚೆನ್ನಾಗಿತ್ತು. ಡ್ರೈವರ್ ಸರ್ ಏನ್ ಸರ್ ಸುಮ್ನೆ ಹೋಗ್ತಿದ್ದೀರಾ? ಇನ್ನೇನ್ ಮಾಡ್ಬೇಕಾಗಿತ್ತು? ದೊಡ್ಡ ಪ್ರೋಗ್ರಾಮ್ ಇಲ್ಲ ಸರ್ ಇದು. ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ಹೇಳ್ರಿ. ದೀಪ ಅವ್ರಿಗೆ 2000 ರೂಪಾಯಿ ಬೇಕಂತ ಕೊಟ್ಬಿಡಮ್ಮ. ಕಾಲೇಜ್ ನಲ್ಲಿ ಶಾಲಾ ಪೀಡಿತ ಜನರ ಸಹಾಯಕ್ಕೆ ಅಂತ ಹಣ ವಸೂಲ್ ಮಾಡಿದ್ಯಲ್ಲ, ಅದೊಂದು 1000 ರೂಪಾಯಿ ಆಯ್ತಾ? ನನಗ್ ಸುಳ್ ಹೇಳಿದಿಕ್ಕೆ ನಿನಗೆ 5000 ರೂಪಾಯಿ, ಅಲ್ಲಿಗೆ 2000 ರೂಪಾಯಿ ಆಯ್ತಲ್ಲ ಅಂಕಲ್. ನಡೀರಿ ಮನೆಗೆ. ಕಮ್ ಆನ್ ಸೀ ಯು. ಅಳುವ ಕಂದನ ತುಟಿಯು ಹವಳದ ಕುಡಿಯಂತೆ, ಅಳುವ ಕಂದನ ತುಟಿಯು ಹವಳದ ಕುಡಿಯಂತೆ, ಕುಡಿ ಹುಬ್ಬು ಬೇವಿನೆಸಳಂತೆ, ಕಣ್ಣೋಟ ಶಿವನ ಕೈಯಲಗು ಹೊಳೆದಂತೆ. ಅಂದ್ರೆ ಮಗು ತಾಯಿ ಮೇಲೆ ಕೋಪ ಮಾಡ್ಕೊಂಡು ಅಳ್ತಾ ಇದ್ರು. ವಿಶ್ವ ತಾಯಿ ಮಹಾಬುದ್ಧಿವಂತ ಅಂತಿದ್ದೆ, ಆದ್ರೆ ಅವಳು ನಿನ್ನ ಹಣೆಗೆ ನಾಮ ಹಾಕ್ಬಿಟ್ಲಲ್ಲ. ಗೊತ್ತೆ ಅವಾಗ ಅನ್ಕೋಬಿಡಕ್ಕನು ನಮ್ ವಿಶ್ವ ಚಲಗಾರ. ಏನೋ ಮಾಡ್ತೀಯ? ಯಾವುದಕ್ಕೂ ಕಾಲ ಬರ್ಬೇಕು. ಮಳೆ ಉಯ್ದಾಗ್ಲೇನೆ ನಾವಿಲ್ಲೂ ಕರಿ ಬಿಟ್ಟು ಈಗ ಒಂದ್ ಕರಿ ಮುಚ್ಕೊಂಡಿಯಾನೆ. ಸೈಲೆನ್ಸ್ ಸೈಲೆನ್ಸ್. ನಾನ್ ಹೇಳ್ತಾ ಇರೋದೇನು, ನೀವು ಮಾಡ್ತಾ ಇರೋದೇನು? ವಿಶ್ವನಾಥ್ ಲೆಕ್ಚರ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ ಇಲ್ಲಿರು, ಇಲ್ದಿದ್ರೆ ನಿನ್ ಗುಂಪನ್ ಕರ್ಕೊಂಡು ಹೊರಟೋಗು. ಸಾರಿ ಸರ್. ಹಿಯರ್ ಇಸ್ ಎ ನೋಟಿಸ್ ಫಾರ್ ಯು. ನಮ್ಮ ಕಾಲೇಜ್ ವಜ್ರ ಮಹೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನು ಇಟ್ಟಿದ್ದಾರೆ. ಪ್ರತಿಯೊಂದು ಸ್ಪರ್ಧೆಗೂ ನಗದು ಬಹುಮಾನಗಳನ್ನು ಇಟ್ಟಿದ್ದಾರೆ. ಮೊದಲನೇ ಬಹುಮಾನ 1000 ರೂಪಾಯಿ, ಎರಡನೇ ಬಹುಮಾನ 500 ರೂಪಾಯಿ, ಜೊತೆಗೆ ಪ್ರಶಸ್ತಿ ಪತ್ರ. ಪ್ರಶಸ್ತಿ ಪತ್ರ ಅವರೇ ಇಟ್ಕೊಳ್ಳಿ, ನಮ್ಗೆ ಕ್ಯಾಶ್ ಪ್ರೈಸ್ ಕೊಟ್ರೆ ಸಾಕು. ನಾವ್ ಐ ವಿಲ್ ರೀಡ್ ದ ಐಟಮ್. ಇಂಗ್ಲಿಷ್ ಎಸ್ಎ ಕಾಂಪಿಟೇಷನ್, ಡಿಬೇಟ್ ಇನ್ ಕನ್ನಡ, ಮ್ಯೂಸಿಕ್ ಕಾಂಪಿಟೇಷನ್, ಚೆಸ್ ಕಾಂಪಿಟೇಷನ್, ಪೇಂಟಿಂಗ್ ಕಾಂಪಿಟೇಷನ್ ಅಂಡ್ ರಂಗೋಲಿ ಕಾಂಪಿಟೇಷನ್. ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಗ್ಯಾರಂಟಿ ದೀಪನ್ಗೆ ಬರೋದು. ಅದೇನು? ಅವಳದ್ರಲ್ಲಿ ಸ್ಪೆಷಲೈಸ್ ಮಾಡ್ಕೊಂಡಿದ್ದಾಳೆ ಸರ್. ಲಾಸ್ಟ್ ಇಯರ್ ಎಕ್ಸಿಬಿಷನ್ ಅಲ್ಲಿ ರಂಗೋಲಿ ಕುರುಕ್ಷೇತ್ರ ಬರೆದು ಗೋಲ್ಡ್ ಮೆಡಲ್ ತಗೊಂಡಿದ್ದೆ ಅವಳು. 1000 ರೂಪಾಯಿ ಕ್ಯಾಶ್ ಅವಳಿಗೆ ಬಿಡ್ತೀನಾ ನಾನು? ರಂಗೋಲಿ ಸ್ಪರ್ಧೆಗೆ ನನ್ನ ಹೆಸರು ಬರ್ಕಳಿ ಸರ್. ನೀನ್ ರಂಗೋಲಿ ಇಡ್ತೀಯ? ಅಡುಗೆ ಮನೇಲಿ ಇರ್ತಿದ್ದ ಹೆಣ್ಣು ಇವತ್ ಗಂಡ್ಗೆ ಸರಿಸಮವಾದ ಸ್ಥಾನದಲ್ಲಿ ಉದ್ಯೋಗ ಮಾಡ್ತಿರುವಾಗ ಗಂಡು ಅಡುಗೆ ಯಾಕೆ ಮಾಡಬಾರ್ದು, ರಂಗೋಲಿ ಯಾಕೆ ಬಿಡಬಾರ್ದು? ಕ್ಲಾಸ್ ಮುಗಿಯೋತ್ಲು ಸ್ಪರ್ಧೆನ ಭಾಗವಹಿಸೋದಕ್ಕೆ ಇಷ್ಟ ಇರೋರೆಲ್ಲ ಆಫೀಸ್ ರೂಮ್ ಹೋಗಿ ಹೆಸರುಗಳನ್ನ ಕೊಡಿ. ವಿಶ್ವನಾಥ್ ಗೋಯಿನ್.
दीपा दीपा बेबी दीपा 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 याकम्मा ಏನಾಯ್ತು ಸಿಕಟ್ಟು ಸಿಕಟ್ಟು ಏನಪ್ಪ ಇಲ್ಲಿ ಬಾರೋ ಇಲ್ಲಿ ಬಂದೆ ಬಾರೋ ಇಲ್ಲಿ ಏನು ಅಂತ ಈ ಮಗುಗೆ ಏನು ಅನ್ನಲಿಲ್ವ ಏನು ಅಂತ ಸುಮ್ ಸುಮ್ ಮೇಲೆ ತರಡೆ ಅವಳು ಮೊಮ್ಮಗಳು ಹತ್ಬಿಟ್ರೆ ಸಾಕು ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀರಾ ಏನಾಯ್ತಮ್ಮ ಬೇಬಿ ಲೈಫ್ ನಲ್ಲಿ ನಾನು ಯಾವತ್ತೂ ಸೋಲಲ್ಲ ಅಂತಿದ್ದೆ ಇವತ್ತು ಏನಾಯ್ತು ಇವತ್ತು ಕಾಲೇಜ್ ನಲ್ಲಿ ರಂಗೋಲಿ ಕಾಂಪಿಟಿಷನ್ ಅಲ್ಲಿ ನನಗೆ ಪ್ರೈಸ್ ಕೊಡಲಿಲ್ಲ ಗೆದ್ರೆ ತಾನೆ ಮಾ ಪ್ರೈಸ್ ಕೊಡೋದು ಅರ್ಥ ಅದೇ ಗೆಲ್ಲಿಲ್ಲ ಅಂತಾನೆ ಹೇಳ್ತಿರೋದು ಬೇರೆ ಯಾರು ಗೆದ್ರಮ್ಮ ವಿಶ್ವನಾಥ ಗಂಡು ಹುಡುಗರ ಹುಡುಗಿ ಯಾರಾದರೂ ವಿಶ್ವನಾಥ ಅಂತ ಹೆಸರಿಡ್ತಾರಾ ಫಸ್ಟ್ ವಿಷಯ ಜ್ಞಾನೋದಯ ಆಯ್ತು ನಿಮ್ ಜ್ಞಾನೋದಯಕ್ಕೆ ಇಷ್ಟು ಬೆಂಕಿ ಹಾಕ ಬೇಬಿ ಹೇಳ್ತಾ ಕೂತಿದ್ರೆ ನೀವು ಉಂಡಾಡಿ ಗುಂಡ ನಾಟಕ ಆಡ್ತಿದ್ರಲ್ಲ ಬೇಬಿ ಯು ಡೋಂಟ್ ವರಿ ನಿಮ್ ಪ್ರಿನ್ಸಿಪಾಲ್ ಗೆ ಈಗಲೇ ಫೋನ್ ಮಾಡಿ ನಿಮಗೆ ಒಂದು ಸ್ಪೆಷಲ್ ಪ್ರೈಸ್ ಅನೌನ್ಸ್ ಮಾಡ್ತೀನಿ ಕಾಂಪಿಟೇಷನ್ ಅಂದ್ರೆ ಸೋರು ಗೆಲುವು ಎರಡೂ ಇದ್ದೇ ಇರುತ್ತೆ ನೀನು ಅದನ್ನ ಮರೆತುಬಿಟ್ಟು ನಿನ್ನ ಮಗಳಿಗೆ ನೀನೇ ರೆಕಮೆಂಡೇಷನ್ ಮಾಡೋದ ಪ್ರಪಂಚ ಜ್ಞಾನ ಇಲ್ಲದಲೇ ಇರೋ ತರ ಮಾತಾಡ್ತಿರಲ್ಲ ಇವತ್ತು ರೆಕಮೆಂಡೇಷನ್ ಇಲ್ಲ ಅಂದ್ರೆ ಯಾವ ಕೆಲಸ ನಡೆಯುತ್ತೆ ಹೇಳಿ ಹತ್ತು ಜನ ಶಿಫಾರಸ್ ಮಾಡಿದ್ರೇನೆ ಡಿಗ್ರಿ ಕೊಡೋದು ಕೆಲಸ ಕೊಡೋದು ಬಿರುದ್ ಕೊಡೋದು ಹಾರ ಹಾಕೋದು ಬೇಬಿ ಇದು ನಿಜವಾಗ್ಲೂ ನಮ್ಮ ಪ್ರೆಸ್ಟೀಜ್ ಕ್ವೆಶ್ಚನ್ ನೀನ್ ಕಾಂಪಿಟೇಷನ್ ಕಾರಿಟ್ ಮೇಲೆ ಮುಗಿತು ಪ್ರೈಸ್ ಬರಲೇಬೇಕಾಗಿತ್ತು ಜಡ್ಜಸ್ ಯಾರ್ಯಾರು ಹೇಳು ವಿಮಲಾ ಸುಕುಮಾರನ್ ಕಾಮಿನಿ ಕಮಲಾಕರ್ ವೆಂಕಟಲಕ್ಷ್ಮಿ ಸುಬ್ಬಯ್ಯ ನೀನೊಂದ್ ಮಾತ್ ನನಗೆ ಮೊದಲೇ ತಿಳಿಸಿದ್ರೆ ಅವ್ರನ್ನೆಲ್ಲ ಫೋನ್ ಅಲ್ಲೇ ವಿಚಾರಿಸ್ಕೊತಾ ಇದ್ದೆ ನಾಡಿದ್ದು ನನಗೆ ಮ್ಯೂಸಿಕ್ ಕಾಂಪಿಟೇಷನ್ ಇದೆ ಡ್ಯಾಡಿ ಸಂಗೀತದಲ್ಲಿ ಸರಸ್ವತಿ ಕಾಡಮ್ಮ ಅವನು ಆ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಇದಾನೆ ಡ್ಯಾಡಿ ಅರ್ಥವಾಯ್ತು ಅವನ್ ಬರ್ಲಿಲ್ಲ ಅಂದ್ರೆ ನೀನ್ ಗೆಲ್ತಿ ಅಷ್ಟೇ ತಾನೆ ನೀನೇನು ಯೋಚನೆ ಮಾಡ್ಬೇಡ ಅವನ್ನ ನಾನ್ ವಿಚಾರಿಸ್ಕೋತೀನಿ ಬರ್ಬೇಕು 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 ವಿಧಾನಸೌಧದಲ್ಲಿ ಕಚ್ಚಿರಾಯ್ತು ಈಗೆಲ್ಲಿ ಸಿಟಿ ಮಾರ್ಕೆಟ್ ಅಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಟಾಕ್ ಟು ಯು ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ ವಿಶ್ವನಾಥನ್ಗೋಸ್ಕರ ಅವನ ಹತ್ರ ಸ್ವಲ್ಪ ಮಾತನಾಡಬೇಕಾಗಿತ್ತು ಇವನ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಟಾಕ್ ಟು ಯು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು ನೋ ಏನಿದ್ರು ಇಲ್ಲೇ ಮಾತಾಡಬೇಕು ಪ್ಲೀಸ್ ಓಕೆ ಏನ ನಿನಗ್ ಬೇಕಾಗಿರೋದು ಹಣ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಬರೋದು 1000 ನಾನ್ 5000 ರೂಪಾಯಿ ಕೊಡ್ತಾ ಇದ್ದೀನಿ ನೀನ್ ಕಾಂಪಿಟೇಷನ್ ಬರ್ಕೂಡುದು ತಗೋ ಯಾಕೆ ನೀನ್ ಬಂದ್ರೆ ನಮ್ಮ ಮಾವನ ಮಗಳಿಗೆ ಪ್ರೈಸ್ ಬರಲ್ಲ ಅದಕ್ಕೆ ಈ 5000 ರೂಪಾಯಿನ ನೀನೇ ಇಟ್ಕೋ ನಿಮ್ಮ ಮಾವನ ಮಗಳೇ ಇಲ್ಲಿಗೆ ಬಂದು ದಯವಿಟ್ಟು ಈ ಕಾಂಪಿಟೇಷನ್ ಗೆ ಕಾಂಪಿಟೇಟರ್ ಬರಬೇಡಿ ಬಂದ್ರೆ ನಾ ಸೋತೋಗ್ತೀನಿ ಅಂತ ಹೇಳಿ ಹಾಗ ನಾ ಸುಮ್ಮನೆ ಆಗ್ತೀನಿ ನಿನ್ನ ಹತ್ರ ಬಂದು ಕೇಳುವಂತ ದರ್ದ ಅವಳಿಗೆ ಇನ್ನೂ ಬಂದಿಲ್ಲ ಆ ದರ್ದ ನಿನಗಿದೆಯೋ ಪಾಪ ವಿಶ್ವನಾಥ್ ನನ್ನ ಮಾತು ಕೇಳಿದ್ರೆ ನೀನು ಆರೋಗ್ಯವಾಗಿರ್ತೀಯ ಇಲ್ಲ ಅಂದ್ರೆ ಏನು ಮಾಡ್ತೀಯ ಕಾಂಪಿಟೇಷನ್ ಗೆ ಬರ್ದ ಹಾಗೆ ಮಾಡ್ತೀನಿ ಏಯ್ ಹೋಗ ಏಯ್ ಹೋಗ No!
ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿಲೆಗಳು ಸಂಗೀತವ ಹಾಡಿವೆ ಕಲೆಯನ್ನು ಸೆರೆ ಹಿಡಿದ ಗಾರಿಸಾದ ಪದ ಸಾಡ ಬಾಗರಿಸದ ಸರಿಗರಿಸ ತಿರ್ವಿ ಕಬದ ಪದ ಬಾಗರಿಸರಿಸದ ಪದ ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಕಲೆಯನ್ನು ಶಿಲೆಯಲ್ಲಿ ಅರಳಿಸಿದ ಹುಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ ಹುಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಹೊಗಡುವುದೋ ಕುಣಿಯುವುದೋ ಎನ್ನುತ್ತ ಸಂಗೀತವ ಹಾಡಿವೆ ಶಿಲೆಗಳು ಸಂಗೀತವ ಹಾಡಿವೆ ಗರಿಸ ಗರಿಸದ ಸರಿಗರಿಗ ಸರಿಗ ಪದ ಪಪ ದ ಪ ಪ ಗ ಗರಿಸ ಸದರಾಗ ಜಗ್ಗು ಹೇಳಿದ್ ನಿಜಾನ ರೌಡಿಗಳನ್ನ ಬಿಟ್ಟು ವಿಶ್ವನಾಥನ್ ಹೊಡ್ಸು ಅಂತ ನೀನೆ ಹೇಳಿದ್ಯಾ? ಹೌದು. ಏಕ್ ತಿಂದು ರಕ್ತ ಸುರಿಸ್ಕೊಂಡು ಅವನ್ ಕಾಲೇಜಿಗೆ ಬಂದ. ಆ ಸ್ಥಿತಿಲೆ ಅವನ್ನೆಲ್ಲರ ಮುಂದೆ ನಿಂತ್ಕೊಂಡು ಹಾಡಿ ಸುಸ್ತ ಜ್ಞಾನ ತಬ್ಬಿದ್ದ. ಈಗ ಅವನು ಹಾಸ್ಪಿಟಲ್ಲಿದ್ದಾನೆ. ಒಬ್ ಮಾಡೋರ್ಗೆಲ್ಲ ಹಾಗೆ ಕಣಮ್ಮ ಆಗೋದು? ಹಣ ಬಿಸಾಕ್ತೀನಿ ತೆಪ್ಪಗ್ ಬಿದ್ದರು ಅಂದ್ರೆ ನಮ್ ಜಗ್ಗು ಮೇಲೆ ಎಗರಾಡಿದಂತವನು ರಾಸ್ಕಲ್. ನಿಮಗಿಂತ ಕೆಟ್ಟ ಬುದ್ಧಿ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮನುಷ್ಯತ್ವ ಇರೋರು ಯಾರು ಇಂತ ಕೆಲಸ ಮಾಡಲ್ಲ ಡ್ಯಾಡಿ. ಈ ಕೆಲಸ ಮಾಡಿದ್ ನಿನ್ಗೋಸ್ಕರ ಕಣಮ್ಮ, ನಿನ್ಗೆ ಪ್ರೈಸ್ ಬರ್ಲಿ ಅಂತ. ನೀವ್ ಮಾಡಿದ ಅನ್ಯಾಯಕ್ಕೆ ನನ್ ಹೊಣೆ ಮಾಡ್ಬೇಡಿ. ಒಬ್ಬ ಮನುಷ್ಯನ್ ಸಮಾಧಿ ಮೇಲೆ ನಿಂತ್ಕೊಂಡು ಸಂತೋಷ ಪಡೋಂತ ಕೆಟ್ಟ ಮನಸ್ಸು ನನಗಿಲ್ಲ. ಆ ಮಗುವಿರೋ ತಿಳುವಳಿಕೆ ಏನು ನಿನಗಿಲ್ವಲ್ಲ ಶ್ರೀಕಂಠು? ನನ್ ಮಗಳ ಎದುರಿಗೆ ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ರ? ಮಗಳೇ ಹೇಳಬಹುದಂತೆ, ಅಪ್ಪ ಹೇಳಿದ್ರೆ ತಪ್ಪ? ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಇರ್ತೀನಿ ದೀಪ, ನನ್ನ ಮಾತು ಅವ್ರಿಗೆ ಹಿಡಿಸಲ್ಲ. ನೀನ್ ಅದೇನ್ ಹೇಳ್ಬೇಕು ನೀನೇ ಹೇಳ್ಕೋ. ಹೇಳೋದಿಕ್ಕೆ ಕೇಳೋದಿಕ್ಕೆ ಇನ್ನೇನಿದೆ? ಐ ಆಮ್ ಅಶಂಟ್ ಟು ಟಾಕ್ ಟು ಹಿಮ್. ಶಟ್ ಅಪ್. ನಿಮಗೆ ಜ್ಞಾಪಕ ಇದೆಯಾ? ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಸರ್, ನನಗೆ ಯಾರ ಮೇಲೂ ಅನುಮಾನ ಇಲ್ಲ, ಅಂತ ವ್ಯಕ್ತಿಗಳು ಯಾರೂ ಇಲ್ಲ. ಮತ್ತೆ ನಿಮ್ಗೆ ಹೇಗೆ ಪೆಟ್ಟು ಬಿತ್ತು? ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಇದು ಸಾಧಾರಣ ವಿಚಾರ ಅಲ್ಲ, ಅಟೆಂಪ್ಟ್ ಟು ಮರ್ಡರ್, ಬಹಳ ಸೀರಿಯಸ್ ಆದ ವಿಷಯ. ನನ್ ಮರ್ಡರ್ ಮಾಡೋದ್ರಿಂದ ಯಾರಿಗೇನ್ ಸಿಗುತ್ತೆ? ನಾನ್ ಸತ್ಯವಾಗ್ಲಿ ಹೇಳ್ತಿದ್ದೀನಿ, ನನಗೆ ಯಾರ ಮೇಲೂ ಅನುಮಾನ ಇಲ್ಲ. ಯಾರೋ ರೌಡಿಗಳು ಕುಡ್ಬಿಟ್ಟು ಬಂದಿರ್ಬೇಕಂತ ಕಾಣುತ್ತೆ. ನಾನು ಯಾರಂತ ತಿಳ್ಕೊಂಡ್ರೆ ಏನು? ಇವರೆಲ್ಲ ನಿಮ್ ಫ್ರೆಂಡ್ಸ? ಹೌದು. ಈ ವಿಷಯದ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ? ಸರ್, ಆ ಟೈಮ್ಲಿ ಅವರೆಲ್ಲ ಕಾಲೇಜ್ ಇದ್ರು, ಯಾರಿಗೂ ಏನೂ ಗೊತ್ತಿಲ್ಲ. ನಿಂಗೇನ ತಲೆ ಇದೆಯೇನೋ? ನಮ್ಮ ಹತ್ರ ಎಲ್ಲ ಜಗ್ಗಾನೆ ಹೊಡೆಸಿದ್ರು ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತೀಯಾ? ಹೀಗಾಗಿ ರಾದಂತ ಸಾಲ್ದೇನೋ, ಈ ಜಗನೇ ಹೊಡೆಸಿದ ಅಂತ ನಾ ಹೇಳಿದ್ರೆ ಪೊಲೀಸ್ ಕೇಸ್ ಆಗುತ್ತೆ, ನಾಳೆ ಅರೆಸ್ಟ್ ಮಾಡ್ತಾರೆ, ಎನ್ಕ್ವೈರಿನೂ ಮಾಡ್ತಾರೆ. ಮಾಡ್ಲೆ, ತಲೆ ಲಾಕ್ ಅಪ್ ಹಾಕ್ಬಿಟ್ಟು ನಾಲ್ಕು ಓದಿಲಿ. ಅಷ್ಟೇ ಆದ್ರೆ ಪರವಾಗಿಲ್ಲ ಕಣ, ಅವನಿಂದೆ ದೀಪಾನು ಪೊಲೀಸ್ ಸ್ಟೇಷನ್ ಅಲಿಬೇಕಾಗುತ್ತೆ. ಅಲ್ಲೇ ಬಿಡ, ಅದೇ ನಾನ್ ಪೊಲೀಸ್ ಕಂಪ್ಲೇಂಟ್ ಮಾಡಿ ಒಂದ್ ಹೆಣ್ಣುಡುಗಿನ ಪೊಲೀಸ್ ಸ್ಟೇಷನ್ ಹೋಗ್ ಮಾಡ್ಲಾ? ಅದು ಸಭ್ಯತನ? ಆಹಾ, ಇದೇ ಸಭ್ಯತೆ. ಇನ್ನೊಂದ್ಸತಿ ಅವಳ ಹತ್ರ ಹೊಡ್ಸ್ಕೊಂಡು ಅವಳು ಬಂದಾಗ ಕೈ ಮುಗಿ. ರವಿ, ಅವಳನ್ನ ಹೊರ ಕಳಿಸು. ತಿಳ್ಕೊಂಡಿದ್ದೀರಾ ಈ ಅನಾಹುತಕ್ಕೆ
ನಾ ಖಂಡಿತ ಕಾರಣ ಅಲ್ಲ. ಬಲು ದಯವಿಟ್ಟು ಅವಳು ಆಚೆ ಹೋಗಿ, ಅವಳು ಮುಖ ಹೊಡಕ್ ಇಷ್ಟ ಅಲ್ಲ. ವಿಶ್ವನಾಥ್ ಸಿಸ್ಟರ್, ಇದಾಗ್ಲೇ ಅವನು ತುಂಬಾ ನೋಡ್ಕೊಂಡಿದ್ದಾನೆ, ಇನ್ನು ಯಾಕೆ ಅವನು ತೊಂದರೆ ಕೊಡ್ತೀರಾ? ದಯವಿಟ್ಟು ಇಲ್ಲಿಂದ ಹೊರಟೋಗಿ. ವಿಶ್ವನಾಥ್ ನನ್ನ ಮಾತು ಪ್ಲೀಸ್. ವಿಶ್ವನಾಥ್ ವಿಶ್ವನಾಥ್ ಪ್ಲೀಸ್ ವಿಶ್ವನಾಥ್, ನೀವು ತಪ್ಪಿಕೊಂಡಿದ್ದೀರಾ. ಸತ್ಯವಾಗ್ಲೂ ಹೇಳ್ತೀನಿ, ಈ ಕೆಲಸ ನಾನು ಖಂಡಿತ ಮಾಡ್ತಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದೆಲ್ಲ ಆ ಜಗದೀಶನ್ ಕೆಲಸ. ನಾನು ಬೈದೆ, ರಿಯಲಿ ಯು ನೋ ಆ ಹೇಟ್ ಹಿಮ್. ನಿಮ್ಗೆ ಅನ್ಯಾಯ ಮಾಡಿದ ಒಬ್ಬೊಬ್ಬರ ಹತ್ರ ಜಗಳ ಮಾಡಿದೀನಿ, ನಿಮ್ಗೋಸ್ಕರ ಸಂಕಟ ಪಟ್ಟಿದ್ದೀನಿ. ಏನೇ ಆದ್ರೂ ಈ ಅನಾಹುತ ನನ್ನ ಹೆಸರು ನಡೆದಿದ್ರಿಂದ ನಿಮ್ಮ ಹತ್ರ ಕ್ಷಮಾಪಣೆ ಕೇಳಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ ವಿಶ್ವನಾಥ್. ನನ್ನ ಸ್ವಭಾವ ಇನ್ನೂ ನಿಮ್ಗೆ ಗೊತ್ತಿಲ್ಲ. ನಾನು ಯಾವತ್ತು ಸೋಲ್ನ ಸುಲಭ ಒಪ್ಕೊಳ್ಳೋಳಲ್ಲ. ನೀವು ಕ್ಷಮಿಸಿದಿ ಅಂತ ಹೇಳಿದ್ರೆ ಸರಿ. ಹೇಳ್ದೆ ಹೋದ್ರೆ ಹೊರಗಡೆನೆ ಇರ್ತೀನಿ. ಮಳೆ ಆಗ್ಲಿ, ಬಿಸಿಲಾಗ್ಲಿ, ರಾತ್ರಿ ಆಗ್ಲಿ, ಒಂದ್ ಹೆಜ್ಜೆ ಮುಂದಿಡಲ್ಲ. ನೀವ್ ಕ್ಷಮಿಸಿದ್ರಿ ಅಂತ ಹೇಳೋ ತನಕ ಈ ಸ್ಥಳ ಬಿಟ್ಟು ಕದ್ಲಲ್ಲ. ವಿಶ್ವ, ಆಗಿದ್ದಾಗೆ ಹೋಯ್ತು. ಎಕ್ಸ್ಕ್ಯೂಸ್ ಮಾಡಿದಿರ ಅಂತ ಒಂದ್ ಮಾತು ಹೇಳ್ಬಿಡಮ್ಮ. ಮೈಂಡ್ ಯುವರ್ ಬಿಸ್ನೆಸ್ ಸಿಸ್ಟರ್. ಅವ್ನ್ ತುಂಬಾ ಹಠವಾದಿ, ಹುಂಡ್ಲಿ ಕುಂಡ್ಸಿದವನು. ಪಾಂಡುರಂಗನೇ ಕಾದು ಕಾದು ಕಲ್ಲದ ಅಂತ ಕತೆ ಇದೆ. ನಿಮ್ ಕತೆನೂ ಯಾಕೆ ಅದೇ ತರ ಆಗ್ಬೇಕು? ಬನ್ನಿ ಕ್ಲಾಸ್ಗೆ ಹೋಗೋಣ. ಅವನ್ ಪರವಾಗಿ ನಾನ್ ನಿಮ್ ಹತ್ರ 100 ಸತಿ ಹೇಳ್ತೀನಿ, ಕ್ಷಮಿಸಿದೀನಿ, ಕ್ಷಮಿಸಿದೀನಿ, ಕ್ಷಮಿಸಿದೀನಿ. ಅಯ್ಯೋ, ಬಂದ್ರು ಕ್ಲಾಸ್ಗೆ ಹೋಗೋಣ. ಟುಡೇ ಐ ವಿಲ್ ಗೋಯಿಂಗ್ ಟು ಟೇಕ್ ಅಪ್ ಅಟಾಮಿಕ್ ಫಿಸಿಕ್ಸ್. ಕನ್ಸಿಡರ್ ಅನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ರೌಂಡ್ ದ ನ್ಯೂಕ್ಲಿಯಸ್ ಇನ್ ಎನ್ ಎಲಿಪ್ಟಿಕಲ್ ಆರ್ಬಿಟ್, ಜಸ್ಟ್ ಲೈಕ್ ದ ಪ್ಲಾನೆಟ್ಸ್ ರಿವಾಲ್ವಿಂಗ್ ರೌಂಡ್ ದ ಸನ್. ಆಸ್ ದ ಎಲೆಕ್ಟ್ರಾನ್ ರಿವಾಲ್ವ್ಸ್ ಇನ್ ದಿಸ್ ಆರ್ಬಿಟ್, ದ ರೇಡಿಯಸ್ ವೇರಿಸ್, ಇಟ್ಸ್ ವೆಲೋಸಿಟಿ ಆಲ್ಸೋ ವೇರಿಸ್. ಆಸ್ ಇಟ್ಸ್ ವೆಲೋಸಿಟಿ ವೇರಿಸ್, ಆಟೋಮ್ಯಾಟಿಕಲಿ ಇಟ್ಸ್ ಮಾಸ್ ಆಲ್ಸೋ ವೇರಿಸ್. ಅಕಾರ್ಡಿಂಗ್ ಟು ದ ರಿಲೇಷನ್ m = m0 / √1 - c² / d², ವೇರ್ m0 ಇಸ್ ದ ರೆಸ್ಪಾನ್ಸ್ ಫಾರ್ ದ ಎಲೆಕ್ಟ್ರಾನ್ ಮತ್ತು m ಇಸ್ ದ ಪಾತ್ ಆಫ್ ಅನ್ ಎಲೆಕ್ಟ್ರಾನ್. ಫೋಲ್ಡ್ ಕರ್, ಮಾರ್ಕ್ ಕರ್, ಫೀಡ್ ಕರ್. ಫೈನಲಿ ಬಿಸ್ತೆ ನಿಂತಿದೆ ಕಣ. As soon as the discovery of fusion was announced, experiments were conducted all over the world. Thank you. ಕುಮಾರವ್ಯಾಸ ಭಾರತದಲ್ಲಿ ಶ್ರೀಕೃಷ್ಣ ಕರ್ಣನ ಹತ್ರ ಸಂಧಾನಕ್ಕೆಂದು ಬಂದಾಗ ಕರ್ಣ ಕೃಷ್ಣನಿಗೆ ನಾರಿ ಗೌತನವಾಯಿತು. ನಾಳಿನ ನಿನ್ನ ವೀರ ರೈವರನ ನೋಯಿಸೆನು ರಾಜೀವ ಸಕನಾಣೆ. ವಿಶ್ವನಾಥ್, ನೀನ್ ಇಷ್ಟು ಕಠಿಣ ಅಂತ ತಿಳ್ಕೊಂಡಿರ್ಲಿಲ್ಲ. ನಿಮ್ಮಲ್ಲಿ ಏನೇ ಜಗಳ ಇರ್ಲಿ, ಅದಕ್ಕೋಸ್ಕರ ಹುಡುಗಿನ ಇಷ್ಟೊಂದು ನೋಯಿಸದಾ? ದೀಪಾ, ಐ ಆಮ್ ಸಾರಿ. ನನ್ನ ಎಕ್ಸ್ಕ್ಯೂಸ್ ಮಾಡ್ತೀರಾ ವಿಶ್ವನಾಥ್? ಖಂಡಿತ.
ನನಗೂ ಅಷ್ಟೇ ದೀಪ, ನಿನ್ ನೋಡ್ಬೇಕು ಅನ್ಸ್ತು. ವಿಶ್ವ, ಇನ್ಮೇಲೆ ನಿನ್ ನನ್ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲ ದೀಪ. ಅಯ್ಯೋ, ರಾತ್ರಿ ಏನ್ ಮಾಡ್ಲಿ? ಮನೆಗೆ ಹೇಗ್ ಬಂದೋ ಹಾಗೆ ಹೋಗ್ತೀನಿ. ಬೇಡ, ನಾನು ಮನೆ ತನ್ನ ಜೊತೆ ಬರ್ತೀನಿ ಬಾ. ಅಮ್ಮ, ನಾನ್ ಕರ್ಕೊಂಡು ಹೋಗ್ತೀನಿ ಬಾ. ತಾತಾ. ತಾತಾ. ಏನಮ್ಮ? ನಾನು ಇವ್ರನ್ನ ಎಲ್ಲ ಗೊತ್ತಿದೆ ಬಾ, ಮಡಿಗೆ ಹೋಗೋಣ. ನಿಮ್ಮ ಅಪ್ಪ ನೋಡಿದ್ರೆ ದಾಡ್ಡವ್ ನೃತ್ಯ ಆಡ್ಬಿಡ್ತಾನೆ. ನಡಿ. ದೀಪಾ, ಏನಿದು? ಮನೆಗೆ ಹೋಗೋಣ, ಗೊತ್ತಾಗುತ್ತೆ. ಓಕೆ, ಬಾಯ್. ಬಾಯ್. ಸೀ ಯು. ಸೀ ಯು. ಕವರ್ ನೋಡ್ತೀಯ? ಅದು ಕುದ್ರ ಇಲ್ಲೇ ಹೇಳ್ಬೇಕಾ? ನನ್ನ ಬದುಕಲ್ಲಿ ನೀ ಎಂದು ಬೆಳಗಾಗಿರು, ನನ್ನ ಉಸಿರಾಗಿರು.
ಕಾಲದಲ್ಲಿ ಒಂದಾಗಿ ಸವಿಯಾದ ಮಾತೊಂದ ನುಡಿವ ನಮ್ಮ ಪ್ರಣಯ ಮಧುರ ಗಾನ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನಿಮ್ಮ ಹಿತವಾಗಿ ಸೇರಿ ನುಡಿವ ಸ್ವಲ್ಪ ಹಾಗೆ ಅಮ್ಮ ಫೋಟೋ ತೆಗಿತೀನಿ. ಫೋಟೋನಾ? ಕ್ಯಾಮ್ರಾ ಯಾರ್ದು? ರವಿದಮ್ಮ. ಸುಮತಿ ಸ್ವಲ್ಪ ಕತ್ತೆತ್ತೆ. ಸ್ವಲ್ಪ ಇರೋಣ ಜಡೆ ಏನದಾಗ್ಲಿ. ಏ ಈಗ ತೆಗೆದ್ರೆ ನ್ಯಾಚುರಲ್ ಆಗಿರೋದು. ಕತ್ತಿರ್ಸು. ಸ್ಮೈಲ್ ಸ್ಮೈಲ್ ಸ್ಮೈಲ್, ಬ್ಯೂಟಿಫುಲ್. ಈ ಫೋಟೋನ ಏನಾದ್ರೆ ನಿಮ್ ಮಾವನ್ ಮಗ ನಾಣಿ ನೋಡಿದ್ರೆ ಮುಗೀತು. ಹೋಗೋಣ. ನಾಣಿ ಹೆಸರು ಹೇಳಿದ್ರೆ ಈಗ ನಾಚ್ಕೋತಿಯಲ್ಲ, ಈಗ ಅವನೇ ಎದುರುಗು ಬಂದ್ರೆ ಏನ್ ಮಾಡ್ತಿ? ಕುತ್ಕೆ ಕೊಟ್ಟು ತಾಲಿ ಕಟ್ಸ್ಕೋತಲೆ. ಹೋಗೋಣ, ಯಾವಾಗ್ಲೂ ಚುಡಾಯಿಸ್ತಾನೆ ಇರ್ತೀಯ. ಶಾಂತ ಶಾಂತ. ಓ ಅಣ್ಣ, ಬಾಬಾ, ಇದೇನಣ್ಣ ಇದ್ದಕ್ಕಿದ್ದ ಹಾಗೆ ಒಂದು ಕಾಗದಾನು ಬರೀದೆ ಬಂದ್ಬಿಟ್ಟೆ. ಬಾ ಒಳಗ್ ಬಾ, ಕೂತ್ಕೋ. ಈಗ ತಾನೆ ನಾನು ವಿಶ್ವ ನಿಮ್ ಮಗನ ವಿಷಯ ಮಾತಾಡ್ಕೋತಾ ಇದ್ವಿ. ಹುಷಾರಾಗಿದ್ದೀಯಮ್ಮ? ಓ ಹುಷಾರಾಗಿದ್ದೀನಿ. ಹೌದು, ಅದಕ್ಕೆ ಬರ್ಲಿಲ್ವಾ? ಅವಳಿಗೆಲ್ಲಮ್ಮ ಪುರುಸೊತ್ತು, ಬರೋ ವಾರ ನಾಣಿ ಮದ್ವೆ, ಕೈ ತುಂಬಾ ಕೆಲಸ. ನಾಣಿ ಮದ್ವೆನಾ? ಹೌದು. ಈಗ ದಿಢೀರಂತ ಮದುವೆ ಇಟ್ಕೊಂಡ್ರೆ ಹೇಗಣ್ಣ? ದುಡ್ಡು ಕಾಸು ಹೌಸ್ಕೋಬೇಡ್ವಾ? ಶಾಸ್ತ್ರಕ್ಕಾದ್ರೂ ಒಂದ್ ಜೊತೆ ಬಳೆ ಓಲೆ ಮಾಡಿಸ್ಬೇಡ್ವಾ? ಶುಭ ಕಾರ್ಯ ಜರುಗುವಾಗ ನೀ ರಾಗ ಹೇಳಿಬೇಡಮ್ಮ. ನೀವೇನು ಯೋಚನೆ ಮಾಡಬೇಡಿ, ಬರ ವರನ ಇಟ್ಕೊಳ್ಳಿ. ನನ್ನ ತಂಗಿಗೆ ನಾ ಬೇಕಾದನ್ನೆಲ್ಲ ಮಾಡಿಸ್ತೇನೆ. ಚಿರಂಜೀವಿ ನಾರಾಯಣ ರಾವ್ ಎಂಬವರಂಗೆ ಆನೇಕಲ್ ಡಾಕ್ಟರ್ ಗೋಪಾಲ್ ರಾಯರ ದ್ವಿತೀಯ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಸುಕನ್ಯಾ ಎಂಬ ಕನ್ಯಾರತ್ನವನ್ನು ಕೊಟ್ಟು. ಏನಣ್ಣ ಇದು? ಲಗ್ನ ಪತ್ರಿಕೆ. ನಾನೇ ಬಂದು ಕರೀತಿದ್ದೀನಿ, ಎರಡು ದಿನ ಮುಂಚಿತವಾಗಿ ಬಂದ್ಬಿಡಮ್ಮ. ಹುಡುಗಿ ಹೆಸರು ಸುಕನ್ಯಾ ಅಂತಿದೆ. ಹೌದು, ನಮ್ಮ ಮನೆ ಪಕ್ಕದಲ್ಲಿ ವೆಂಕಟ ದಾಸಪ್ಪ ಅಂತಿರ್ಲಿಲ್ವೆ, ಅವನ ತಮ್ಮನ ಮಗಳು. ಮಗುವಿನಿಂದ ಸುಮತಿನ ಸೊಸೆ ಸೊಸೆ ಅಂತ ಕರೀತಾ ಇದ್ದದನ್ನು ಮರ್ತ್ಬಿಟ್ಟಿ ಅಣ್ಣ. ಅವ್ ಸತ್ತಾಗ ನೀನ್ ನನ್ಗೇನ್ ಹೇಳಿದ್ದೆ? ದೇವಸ್ಥಾನದಲ್ಲಿ ನಿಂತು ಪ್ರಮಾಣ ಮಾಡಿದ್ದೀಯಲ್ಲಣ್ಣ, ನನ್ ಮಗಳನ್ನೇ ತಂದ್ಕೋತೀನಿ ಅಂತ. ಶಾಂತ, ಇದೆಲ್ಲ ಋಣಾನ್ ಸಂಬಂಧ. ಹಾಗೆ ಅಂದ್ಕೊಳ್ಳಣ್ಣ, ಕೂಡ ಹುಟ್ಟಿದ ತಂಗಿಗೆ ನೀನ್ ಹೀಗೆ ಅನ್ಯಾಯ ಮಾಡಿದೆಯಲ್ಲ, ಯಾಕೆ ಅಂತ. ಇದಕ್ಕೆಲ್ಲ ಕಾರಣ ಕೇಳಿ ಯಾಕೆ ನಂದ್ಕೋತೀಯ? ನಿನ್ನ ಅತ್ತಿಗೆಗೆ ಈ ಸಂಬಂಧ ಹಿಡಿಸ್ಲಿಲ್ಲ. ನೀನ್ ಯಾಕೆ ಮಾಡ್ತೀಯ? ಅಳ್ಬೇಡಮ್ಮ, ನನ್ನ ತಂಗಿಗೆ ಬೇರೆ ಗಂಡೆ ಸಿಗಲ್ಲ ಅಂತ ತಿಳ್ಕೊಂಡಿದ್ಯಾ? ಇವ್ರಿಗೆ ತಂಗಿ ಕೊಟ್ಟ ಭಾಷೆಗಿಂತ ಹೆಂಡತಿ ಮಾತೆ ಹೆಚ್ಚಾಯ್ತಂತ ಕಾಣುತ್ತೆ. ಆದ್ರೆ ನನಗಾಗಲ್ಲಮ್ಮ,
ನನ್ನ ತಂಗಿನೇ ಹೆಚ್ಚು. ನಾನು ಪ್ರಾಣನಾರ ಒತ್ತೆ ಇಟ್ಟವಳಗ್ ಮದುವೆ ಮಾಡ್ತೀನಿ. ಸುಮತಿ ಮದುವೆಗೆ ಅಡ್ಡಿಯಾಗಿ ನಿಂತಿರೋದೇ ನೀನು. ನೀನು ನಿನ್ ಪ್ರಾಣ ಒತ್ತೆ ಇಟ್ಟರೆ ಮದುವೆ ಆಗತ್ತೇನೋ? ಮಾತ್ ಮಾತ್ಗು ನನ್ ತಂಗಿ ನನ್ ತಂಗಿ ಅಂತೀಯಲ್ಲ, ಯಾವಳು ನಿನ್ ತಂಗಿ? ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಹೆತ್ತವ್ರು ಯಾರು ಅಂತ ಗೊತ್ತಿಲ್ಲ. ಯಾರ ಅನಿಸಿಕೋ ಹುಟ್ಟಿದ್ ನಿನಗೂ ಅವಳಿಗೂ ಏನೋ ಸಂಬಂಧ? ಅಣ್ಣ, ಅವನ್ನ ಹೆತ್ತವ್ರು ಯಾರೇ ಆಗಿದ್ರು ಅವನ್ ನನ್ ಮಗ. ಅವನ್ನ ಯಾರ್ ಏನಂದ್ರು ನಾನ್ ಸುಮ್ಮನೆ ಇರಲ್ಲ. ಸುಮ್ಮನೆ ಇರದೆ ಇದ್ರೆ ಕುಣಿದಾಡು. ಸುಮತಿನ ಯಾಕ್ ತಂದ್ಕೊಳ್ಳಿಲ್ಲ, ಯಾಕ್ ತಂದ್ಕೊಳ್ಳಿಲ್ಲ ಅಂತ ಕೇಳಿದ್ಯಲ್ಲ, ಈಗ ಹೇಳ್ತೀನಿ ತಿಳ್ಕೊ. ಇದಕ್ಕೆ ಈ ಕುಲಹೀನ ನಾ ಮನೇಲಿ ಇಟ್ಕೊಂಡಿರೋದಿಕ್ಕೆ, ಇವು ನೀ ಮನೇಲಿರೋವರೆಗೂ ನಿನ್ನ ಮಗಳನ್ನ ಯಾವನು ಖಂಡಿತ ಮದುವೆ ಮಾಡ್ಕೊಳ್ಳೋದಿಲ್ಲ. ಸುಮತಿ ಮದುವೆ ಗಟ್ಟಿಯಾಗಿ ನಿಂತಿರೋದೇ ನೀನು. ನೀನು ನಿನ್ ಪ್ರಾಣ ಒತ್ತೆ ಇಟ್ಟರೆ ಮದುವೆ ಆಗತ್ತೇನೋ? ಮಾತ್ ಮಾತ್ಗು ನನ್ ತಂಗಿ ನನ್ ತಂಗಿ ಅಂತೀಯಲ್ಲ, ಯಾವಳು ನಿನ್ ತಂಗಿ? ಈ ಕುಲಹೀನ ಮನೇಲಿ ಇಟ್ಕೊಂಡಿರೋದಿಕ್ಕೆ, ಇವು ನೀ ಮನೇಲಿರೋವರೆಗೂ ನಿನ್ನ ಮಗಳನ್ನ ಯಾವನು ಖಂಡಿತ ಮದುವೆ ಮಾಡ್ಕೊಳ್ಳೋದಿಲ್ಲ. ಇವು ನೀ ಮನೇಲಿರೋವರೆಗೂ ನಿನ್ನ ಮಗಳನ್ನ ಯಾವನು ಖಂಡಿತ ಮದುವೆ ಮಾಡ್ಕೊಳ್ಳೋದಿಲ್ಲ. ಇವು ನೀ ಮನೇಲಿರೋವರೆಗೂ ನಿನ್ನ ಮಗಳನ್ನ ಯಾವನು ಖಂಡಿತ ಮದುವೆ ಮಾಡ್ಕೊಳ್ಳೋದಿಲ್ಲ. ಯಾಕಪ್ಪ ಹಾಗೆ ನಿಂತು ಬಿಟ್ಟೆ? ಹೋಗು, ಮನೆ ಬಿಟ್ಟು ಹೋಗ್ಬೇಕು ಅಂತ ತಾನೇ ನಿನ್ನ ನಿರ್ಧಾರ? ನಾನು ನಿನ್ನ ಖಂಡಿತ ತಡೆಯಲ್ಲ. ಹೋಗೋಕ್ ಮುಂಚೆ ನಮ್ಮಿಬ್ಬರಿಗೂ ಒಂದು ತುತ್ತು ವಿಷ ಕೊಟ್ಟು ಹೋಗು. ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಇನ್ನೇನೋ ಮಾಡ್ಲಿ, ನಮ್ಮ ಸಂಸಾರಕ್ಕೆ ಆಧಾರವಾಗಿರೋ ನೀನೆ. ನಮ್ಮಿಂದ ದೂರ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ ಮೇಲೆ ನಮ್ಗೆ ಬೇರೆ ದಾರಿ ಏನೋ ಇದೆ. ಏನ್ ಮಾಡ್ಲಮ್ಮ, ತಾನಿ ಮನೇಲಿರೋವರೆಗೂ ನನ್ನ ತಂಗಿಗೆ ಮದುವೆ ಆಗಲ್ಲಂತ ಮಾವ ಹೇಳಿಲ್ವಾ? ಇದಕ್ಕೋಸ್ಕರ ನಿಮ್ಮ ಮನೆ ಬಿಟ್ಟು ಹೋಗ್ಬೇಕಾ? ಸತ್ಯವಾಗ್ಲೂ ಹೇಳ್ತಿದ್ದೀನಣ್ಣ, ನನಗ್ ಮದುವೆನೇ ಬೇಡ. ನನಗ್ ನೀನ್ ಬೇಕು, ನಮ್ಮ ಅಣ್ಣ ಬೇಕು ನನಗೆ. ಕೇಳಿದೆಯೇನೋ, ಈಗಲಾದ್ರೆ ನಮ್ಮ ಮನಸ್ಸು ಏನು ಅಂತ ಅರ್ಥ ಆಯ್ತೇನೋ. ನಿನ್ನ ಹೆತ್ತವಳು 9 ತಿಂಗಳು ನಿನ್ನ ಹೊತ್ತಿರಬಹುದು. ನಾನು 20 ವರ್ಷ ಸಾಕಿದ್ದೀನಿ ಕಣ, 20 ವರ್ಷ ಸಾಕಿದ್ದೀನಿ ಕಣ. ಅಮ್ಮ ಅಳ್ಬೇಡಮ್ಮ, ನಿಂದಮ್ಮ ಅಳ್ಬೇಡ. ಇನ್ಮೇಲೆ ಯಾವತ್ತಿಂತ ಕೆಲಸ ಮಾಡಲಮ್ಮ, ಮಾಡಲ್ಲ. ವಿಶ್ವ, ನನ್ ಕಂದ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಂದ. ದೇವಸ್ಥಾನಕ್ಕೆ? ಅಮ್ಮ, ಇವಳು ದೀಪ, ನನ್ ಜೊತೆಲೇ ಓದ್ತಿದ್ದಾಳೆ. ದೀಪ, ಇವಳು ನಮ್ಮ ತಾಯಿ, ಇವಳು ನನ್ನ ತಂಗಿ ಸುಮತಿ. ಹಾಯ್. ಬರ್ತೀಯಾ ದೇವಸ್ಥಾನಕ್ಕೆ? ನಿಮ್ ದೇವ್ರನ್ನ ಕೇಳೋ ವರ ಕೊಡ ಹಾಗಿದ್ರೆ. ಖಂಡಿತ ಕೊಡ್ತಾನಮ್ಮ, ಈ ದೇವ್ರ ಹತ್ರ ಬೇಡಿ, ನಿರಾಶೆ ಆದವರು ಯಾರೂ ಇಲ್ಲ. ಬಾ. ಏನ್ ಶಾಂತಮ್ಮ, ಸುಮತಿ ಮದುವೆ ಯಾವಾಗ ಇಟ್ಕೋಬೇಕು ಅಂತ ಮಾಡಿದ್ದೀರಿ? ನೀವ್ ಯಾವಾಗ ಗಂಡ್ ಹುಡ್ಕೊಟ್ರೆ ಆಗ. ಯಾಕೆ? ಮದುವೆ ವಿಷಯ ಮಾತಾಡಕ್ಕೆ ನಿಮ್ ಅಣ್ಣ ಬಂದಿದ್ರಲ್ಲ. ಆ ಸಂಬಂಧ ಸರಿ ಹೋಗ್ಲಿಲ್ಲ. ಯಾಕ್ ತಾಯಿ, ಸೋದರ ಸಂಬಂಧ. ನಾವು ಆಸೆ ಪಟ್ಟಿದ್ದೆಲ್ಲ ನಡೀತಾ ಶಾಸ್ತ್ರಿಗಳೇ, ಯಾವುದಕ್ಕೂ ಋಣಾನುಬಂಧ ಇರ್ಬೇಕಲ್ಲ ಶಾಸ್ತ್ರಿಗಳೇ. ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗ ನಿಮ್ ಕಣ್ಣಿಗೆ ಬಿದ್ರೆ ಖಂಡಿತ ತಿಳಿಸ್ತೀನಿ ತಾಯಿ. ಈ ಮಗು ಯಾರು?
ಅವಳನ್ನ ಮಣ್ಣಿನ ಜೊತೆ ಒತ್ತಿರೋ ಹುಡುಗಿ. ಯಾರ ಮಗಳಮ್ಮ? ನನ್ನ ಚಿಕ್ಕ ಶ್ರೀಕಂಠನವ್ರ ಮಗಳು. ಓಹೋ ಹೋ ಹೋ, ಅಂದ್ರೆ ನಮ್ಮ ಶ್ರೀಪತ್ರಾಯರ ಮೊಮ್ಮಗಳು ಅನ್ನು. ನಿಮ್ ತಾತ ಅದನ್ಗೆ ತುಂಬಾ ಚೆನ್ನಾಗಿ ಗೊತ್ತಮ್ಮ. ಸುಮತಿ, ಮನಸ್ಸಿನಲ್ಲಿ ಒಳ್ಳೆ ಗಂಡನ್ನ ಕೊಡು ಅಂತ ಸ್ವಾಮಿನ ಬೇಡ್ಕೊಂಡು ಈ ಕಲ್ಕಟ್ಟ. ಈ ಕಲ್ಕಟ್ಟಿದ್ರೆ ಏನಾಗುತ್ತೆ? ಇಷ್ಟಾರ್ಥ ನೆರವೇರುತ್ತೆ. ನಿಜವಾಗ್ಲು ನಮ್ಮಮ್ಮ ಹೇಳ್ಬೇಡ, ನಿಜ ಅಂತಾನೆ ಅರ್ಥ. ನೀವು ಕಟ್ತೀರಾ? ಅಯ್ಯಯ್ಯೋ, ಅವ್ಳು ಕುಬೇರನ ಮಗಳು, ಆಸೆ ಜಾಸ್ತಿ, ದೊಡ್ಡ ಗುಣಕಲ್ಲ ಕಟ್ಬೇಕಾಗತ್ತೆ, ಅದಕ್ಕೆ ಈ ಗಿಡ ತಡೆಯಲ್ಲ. ಅತ್ತೆ. ಓ ದೀಪ, ಬಾಮಾ ಬಾ. ಕಾಲೇಜ್ ಮುಗೀತಾ? ಹಾ, ಜಗ್ಗ ಹೇಳ್ತಾ ನಿನ್ನ ನೋಡ್ಬೇಕು ಅಂದಂತೆ. ಹೌದು, ಬಾ ಕೂತ್ಕೋ. ದೀಪ, ಕಾಲೇಜ್ನಲ್ಲಿ ವಿಶ್ವನಾಥ ಅನ್ನೋ ಹುಡುಗನ ಜೊತೆಲಿ ತುಂಬಾ ಓಡಾಡ್ತಿದ್ಯಾ ಅಂತ ಕೇಳಿದೆ, ನಿಜನಾ? ಹೌದು. ಬರೀ ಸ್ನೇಹ ತಾನೆ? ಇಲ್ಲ, ನಾವಿಬ್ರು ಪ್ರೀತಿಸ್ತಿದೀವಿ. ಚೋಟ್ ಉದ್ದ ಕೂತ್ಕೊಂಡು ನನ್ನ ಎದುರಿಗೆ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತೇನೆ? ನಂಗ್ ಸುಳ್ಳು ಹೇಳಕ್ ಬರಲ್ವಲ್ಲ ಅತ್ತೆ. ದೀಪ, ನೀ ನನ್ ಸೊಸೆ ಕಣಮ್ಮ, ನೀನ್ ಮದುವೆ ಆಗೋದು ನಮ್ ಜಗ್ಗುನ. ಇಂಪಾಸಿಬಲ್. ನಾನು ನಮ್ಮಣ್ಣ ಇಬ್ರು ನೀನ್ ಮಗುವಾಗಿರೋವಾಗಲೇ ಮಾಡ್ಕೊಂಡಿರೋ ತೀರ್ಮಾನ ಕಣೆದು. ನನಗ್ ಮಾತಾಡಕ್ಕೂ ಬರದೇ ಇರುವಾಗ ನೀನ್ ಮಾಡ್ಕೊಂಡಿರೋ ತೀರ್ಮಾನಕ್ಕೆ ನಾನ್ ಹೊಣೆ ಅಲ್ಲ, ನಮ್ ಮದ್ವೆ ಆಗೋದು ವಿಶ್ವನಾಥನ್ನೇ. ಕಂಟಿ ಇದ್ರೆ ಒಪ್ಪತ್ತಾನೆ ಅನ್ಕೊಂಡಿದ್ದೇನೆ? ನಾನ್ ಒಪ್ಪಿದ್ದೀನಿ, ಅವ್ರ ಒಪ್ಪಿದ್ದಾರೆ, ಇನ್ಯಾರ ಒಪ್ಪಿಗೆ ನನಗ್ ಬೇಕಾಗಿಲ್ಲ. ದೀಪ, ದೀಪ. ಹಲೋ, ಯಾರು? ನಾನಣ್ಣ, ಸೀತಾಲಕ್ಷ್ಮಿ. ದೀಪ, ಅವ್ರ ಕಾಲೇಜಲ್ಲಿ ಓದ್ತಿರೋ ವಿಶ್ವನಾಥನ ಹುಡುಗನ ಲವ್ ಮಾಡ್ತಿದ್ದಾಳಂತೆ. ನೀನ್ ಈಗ್ಲೇ ಎಚ್ಚರಿಕೆ ತಗೊಳ್ದೇ ಇದ್ರೆ ನಾಳೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಇಷ್ಟ್ರ ಮೇಲೆ ನಿನ್ ಇಷ್ಟ. ನಾನು ನಿನ್ನ ಕಾಲೇಜಿಗೆ ಕಳಿಸಿದ್ಯಾತಿಕೆ? ಅದನ್ ಬಿಟ್ಟು ಯಾವನು ಭಿಕಾರಿ ಜೊತೆ ಅಲಿತಾ ಇದೆಯಂತೆ? ಸೀತಾಲಕ್ಷ್ಮಿ ನನ್ಗೆ ಈಗ ತಾನೇ ಫೋನ್ ಮಾಡಿದ್ಲು, ನಿನಗೂ ಜಗದೀಶನ್ಗೂ ಮದುವೆ ಮಾಡ್ಬೇಕು ಅಂತ ನಾವ್ ಎಷ್ಟ್ ಆಸೆ ಇಟ್ಕೊಂಡಿದೀವಿ. ಸತ್ರ ಜಗದೀಶನ್ ಮದ್ವೆ ಮಾಡ್ಕೊಳಲ್ಲ. ಇನ್ನೇವನ್ ಮಾಡ್ಕೋತೀಯ? ವಿಶ್ವನಾಥನ್ನ ಮುಚ್ಚ ಬಾಯ್. ನಾನು ವಿಶ್ವನಾಥ ಲವ್ ಮಾಡ್ತಾ ಇದೀವಿ. ಲವ್ ಅಂತೆ, ಲವ್. ಲವ್ ಅನ್ನೋ ಪದಕ್ಕೆ ನೆಟ್ಟಿಗೆ ಸ್ಪೆಲ್ಲಿಂಗ್ ಗೊತ್ತಿದ್ಯಾ ನಿನಗೆ? ಲವ್ ಮಾಡಕ್ ಸ್ಪೆಲ್ಲಿಂಗ್ ಯಾಕೆ ಬೇಕೋ? ಮನಸ್ಸಿರ್ಬೇಕು, ಹೃದಯ ಇರ್ಬೇಕು. ನಿಮ್ಮನ್ ಕರೀಲಿಲ್ಲ ವ್ಯಾಖ್ಯಾನ ಮಾಡಿ ಅಂತ. ಬೇಬಿ, ನೀನ್ ನನ್ನ ಮಗಳು, ನಾನು ಹೇಳ್ದಾಗೆ ಕೇಳ್ಬೇಕು. ಮನಸ್ಸು ಕೊಪ್ಪು ಅಂತ ಮಾತಾಗಿದ್ರೆ ನಾ ಖಂಡಿತ ಕೇಳ್ತೀನಿ ಅದೇ. ತಿನ್ನಂತ ಮಾತು ಅಪ್ಪ, ನೀವು ಮುಂದ್ ಮಾಡೆ, ಅವಳು ಕೆಟ್ಟಿರೋದು. ಶ್ರೀಕಂಠ, ನಿನಗ್ ಬುದ್ಧಿ ತಿಳಿದ್ಮೇಲೆ ಯಾವತ್ತಾದ್ರೂ ನಾನ್ ನಿನ್ ವೈದು ಹೊಡೆದು ಮಾಡಿದ ಜ್ಞಾಪಕ ಇದೇನೋ? ನಾನಂತ ಕೆಲಸ ಮಾಡ್ಲಿಲ್ವಲ್ಲ, ಅವಳ್ತಾನೆ ಏನಂತ ಮಾಡಿರೋದು. ಜನ್ಮ ಕೊಟ್ಟ ತಂದೆ ಎದುರಿಗೆ ಆ ಭಿಕಾರಿಗೂ ಇವಳಿಗೂ ಸ್ನೇಹ ಇದೆ ಅಂತ ಹೇಳ್ತಾ ಇದ್ದಾಳಲ್ಲ, ಈ ಸರಿಯೇನು? ನನ್ ಮನಸ್ಸಲ್ಲಿರೋದ್ನ ನಾನು ಹೇಳಿದ್ದೀನಿ. ನನ್ ಮನಸ್ಸಲ್ಲಿರೋದನ್ನು ಹೇಳ್ತೀನಿ ಕೇಳು. ನಿನ್ ಆಸೆ ನಿರಾಸೆ ಯಾವತ್ತೂ ನಡೆಯೋ ಮದುವೆಗೆ ಈಗ ಯಾಕೆ ಮನಸ್ ಕಹಿ ಮಾಡ್ಕೋತೀಯೋ ಶ್ರೀಕಂಠ? ಆ ಬ್ರಹ್ಮ ಯಾರನ್ನ ಯಾರಿಗ್ ಗಂಟು ಹಾಕಿರ್ತಾನೋ ಯಾರಿಗ್ ಗೊತ್ತು? ಅವನೇನಾದ್ರೂ ಇವಳನ್ನ ಆ ವಿಶ್ವನಾಥನ ಗಂಟು ಹಾಕಿದ್ರೆ ಆ ಗಂಟನ್ನ ಕಿತ್ತು ನಮ್ ಜಗ್ಗೋಗ್ ಮದುವೆ ಮಾಡ್ತೀನಿ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಬೇಬಿ, ನಾಳೆಯಿಂದ ನೀನ್ ಕಾಲೇಜ್ ಹೋಗ್ಕೂಡ್ದು, ಹುಷ. ಇವನೇ ವಿಶ್ವನಾಥ್. ವಿಶ್ವನಾಥ್, ಇವ್ರು ಶ್ರೀಕಂಠ ಏನೋರು ಅಂತ ನಿನ್ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾಳಲ್ಲ ದೀಪ, ಅವ್ರ ತಂದೆ. ನಮಸ್ಕಾರ ಸರ್. ಏನೋ ಬಡವ, ಯಾರು ಹೇಳ್ತಿದ್ದೀರ? ನಿನ್ಗೆ ಕಣೋ ತಲಹರಟೆ. ದೊಡ್ಡ ಮನುಷ್ಯ ತರ ಡ್ರೆಸ್ ಮಾಡ್ಕೊಂಡಿದ್ದೀರಾ, ದೊಡ್ಡ ಕಾಲೇಜ್ ಬಂದಿದ್ದೀರಾ, ಪ್ರಿನ್ಸಿಪಲ್ ಚೇಂಬರ್ಲಿ ಕೂತಿದ್ದೀರ, ಒಳ್ಳೆ ತನದ ಮಾತಾಡದೆ ಥರ್ಡ್ ಗ್ರೇಡ್ ಮುಟ್ಟಾಡ ಮಾತಾಡ್ದಾಗ ಮಾತಾಡ್ತಿರಲ್ರಿ. ಯಾರ್ಸ್ ಒದ್ದಾಂದ್ರ ನೋಡು, ನಮ್ ಕಾಲೇಜಲ್ಲಿ ನಾನೇ ಫುಟ್ಬಾಲ್ ಚಾಂಪಿಯನ್. ಅಧಿಕ ಪ್ರಸಂಗಿ. ಏನ್ ಸರ್ ಈ ತರ ಮಾತಾಡ್ತಾರೆ? ಅವ್ರನ್ನೇನೋ ಕೇಳ್ತೀಯಾ? ನಾನು ಹೇಳ್ತೀನಿ ಕೇಳು. ನೀನು ನನ್ನ ಮಗಳ ಮನಸ್ಸು ಕೇಳಿಸಿ ಅವ್ರ ಜೊತೆ ಬೀದಿ ಬೀದಿ ಅಲಿತಾ ಇದೆಯಾ ಅಂತ ಗೊತ್ತಾಯ್ತು. ಇನ್ಮೇಲೆ ನೀನು ಅವಳನ್ನ ನೋಡೋದಕ್ಕಾಗ್ಲಿ ಮಾತಾಡ್ಸೋದಕ್ಕಾಗ್ಲಿ ಪ್ರಯತ್ನ ಪಟ್ರೆ ನಿನ್ ಕೈಕಾಲು ನೆಟ್ಗಿರಲ್ಲ. ಹುಷಾರ್ ವಿಶ್ವನಾಥ್, ನಿನ್ ಬುದ್ಧಿವಂತ, ನಮ್ಮ ಕಾಲೇಜ್ ಒಳ್ಳೆ ಹೆಸರು ಬರೋ ಹಾಗೆ ನೋಡ್ಕೋಪ. ಸರಿ ಸರ್. ಅವನೇನಾದ್ರೂ ಇವಳನ್ನ ಆ ವಿಶ್ವನಾಥನ ಗಂಟು ಹಾಕಿದ್ರೆ ಆ ಗಂಟನ್ನ ಕಿತ್ತು ನಮ್ ಜಗ್ಗೋಗ್ ಮದುವೆ ಮಾಡ್ತೀನಿ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಈ ಕಲ್ಕಟ್ಟಿದ್ರೆ ಏನಾಗುತ್ತೆ? ಇಷ್ಟಾರ್ಥ ನೆರವೇರುತ್ತೆ. ನಿಜವಾಗ್ಲು ನಮ್ಮಮ್ಮ ಹೇಳ್ಬೇಡ, ನಿಜ ಅಂತಾನೆ ಅರ್ಥ. ವಿಶ್ವನಾಥ್. ದೀಪಾ,
ಏನು ಇಷ್ಟು ದಿನ ಕಾಲೇಜಿಗೆ ಬರಲಿಲ್ಲ? ಅದು ನಾನು ಹೇಳ್ತೀನಿ ಬಾ. ಎಲ್ಲಿಗೆ ಬಾ ಹೇಳ್ತೀನಿ. ದೀಪಾ ಎಲ್ಲಿ ಕರ್ಕೊಂಡ್ತಿದ್ಯಾ? ದೇವಸ್ಥಾನಕ್ಕೆ. ಏನ್ ವಿಶೇಷ ಇವತ್ತು? ನಾವಿಬ್ರು ಹೋಗ್ತಿರೋದೇ ಒಂದು ವಿಶೇಷ. ಮೆಲ್ಲಿಗೆ ಮೆಲ್ಲಿಗೆ ದೇವ್ರನ್ನ ಗುಡಿಯಿಂದ ಓಡೋಗಲ್ಲ. ಏ ಹೌದು ಏನ್ ಇದಕ್ಕಿದ್ದಾಗ ಎಷ್ಟೊಂದು ಭಕ್ತಿ ಬಂದ್ಬಿಡ್ತು? ಹೇಳ್ತೀನಿ ಬಾ. ಇವತ್ತಿನಿಂದ ಸೂರ್ಯ ತನ್ನ ಬಂಗಾರದ ರಥದ ದಿಕ್ಕನ್ನು ಬದಲಾಯಿಸ್ತಾನೆ. ಒಳ್ಳೆಯ ಪ್ರಕಾಶಮಾನವಾದ ಬೆಳಕಿನಿಂದ ಜಗತ್ತನ್ನೇ ಬೆಳಗ್ತಾನೆ. ಅಂದ್ರೆ ಬಿಸಿಲು ಹೆಚ್ಚುತ್ತೆ, ಅದಕ್ಕೆ ಈ ದಿನಾನ ರಥಸಪ್ತಮಿ ಅಂತ ಕರೆಯೋದು. ನಾವೆಲ್ಲ ಒಳ್ಳೆ ದಿನ ಗುಡಿಗೆ ಬಂದಿದ್ದೀವಲ್ವಾ? ಏನಪ್ಪಾ ವಿಶ್ವ, ನಿಮ್ ತಾಯಿ ಬರ್ಲಿಲ್ವಾ? ಇಲ್ಲ, ನಾವಿಬ್ರು ಕಾಲೇಜಿಂದ ಮನೆಗೆ ಹೋಗ್ತಿದ್ವಿ, ಹಾಗೆ ಇಲ್ಲಿಗೆ ಬಂದ್ವಿ. ಸರಿ ಸರಿ. ನಮ್ಮ ಮುಂದಿನ ಕಾರ್ಯಕ್ರಮ ಏನು ಹೇಳ್ತೀನಿ ಬಾ. ಈಗ ನಾವಿಬ್ರು ಈ ಗಿಡಕ್ಕೆ ಕಲ್ ಕಟ್ಟಬೇಕು. ಯಾಕೆ? ನಮ್ಮ ಇಷ್ಟಾರ್ಥ ನೆರವೇರಿದಕ್ಕೆ. ಭಕ್ತಿಯಿಂದ ಕೇಳ್ಕೊಳ್ಳಿ, ಏನೇನ್ ಜನ್ಮಕ್ಕೂ ನೀವೇ ನನ್ ಗಂಡ ಆಗ್ಬೇಕು, ನಾನೇ ನಿಮ್ ಹೆಂಡತಿ ಆಗ್ಬೇಕು ಅಂತ. ದೀಪಾ, ನೀನು ಇದನ್ನೆಲ್ಲ ನಂಬ್ತೀಯ? ನೀರನ್ ಮುಳುಗ್ತಿರೋನು ಒಂದ್ ಹುಲ್ಕಡಿ ಕೈ ಸಿಕ್ಕಿದ್ರು ಅದು ತನ್ನ ದಡಕ್ಕೆ ಸೇರಿಸತ್ತಿಂತ ನಂಬಿ ಕೈ ಚಾಚಲ್ವಾ? ನಾನಿರೋ ಪರಿಸ್ಥಿತಿಯಲ್ಲಿ ನನ್ನ ಇಷ್ಟ ನೆರವೇರುತ್ತೆ ಅಂದ್ರೆ ನಾನು ಏನ್ ಮಾಡಕ್ಕೂ ಸಿದ್ಧ. ಅದ್ ಸರಿ ದೀಪಾ, ನೀ ಹೇಳ್ದಾಗೆ ನೀರಲ್ಲಿ ಮುಳುಗ್ತಿರೋನು ದಡ ಸೇರ್ಬೇಕು ಅಂತ ಹುಲ್ಕಡಿ ನಡ್ಕೊಂಡ್ರೆ ಅವನ ಆಸೆ ನೆರವೇರುತ್ತಾ? ದೇವ್ರ ಕರುಣೆ ತೋರಿಸಿದ್ರೆ ಖಂಡಿತ ನೆರವೇರುತ್ತೆ. ನೀನುಳಿದರೆ ಕೊರಡು ಚಿಗುರುವುದು ಅಂತ ವಚನ ಓದಿಲ್ಲ ವಿಶ್ವ? ಈ ಕಲ್ಕಟ್ಟಕ್ಕೆ ನಿಂಗೆ ಇಷ್ಟ ಅಲ್ವಾ? ನಿನ್ನಿಷ್ಟನೇ ನನ್ನಿಷ್ಟ. ಓಕೆ, ಖಂಡಿತ ನಮ್ಮನ್ನ ಬೇರೆ ಮಾಡಲ್ಲ ದೀಪಾ, ಖಂಡಿತ ನಮ್ಮನ್ನ ಬೇರೆ ಮಾಡಲ್ಲ. ವಿಶ್ವನಾಥ್, ವಿಶ್ವನಾಥ್. ಯಾರು? ನಾನು ಶ್ರೀಕಂಠಯ್ಯ ಅಂತ. ನೀವು ವಿಶ್ವನಾಥ್ ತಾಯಿನಾ? ಹೌದು. ಸ್ವಲ್ಪ ನಿಮ್ಮ ಮಗನ ಕರೀತೀರಾ? ಅವನು ಕಾಲೇಜ್ ಹೋಗಿದ್ದಾನೆ. ಅಯ್ಯೋ ಪಾಪ, ನಿಮ್ಮ ಮಗನ ವಿಷಯ ನಿಮ್ಗೆ ಗೊತ್ತಿಲ್ಲ, ಅವನು ಕಾಲೇಜ್ಗೆ ಹೋಗಿದ್ದಾನೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಮಗನಿಗೋಸ್ಕರ ಪ್ರಿನ್ಸಿಪಾಲ್ಗೆ ಫೋನ್ ಮಾಡಿದೆ, ಬೆಳಿಗ್ಗೆ ಇದ್ನಂತೆ, ಈಗಿಲ್ಲ. ಎಲ್ಲಿಗೆ ಹೋಗ್ತಾನೆ? ಓದಬೇಕು, ಪಾಸ್ ಮಾಡಬೇಕು ಅನ್ನೋ ಆಸೆ ಇದ್ರೆ ಕಾಲೇಜ್ನಲ್ಲೇ ಇರ್ತಾನೆ. ಆ ಅಭಿಲಾಷನೆ ಇಲ್ವೇ, ಅಡ್ಡದಾರಿ ಹಿಡಿದು ಬೇಗ ಶ್ರೀಮಂತನಾಗಬೇಕು ಅಂತಿದ್ದಾನೆ. ಏನ್ ಹೇಳ್ತಾ ಇದ್ದೀರಿ? ನನ್ನ ಮಗ ಅಂತವನಲ್ಲ. ನಿಮ್ಮ ಆತೆ ನಿಜವಾಗಿದ್ದಿದ್ರೆ ಅವನು ನನ್ನ ಮಗಳ ಮನಸ್ಸೆ ಕೆಡಿಸ್ತಿದ್ದ, ಅವಳ ಹಿಂದೆನೆ ಯಾಕೆ ಸುತ್ತಿದ್ದ, ನನ್ನ ಮರ್ಯಾದೆ ಕಳೆಯೋದಕ್ಕೆ ಯಾಕೆ ನೋಡ್ತಿದ್ದ? ನಿಮ್ಮ ಮಗನಿಂದ ನನ್ನ ಮಗಳು ಓದ್ ನಿಲ್ಲಿಸ್ದೆ. ಬೆಳಿಗ್ಗೆ ಕಾಲೇಜ್ಗೆ ಹೋಗಿ ಅವನ್ನ ಕಂಡು ನಾಲ್ಕು ಬುದ್ಧಿ ಮಾತು ಹೇಳಿ ಮನೆಗೆ ಬಂದ್ರೆ ಮನೇಲಿ ನನ್ನ ಮಗಳಿಲ್ಲ, ಕಾಲೇಜಲ್ಲಿ ನಿಮ್ಮ ಮಗ ಇಲ್ಲ. ಇಲ್ಲಿಗೂ ಬಂದಿಲ್ಲ. ನೋಡಮ್ಮ, ನಾನು ಒಳ್ಳೆಯವ್ರಿಗೆ ಒಳ್ಳೆನು, ಕೆಟ್ಟವ್ರಿಗೆ ಕೆಟ್ಟನು. ನನಗೆ ನನ್ನ ಪ್ರಾಣಕ್ಕಿಂತ ನನ್ನ ಮಗಳ ಭವಿಷ್ಯನೇ ಮುಖ್ಯ. ನಿಮ್ಮ ಮಗನ ಕೈಕಾಲ ನೆಟ್ಟಿಗಿರಬೇಕು ಅಂದ್ರೆ ಅವನಿಗೆ ಮರ್ಯಾದೆಯಿಂದ ಇರೋದಕ್ಕೆ ಹೇಳಿ. ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದೇನೋ? ಅವ್ರೇನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದಿಲ್ಲ, ನಾನೇ ಬಂದೆ. ದೀಪಾ, ಯಾರನ್ನ ಕೇಳಿ ಮನೆ ಬಿಟ್ಟು ಬಂದ್ಯೆ? ಇಲ್ಲೇ ಇದೆ ನನ್ನ ಮನೆ. ಪ್ರೀತಿ ಪ್ರೇಮ ಅಂತ ಈ ಭಿಕಾರಿ ಜೊತೆ ಸೇರಿದ್ರೆ ಬೀದಿಲಿ ಭಿಕ್ಷೆ ಎತ್ತಬೇಕಾಗುತ್ತೆ. ಹುಷಾರ್, ಅವರು ಗಂಡಸ್ರು, ಕಟ್ಕೊಂಡ್ ಹೆಂಡತಿ ಸಾಕು, ಶಕ್ತಿ ಇರೋರು. ನೋಡ್ರಮ್ಮ, ನಿಮ್ ಮಗನ ತಯಾರಿ ಹೇಗಿದೆ? ನನ್ನ ಎದುರುಗಡೆ ನಿಂತ್ಕೊಳ್ಳೋದಕ್ಕೆ ಹೆದರ್ತಾ ಇದ್ದಿದ್ ಮಗಳು ಹೇಗೆ ಎದುರುತ್ತರ ಕೊಡ್ತಾ ಇದ್ದಾಳೆ ಅಪ್ಪಂಗೆ? ವಿಶ್ವಾ, ಏನೋ ಇದೆಲ್ಲ. ಅಮ್ಮ, ನಾವಿಬ್ರು ಪ್ರೀತಿಸ್ತಿದೀವಿ, ಮದುವೆ ಆಗ್ಬೇಕಂತೀವಿ. ಯಾರನ್ ಕೇಳಿ ಪ್ರೀತಿಸ್ತೀಯೋ ರಾಸ್ಕಲ್? ಡ್ಯಾಡಿ, ನನ್ನ ಎದುರುಗ ಅವ್ನು ಹೀಗೆಲ್ಲ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಮುಚ್ಚ ಬಾಯಿ. ನನ್ನ ಎದುರುಗ ಕೈ ಮಾಡ್ತೀರಾ? ಅವಳನ್ನ ಹೊಡಿತೀನಿ ಬಡಿತೀನಿ, ಅದನ್ ಕೇಳೋದಕ್ ನೀನ್ಯಾರೋ? ನಾನು ಅವ್ಳ ಗಂಡ ಆಗೋಣ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ತಿಳ್ಕೊ, ಹೇ ದೀಪ, ನಡೆಯ ಮನೆಗೆ. ಡ್ಯಾಡಿ ಬಿಡಿ, ಬಿಡಿದ್ರೆ ನಿನ್ನ ಕೊಂದು ಬಿಡ್ತೀನಿ ರಾಸ್ಕಲ್. ಪ್ಲೀಸ್ ಬಿಡಿ ದಾಡಿ.
ಮುಂದೆ ಇಟ್ರೆ ನನ್ನ ಮೇಲಾಣೆ. ಅಮ್ಮ ದೀಪನ್ ಹೇಳ್ಕೊಂಡು ಹೋಗ್ತಿದ್ರೆ ಕಣಮ್ಮ. ಹಾ ಅವರು ಅವಳ ತಂದೆ ಕಣೋ. ನಿನ್ ತಂಗಿಗೆ ದೊಡ್ಡ ಕಡೆ ಸಂಬಂಧ ಬೇಕು ಅಂತ ನೀನ್ ಹೇಗೆ ಆಸೆ ಪಡ್ತಿದ್ಯೋ ಅವರು ಹಾಗೆ ಆಸೆ ಪಡ್ತಿದ್ದಾರೆ. ಅದನ್ನ ತಪ್ಪು ಅನ್ನತ್ ನೀನ್ ಯಾರು? ಒಳಗ್ ಹೋಗೋ. ದಯವಿಟ್ಟು ಬಿಟ್ಬಿಡಿ ಡ್ಯಾಡಿ. ತಾತ ತಾತ ಡ್ಯಾಡಿ ಪ್ಲೀಸ್ ಬಿಟ್ಬಿಡಿ ಡ್ಯಾಡಿ. ಡ್ಯಾಡಿ ಪ್ಲೀಸ್ ಬಿಟ್ಬಿಡಿ ಡ್ಯಾಡಿ ಪ್ಲೀಸ್. ಇದು ಇಲ್ಲ ಇನ್ ಮೇಲೆ ನೀನ್ ಊಟ ತಿಂಡಿ ಎಲ್ಲ ಇಲ್ಲ. ಡ್ಯಾಡಿ ಪ್ಲೀಸ್ ಡ್ಯಾಡಿ ಡ್ಯಾಡಿ ಬಾಗ ತೆಗಿರಿ ಡ್ಯಾಡಿ ಬಾಗ ತೆಗಿರಿ ಡ್ಯಾಡಿ. ತಾತ ತಾತ ಬಾಗ ತೆಗಿರಿ ಡ್ಯಾಡಿ ಬಾಗ ತೆಗಿರಿ ಡ್ಯಾಡಿ ಪ್ಲೀಸ್ ಬಾಗ ತೆಗಿರಿ ಡ್ಯಾಡಿ. ತಾತ ಬಾಗ ತೆಗಿರಿ ತಾತ ಬಾಗ ತೆಗಿರಿ ಡ್ಯಾಡಿ ಪ್ಲೀಸ್ ಪ್ಲೀಸ್ ತೆಗಿರಿ ಡ್ಯಾಡಿ ಪ್ಲೀಸ್ ಡ್ಯಾಡಿ ಪ್ಲೀಸ್ ಬಾಗ ತೆಗಿರಿ ಡ್ಯಾಡಿ. ಹುಡುಗ ಬಾಂಬೆ ಟಿವಿ ಸ್ಟೇಷನ್ ಅಲ್ಲಿ ದೊಡ್ಡ ಕೆಲಸದಲ್ಲಿದ್ದಾನೆ. 3,000 ರೂಪಾಯಿ ಸಂಬಳ. ಶಾಂತಮ್ಮ ತುಂಬಾ ಒಳ್ಳೆ ಜನ. ಹುಡುಗಿ ನೋಡಕ್ಕೆ ಯಾವಾಗ ಬರ್ತಾರೆ? ಅವತ್ತೇ ನೋಡಿದ್ರಲ್ಲ. ಯಾವತ್ತು? ಹಾ ಒಂದೇ ಶುಕ್ರವಾರ. ನೀವು ನಿಮ್ಮ ಮಗಳು ದೇವಸ್ಥಾನಕ್ಕೆ ಬಂದಿರ್ಲಿಲ್ವಾ? ಆವಾಗ ಆ ಹುಡುಗನೂ ಅವನ ತಾಯಿನೂ ಬಂದಿದ್ರು. ನಾನೇ ನಮ್ಮ ಸುಮತಿನ ತೋರಿಸಿ ಎಲ್ಲ ವಿಷಯ ಮಾತಾಡಿದೆ. ಶಂಕರ್ ಶಾಸ್ತ್ರಿಗಳೇ ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ತೀರ್ಸೋಕಾಗಲ್ಲ. ಉಪಕಾರ ಏನು ಬಂತು ತಾಯಿ? ಎಲ್ಲೋ ಇದ್ದು ನನಗೆ ಉಪನಿಷತ್ ಹೇಳ್ಕೊಟ್ಟು ಮಂತ್ರ ಕಲಿಸ್ಕೊಟ್ಟು ಬದುಕುವ ದಾರಿ ತೋರಿಸಿದ್ರು ರಾಮಶಾಸ್ತ್ರಿಗಳು. ಅವ್ರು ನಾನು ಮರೆಯಕ್ಕಾಗ. ಅವ್ರ ಸಂಸಾರಕ್ಕೆ ಇಷ್ಟು ಮಾಡದಿದ್ರೆ ದೇವರು ಮೆಚ್ಕೋತಾನ? ಏನಪ್ಪ ವಿಶ್ವ, ಅವ್ರ ಮದುವೆ ಬೇಗ ಆಗ್ಬೇಕು ಅಂತಿದ್ದಾರೆ. ದುಡ್ಡು ಕಾಸಿಗೆ ಏನ್ ಮಾಡ್ಕೊಂಡಿದೀಯಾ? ಮದುವೆಗಂತ ಬ್ಯಾಂಕ್ ನಲ್ಲಿ 10,000 ರೂಪಾಯಿ ಇಟ್ಟಿದ್ದೀನಿ. ಈ ಕಾಲದಲ್ಲಿ 10,000 ರೂಪಾಯಿ ಸಾಕಾಗುತ್ತಾ? ತುಂಬಾ ದೊಡ್ಡ ಕಡೆ ಸಂಬಂಧ, ತೂಗಿಸೋ ಶಕ್ತಿ ನಮ್ಗಿಲ್ಲ. ನಮ್ ಬಡತನಕ್ ತಕ್ಕ ಹಾಗೆ ಬೇರೆ ಏನಮ್ಮ ನೀನು? ನಮ್ ತಾಪತ್ರೆ ಯಾವಾಗ್ಲೂ ಇರೋದೆ. ಅದಕ್ಕೋಸ್ಕರ ಸುಮತಿನ ಬಡತನ ತುಂಬಿರೋ ಮನ ಕಳಿಸೋದ? ಶಾಸ್ತ್ರಿಗಳೇ ಎಷ್ಟ್ ಖರ್ಚಾದ್ರೂ ಸರಿ 10 ಕಡೆ ಸಾಲ ತರ್ತೀನಿ. ಹೇಗೋ ಮಾಡ್ತೀನಿ. ಅವ್ರಿಗೂ ನಿಮ್ ಪರಿಸ್ಥಿತಿನೆಲ್ಲ ಹೇಳಿದಿನ ಪಶ್ವ. ತಿರುಪತಿ ತಿಮ್ಮಪ್ಪ ಅವ್ರ ಮನೆ ದೇವರು, ಅವನ ಸನ್ನಿಧಾನದಲ್ಲಿ ಸರಳವಾಗಿ ಮದುವೆ ಮಾಡಿಕೊಟ್ರೆ ಸಾಕು ಅಂತ ಅಂದಿದ್ದಾರೆ. ಇನ್ನೇನಮ್ಮ ಯೋಚನೆ? ಶುಭಶ ಶೀಘ್ರಂ, ನಾನಿನ್ನು ಬರ್ತೀನಮ್ಮ. ವಿಶ್ವ ಒಂದಿನದ ಮದುವೆ ಒಪ್ಪತ್ತು ಊಟ ಅಂದ್ರು, ನಮ್ಮ ಹತ್ರ ಇರೋ ಹಣ ಸಾಲೋದಿಲ್ವಲ್ಲೋ? ಹೇಗಿದ್ರು ಸಿದ್ದಪ್ಪನ ಸಾಲ ತೀರಿಸಿದೀವಿ, ಮತ್ತೆ ಹೊಸ ಸಾಲ ಮಾಡಿದ್ರೆ ಆಯ್ತು. ಸಾಲ ತಕೋತಾ ಇರ್ಬೇಕು, ವಾಪಸ್ ಕೊಡ್ತಾ ಇರ್ಬೇಕು, ಅದೇ ವ್ಯವಹಾರ. ನೋಡು ವಿಶ್ವ, ನಿನ್ ವಿಚಾರದಲ್ಲಿ ನನಗ್ ಭಯವೇ ಇಲ್ಲ, ಖಂಡಿತ ಹಣ ಕೊಡ್ತೀನಪ್ಪ. ಆ ನಂಬಿಕೆಯಿಂದನೇ ನಿಮ್ಮ ಹತ್ರ ಬಂದಿದ್ದು. ಹಣ ಯಾವಾಗ ಬೇಕು? ಇವತ್ ಕೊಟ್ರೆ ತುಂಬಾ ಸಂತೋಷ. ಮದುವೆ ಹತ್ರ ಬರ್ತಾ ಇದೆ, ಖರ್ಚು ತುಂಬಾ ಇದೆ. ನನಗೂ 2-3 ಕಡೆಯಿಂದ ಹಣ ಬರಬೇಕು. 4 ದಿವಸ ಅವಕಾಶ ಕೊಡು. ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಯಾರ್ ನಂಬ್ತಾರೆ? 2,000-3,000 ಆಗಿದ್ರೆ ಈಗ್ಲೇ ಕೊಟ್ಬಿಡ್ತಿದ್ದೆ. ನೀನ್ ಕೇಳ್ತಿರೋದು 25,000. ಭಾನುವಾರ ಬಾ, ಖಂಡಿತ ಕೊಡ್ತೀನಿ. ಆಯ್ತು ಬರ್ತ. ತಟ್ಟೆ ಮುಂದಿಟ್ಟಿರೋದು ನೈವೇದ್ಯಕ್ಕಲ್ಲ, ಊಟ ಮಾಡಿ. ನನ್ನ ಗಂಟ್ಲಲ್ಲಿ ಅನ್ನಾನೇ ಇಳಿತಾ ಇಲ್ವೋ? ಇನ್ಫೆಕ್ಷನ್ ಆಗಿರ್ಬೇಕು. ENT ಸ್ಪೆಷಲಿಸ್ಟ್ ಹೋಗಿ ತೋರಿಸಿ. ಗಂಟ್ಲಿಗೇನು ಆಗಿಲ್ವೋ? ಬೇಬಿ ನಿನ್ನೆಯಿಂದ ಊಟ ಮಾಡಿಲ್ಲ. ನೀವು ಹೀಗೆ ತಟ್ಟೆ ಮುಂದೆ ಜಪ ಮಾಡ್ತಿದ್ರೆ ಅವಳು ಹೊಟ್ಟೆ ತುಂಬುತ್ತೇನೋ? ಹೋಗಿ ನಿಮ್ಮ ಮೊಮ್ಮಗಳಿಗೆ ಬುದ್ಧಿ ಹೇಳಿ. ಮಗನೇ ನನ್ನ ಮಾತು ಕೇಳಲ್ಲ, ಮೊಮ್ಮಗಳು ಕೇಳ್ತಾಳ. ಆಮೇಲೆ ಆ ಹುಡುಗನ ವಿಷಯ ನಾನು ವಿಚಾರಿಸಿದೇನೋ, ತುಂಬಾ ಒಳ್ಳೆ ಹುಡುಗನಂತೆ, ಓದೋದ್ರಲ್ಲೂ ತುಂಬಾ ಚುರುಕಂತೆ, ನೋಡಕ್ಕೂ ಲಕ್ಷಣವಾಗಿದ್ದಾನೆ. ಇನ್ನು ತಿರುತನ ಬಡತನ, ಇವತ್ತಿರುವುದು ನಾಳೆ ಹೋಗುವುದು. ನೀನು ದೊಡ್ಡ ಮನಸ್ಸು ಮಾಡಿ ಸಂಬಂಧ ಕೊಪ್ಪೋ, ಬೇಬಿಗೆ ಸಂತೋಷ ಆಗುತ್ತೆ. ನಿಮ್ಮ ಮಾತು ಕೇಳಿದ್ರೆ 4-5 ದಿವಸ ಸುಖವಾಗಿರ್ತಾಳೆ, ನನ್ನ ಮಾತು ಕೇಳಿದ್ರೆ ಕೊನೆವರೆಗೂ ಸಂತೋಷವಾಗಿರ್ತಾಳೆ. ಮನುಷ್ಯನಿಗೆ ಯಾವತ್ತು ದೂರಾಲೋಚನೆ ಇರ್ಬೇಕಪ್ಪ. ಈ ಮನೆಗೆ ಹಿರಿಯೋರು ನೀವು. ರಟ್ಟೆ ಗಾತ್ರ ಮೀಸೆ ಬೆಳೆದಿರೋ ಮಗನಿಗೆ ಬುದ್ಧಿ ಹೇಳೋದಕ್ಕಿಂತ ತಿಳುವಳಿಕೆ ಇಲ್ದಲ್ಲಿರೋ ಆ ಮಗುಗೆ ಬುದ್ಧಿ ಹೇಳಿ. ಹೋಗಿ. ದೀಪ ದೀಪ. ಏನ್ ತಾತ? ನಿನ್ನೆಯಿಂದ ಊಟ ಮಾಡಿಲ್ಲ, ಒಂದ್ ತುತ್ತು ಊಟ ಮಾಡಮ್ಮ. ನಾ ಮಾಡಲ್ಲ. ಉಪವಾಸ ಮಾಡಿದ್ರೆ ನಿನ್ನ ಇಷ್ಟ ನೆರವೇರುತ್ತಾ? ನಾ ವಿಶ್ವನ್ ಪ್ರೀತಿಸ್ತೀನಿ, ಅವನೇ ಮದ್ವೆ ಮಾಡ್ಕೋತೀನಿ, ಇಲ್ದಿದ್ರೆ ಹೀಗೆ ಅವನ ಹೆಸರು ಹೇಳ್ಕೊಂಡು ಸಾಯ್ತೀನಿ. ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಪ್ಪ ಅವನು ಹಠ, ನೀನು ಹಠ, ನಿಮ್ಮಿಬ್ಬರು ಬದೇ ದಾರಿ ಪ್ರಾಣ ತೆಗಿತಾಗಿದೆ. ವಯಸ್ಸಾದ ಮೇಲೆ ಮನುಷ್ಯ ಬದುಕಿರಬಾರ್ದು, ಬದುಕಿರಬಾರ್ದು.
ಹಲೋ ಹಲೋ ಯಾರು ಯಾರು ತಾತನ ನಾನು ವಿಶ್ವ ಮಾತಾಡ್ತಿರೋದು ಸ್ವಲ್ಪ ದೀಪ ಅಂತ ಮಾತಾಡಬೇಕಾಯ್ತು ನಂಗೆ ಯಾವ ಫೋನು ಬೇಕಾಗಿಲ್ಲ ಕಿಟಕಿ ಹತ್ರ ಏನ್ ನಿಮ್ ಭರತನಾಟ್ಯ ಅದು ಈ ವಿಶ್ವೇಶ್ವರ ಫೋಟೋ ನಿಮ್ ಮಗಳಿಗೆ ತೋರಿಸಿ ಅವಳಿಗೆ ಬುದ್ಧಿ ಹೇಳ್ತಿದ್ದೆ ನಿನ್ನ ಗಂಡ ಇಂಥ ವಿಶ್ವವಿಖ್ಯಾತ ಎಂಜಿನಿಯರ್ ಆಗ್ಬೇಕು ನಿಮ್ಮಪ್ಪನ ಮಾತು ಕೇಳು ಬೀದಿಯಲ್ಲಿ ಹೋಗುವ ಬಿಕರಾಶಿಗಳನ್ನ ಕಣ್ಣೆತ್ತಿ ನೋಡಬೇಡ ಅಂತ ಬುದ್ಧಿ ಹೇಳ್ತಿದ್ದೆ ಫೋನ್ ಯಾಕಲ್ಲಿಟ್ಟಿದ್ದೀರಾ ಅದು ದೀಪಕ್ ಫೋನ್ ಬಂದಿತ್ತು ಯಾರ್ದು ಫೋನು ಗೀತಾ ಅವಳು ಸ್ನೇಹಿತೆ ಇದು ಹಲೋ ವಿಶ್ವ ಎಲ್ಲಿಂದ ಫೋನ್ ಮಾಡ್ತಿದ್ಯಾ ರಾಮ ರಾಮ ಕಿವಿ ಹೊಡೆದೋಯ್ತು ಸ್ವಲ್ಪ ಮೆಲ್ಗಾಟಪ್ಪ ನನಗ್ ಕಿವಿ ಕೇಳಲ್ಲಯ್ಯ ನನ್ ಕಿವಿ ಸ್ವಲ್ಪ ಮಂದ ಎಷ್ಟು ಸೊಗಸಾಗಿದೆ ಕೇಳು ತಾಳವಾದಕ್ಕೆ ಸೇರಿ ದೀಪ ಏನು ಕೇಳಿಸ್ತಾ ಇಲ್ಲ ಏನು ಕೇಳಿಸ್ತಾ ಇಲ್ವಾ ವಿಶ್ವ ಬಿಟ್ಟಿದ್ದಾರೆ ಬೇಕಾದ್ರೂ ಮಾ ಕರ್ಕೊಂಡು ಹೋಗು ಪ್ಲೀಸ್ ಕರ್ಕೊಂಡು ಹೋಗು ವಿಶ್ವ ಖಂಡಿತ ಬರ್ತೀಯ ತಾನೆ ಅಯ್ಯೋ ಕಿವಿ ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ದೊಡ್ಡದು ದೊಡ್ಡದು ಮಾನವ ಜನ್ಮ ದೊಡ್ಡದು ಏನಾಗಿದೆ ನಿಮ್ಗೆ ಏನಿಲ್ಲ ಆನಂದ ಸಂತೋಷ ಶ್ರೀಕಂಠ ಬಂದ ಶ್ರೀಕಂಠ ಬಂದ ಶ್ರೀಕಂಠ ಬಂದ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಗುಡ್ ಮಾರ್ನಿಂಗ್ ಅಂಕಲ್ ಗುಡ್ ಮಾರ್ನಿಂಗ್ ರವಿ ಇಲ್ವಾ ಇದ್ದಾನೆ ಅವನಿಗೆ ಮೈ ಚೆನ್ನಾಗಿಲ್ಲ ಟೈಫಾಯ್ಡ್ ಬಂದು ಮಲಗಿದ್ದಾನೆ ನಿಮ್ಗೆ ಗೊತ್ತಿಲ್ವಾ ಇಲ್ಲ ಅಂಕಲ್ ಓ ರೂಮಲ್ಲಿದ್ದಾನೆ ಹೋಗಿ ನೋಡು ಸರಿ ರವಿ ಬಾರೋ ವಿಶ್ವ ಬಾ ಏನ ರವಿ ಎಂತ ಒಳ್ಳೆ ಟೈಮ್ ಮಲಗ್ಬಿಟ್ಟಿಯೋ ಯಾಕೋ ಹಾಗಂತೀಯ ಹೊಸ ಪ್ರೋಗ್ರಾಮ್ ಯಾವ್ದಾರು ಬಂದಿದೆಯಾ ಪ್ರೋಗ್ರಾಮ್ ವಿಷಯ ಅಲ್ವೋ ಈ ವಾರ ತೃಪ್ತಿ ನನ್ನ ತಂಗಿ ಮದುವೆ ಇದೆ ಜೊತೆಲಿ ನೀ ಇದ್ದಿದ್ರೆ ಎಷ್ಟು ಸಹಾಯ ಆಗ್ತಿತ್ತು ಡಾಕ್ಟ್ರು ನನ್ನ ಒಂದು ತಿಂಗಳು ಬೆಡ್ ರೆಸ್ಟ್ ತೊಳಕ್ಕೆ ಹೇಳಿದಾರು ನಾನು ಎಲ್ಲಿದ್ರಿ ಅದು ನನ್ನ ಮನಸ್ಸು ಮಾತ್ರ ಯಾವಾಗಲೂ ನಿನ್ನ ಜೊತೆನೇ ಇರುತ್ತೆ ನನ್ನಿಂದ ಏನ್ ಸಹಾಯ ಬೇಕೇಳು ಮಾಡ್ತೀನಿ ಮದುವೆ ಹೋಗಕ್ಕೆ ನಿನ್ ಕಾರ್ ಬೇಕಾಯ್ತು ಕೊಡಕಾತ ಫುಲ್ ಆಗತ್ತ ಅಂತ ಕೇಳ್ತೀನಿ ನನ್ನ ಕಾರು ಡ್ರೈವರು ಎಲ್ಲ ನಿಂದೆ ಯಾರು ಬೇಕಾದ್ರೆ ತಗೊಂಡು ಥ್ಯಾಂಕ್ ಯು ರವಿ ಥ್ಯಾಂಕ್ ಯು ವೆರಿ ಮಚ್ ಹೊತ್ತಾಯ್ತು ಶಾಂತಮ್ಮರೆ ರಾಹುಕಾಲ ಬರೋದ್ ಮುಂಚೆ ಹೊರಡ್ಬೇಕು ಸುಮತಿಯಲ್ಲಿ ಸುಮತಿ ಸುಮತಿ ಬೇಗ ಬಾರೆ ವಿಶ್ವ ಎಲ್ಲಮ್ಮ ಕರೀತೀನಿ ವಿಶ್ವ ಬಂದೆ ಬೇಗ ಬಾ ಅಮ್ಮ ಸಿದ್ಧಪ್ಪನ ಹಣ ಏನು ಕೊಟ್ಟಿಲ್ಲ ಕೊಟ್ಟ ಬಂದ್ಬಿಡ್ತೇನೆ ಎಲ್ರೂ ಒಟ್ಟಿಗೆ ಹೊರಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ನಾಳೆ ಮಂಗಳವಾರ ಹೊರಡೋಗಿಲ್ಲ ನಾ ಇಲ್ದಿದ್ರೇನಮ್ಮ ಶಂಕಶಾಸ್ತ್ರಿಗಳಲ್ವಾ ಅಣ್ಣ ಅಣ್ಣ ಬೇಗ ಬಂದ್ಬಿಡಣ ನೀನ್ ಬರ್ದಿದ್ರೆ ಅಮ್ಮನ ಕೈ ಕಾಲೇ ಆಡಲ್ಲ ಆಯ್ತಮ್ಮ ಬರ್ತೇನೆ ಅಮ್ಮ ಟೈಮ್ ಆಯ್ತು ಹೊರಡಿ ವಿಶ್ವ ಮುಖ್ಯವಾಗಿ ನೀನ್ ಇರ್ಬೇಕಪ್ಪ ಬೇಗ ಬಂದ್ಬಿಡು ನಿಮ್ ಸಹಾಯದಿಂದನೆ ಈ ಮದುವೆ ನಡೀತಾ ಇರೋದು ಈ ನಿಮ್ ಉಪಕಾರನ ನಾ ಯಾವತ್ತೂ ಮರೆಯಲ್ಲ ಕನ್ಯಾದಾನ ಅನ್ನೋದು ಪುಣ್ಯದ ಕೆಲಸ ವಿಶ್ವ ಯಾವತ್ತು ಹೊಡ್ತಾ ಇದೀಯ ತಿರುಪತಿಗೆ ಇವತ್ ಸಂಜೆನೆ ಹೊಡ್ತಾ ಇದ್ದೀನಿ ನೀವು ಖಂಡಿತ ಮದುವೆಗೆ ಬರಬೇಕು
ನಾಳೆ ನಾಡಿದ್ದು ಕೋರ್ಟ್ ಕೇಸ್ ಇದೆ, ಇಲ್ದಿದ್ರೆ ಬರ್ತಿದ್ದೆ. ನಾನು ಇಲ್ಲಿಂದಲೇ ಆಶೀರ್ವಾದ ಮಾಡ್ತೀನಿ. ದೀಪಾ, ಇದು ನಿಮ್ಮ ಅಮ್ಮನ ತಾಳಿ, ತಗೊಮ್ಮ. ಹೇಳಿ ಹೇಳಿ, ದೇವರು ಒಳ್ಳೇದು ಮಾಡಲಿ. ಹೋಗಿ ಬನ್ನಿ, ಹೋಗಿ ಬನ್ನಿ, ಹೋಗಿ ಬನ್ನಿ. ಬಂದಾಗತ್ತೆ ಸರಿಯಪ್ಪ. ಜಗ್ಗು ಬಾವಾ, ಅನಂತಕ್ಕೆ ಫೋನ್ ಮಾಡಿ
ತಕ್ಷಣನೇ ಬರಬೇಕಂತೆ ಅಂತ ತಿಳಿಸು. ಹಲೋ, ಡಾಕ್ಟರ್ ಅನಂತರಾಮ್ ನರ್ಸಿಂಗ್ ಹೋಮ್. ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ. ಎಸ್ ಡಾಕ್ಟರ್ ಅನಂತರಾಮ್ ಇದ್ದಾರಾ? ಜಸ್ಟ್ ಎ ಮಿನಿಟ್ ಡಾಕ್ಟರ್, ಫೋನ್ ಬಂದಿದೆ. ಡಾಕ್ಟರ್ ಅನಂತ್ ಹಿಯರ್. ಅಂಕಲ್, ನಾನು ಜಗ್ಗು ಮಾತಾಡ್ತಾ ಇರೋದು. ಏನ್ ಜಗ್ಗು? ದೀಪನ್ಗೆ ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾಳೆ. ದೀಪ ಸೀರಿಯಸ್? ಹೌದು. ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ? ನಾನು ಈಗಲೇ ಬರ್ತೀನಿ, ಈಗಲೇ ಹೊರಟೆ. ಓಕೆ. ಸರ್, ಇದಕ್ಕೊಂದು ಸಿಗ್ನೇಚರ್ ಹಾಕಿ. ದೀಪ ಹೇಗಿದ್ದಾರೆ? ಏನ್ ಹೇಳು ಡಾಕ್ಟರ್? ಐ ಆಮ್ ಡಾಕ್ಟರ್ ಆನಂದ್. ಐ ಆಮ್ ಚಂದ್ರಶೇಖರ್. ಪೇಷಂಟ್ ಹೇಗಿದ್ದಾಳೆ? ಶಿ ಇಸ್ ಆಲ್ ರೈಟ್. ನೋಡ್ಬೋದಾ? ಓಎಸ್. ಥ್ಯಾಂಕ್ ಯು. ಬನ್ನಿ. ಇನ್ನೆಲ್ಲಿ ವಿಶ್ವ? ನಮ್ಮ ಆಕ್ಸಿಡೆಂಟ್ ಅಲ್ಲಿ ಅವನು ಸತ್ತೋದ. ಚಿಕ್ಕಪ್ಪ, ಇಲ್ಲ, ನಂಗೆ ವಿಶ್ವನಾಥ್ ಬೇಕು. ಚಿಕ್ಕಪ್ಪ, ಕಂಟ್ರೋಲ್ ಯೋ ವಿಶ್ವನಾಥ್ ಬೇಕು. ಈಗ ಏನು ಉತ್ತರ ಆಗುತ್ತೆ ನಿಮಗೆ ವಿಷಯಕ್ಕೆ? ಅನಂತು, ಶಟ್ ಅಪ್. ಚಿಕ್ಕಪ್ಪ, ಕಂಟ್ರೋಲ್ ಯೋ ಬೇಬಿ, ಏನೇ ಮಾಡಿದ್ರು ಸತ್ ಮನುಷ್ಯ ಬದುಕು ಬರಲ್ಲ. ನಡೆದಿದ್ದೆಲ್ಲ ಕನಸು ಅಂತ ತಿಳ್ಕೊಂಡು ಸಮಾಧಾನ ಮಾಡ್ಕೊಮ್ಮ. ಈ ಹುಚ್ಚು ಬೇಡ ಕಣೆ, ಬೇಡ ಕಣೆ ಅಂತ ನಾನು ಶ್ರೀಕಂಠ ಬಡ್ಕೊಂಡು ಕೇಳಿದ್ಯಾ? ದೊಡ್ಡವ್ರಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಿದ್ರೆ ಹೀಗೆ. ದೀಪ, ನೀನ್ ಹೀಗೆ ಡಲ್ ಆಗಿದ್ರೆ ಸತ್ತೋದನ್ನ ಎದ್ ಬರ್ತಾನ? ಅದನ್ನ ಮರ್ತು ನಮ್ ಜಗ್ಗನ್ ಮದುವೆ ಮಾಡ್ಕೋ. ನಮಗೂ ಸಂತೋಷ ಆಗುತ್ತೆ, ನಿಮ್ ಅಪ್ಪನೂ ಸಂತೋಷ ಪಡ್ತಾನೆ. Thank you.
ಅಪ್ಪ ಓ ಅನಂತೋ ಏನ್ ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟೆ ಅಲ್ಲಯ್ಯ ಒಂದು ಟೆಲಿಗ್ರಾಮ್ ಕೊಟ್ಟಿದ್ರೆ ಕಾರ್ ತಗೊಂಡು ಏರ್ಪೋರ್ಟ್ ಗೆ ಬರ್ತಿದ್ದಲ್ಲಯ್ಯ ಮೆಡಿಕಲ್ ಕಾನ್ಫರೆನ್ಸ್ ಇತ್ತು ಬಂದಿದ್ದೆಪ್ಪ ಅಣ್ಣ ಇದಾನೆ ಮನ್ಲಿ ಇದಾನೆ ಈಗ ತಾನೆ ಬಂದ ಶ್ರೀಕಂಠು ಶ್ರೀಕಂಠು ಅನಂತು ಬಂದಿ ಅನ್ಬಾರೋ ಅರೆ ಅನಂತು ಈಗ ಬಂದ್ಯಾ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ಓಹೋ ಅಲ್ವೋ ಬರೋನ್ ಬಂದೆ ನಿನ್ ಹೆಂಡತಿನ ಮಗಳನ್ನ ಕರ್ಕೊಂಡು ಬರಬಾರ್ದಾಗಿತ್ತ ಎರಡು ದಿವಸಕ್ಕೆ ಅಂತ ಬಂದೆ ಅದು ಅಲ್ಲದೆ ನಳ್ಳಿಗೆ ಬೇರೆ ಸ್ಕೂಲಿಗೆ ರಜಾ ಇರಲಿಲ್ಲ ದೀಪ ಹೇಗಿದ್ದಾಳೆ ಹುಷಾರಾಗಿದ್ದಾಳೆ ಆದ್ರೂ ಮೊದಲಷ್ಟು ಲವಲವಿಕೆ ಇಲ್ಲ ಯಾವಾಗಲೂ ಮಂಕಾಗಿ ಮರಗಿರ್ತಾಳೆ ಎಲ್ಲಿದ್ದಾಳೆ ಅವಳು ರೂಮಲ್ಲಿ ಇದ್ದಾಳೆ ಬಾ ನಡಿ ನಾನು ವಿಶ್ವನ್ ಜೊತೆ ಹೊಟ್ಟೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಚಿಕ್ಕಪ್ಪ ಹುಟ್ಟು ಸಾವು ನಮ್ ಕೇಳಿದ್ಯಪ್ಪ ಎಲ್ಲ ದೈವೇಚ್ಛೆ ಅಲ್ವಾ ಆ ದೇವ್ ಎಷ್ಟು ಕೆಟ್ಟವನು ನಾನೇನ್ ಅನ್ಯಾಯ ಮಾಡಿದೆ ವಿಶ್ವನ್ ಯಾಕೆ ದೂರ ಮಾಡ್ದೆ ಚಿಕ್ಕಪ್ಪ ಎಲ್ಲ ನಿನ್ ಒಳ್ಳೇದಕ್ಕೆ ಹೆತ್ತೋ ಹೊಟ್ಟೆ ಹುಟ್ಟಿ ಯಾವನಿಂದ ಓಡೋದ್ರೆ ಸುಮ್ಮನೇನು ಡ್ಯಾಡಿ ಡ್ಯಾಡಿ ಅನ್ನೋ ಗೌರವ ನಿಮ್ಗಿದ್ರೆ ಈ ಫೋಟೋ ತೆಗೆದು ಮೊದಲು ಆಚರಿಸಿ ಇದನ್ನು ಈ ಫೋಟೋ ಮುಟ್ಟೋದಿಕ್ಕೆ ನಾನ್ ಬಿಡಲ್ಲ ನಾನ್ ಬಿಡಲ್ಲ ಬೇಬಿ ನೀನು ಅನಂತು ನೀನು ಗೊತ್ತಿಲ್ಲ ಕಣೋ ಇದು ಹೀಗೆ ಬಿಟ್ರೆ ಏನೂ ಆಗೋದಿಲ್ಲ ದಯವಿಟ್ಟು ಆಚೆ ಹೋಗ್ತೀಯ ಪ್ಲೀಸ್ ಪ್ಲೀಸ್ ದೀಪು ಚಿಕ್ಕಪ್ಪ ರೆಸ್ಟ್ ತಗೋಬಾ ರೆಸ್ಟ್ ತಗೋಬಾ ಚಿಕ್ಕಪ್ಪ ನೀವಿಲ್ಲೇ ಇರಿ ಚಿಕ್ಕಪ್ಪ ಯಾಕಮ್ಮ ನನ್ ತುಂಬಾ ಹೆದರಿಕೆ ಆಗುತ್ತೆ ಚಿಕ್ಕಪ್ಪ ಆಯ್ತು ಕಂದ ನಾನು ಇಲ್ಲೇ ಇರ್ತೀನಿ ಧೈರ್ಯ ತಗೋ ಧೈರ್ಯ ತಗೋ ಧೈರ್ಯ ನೋಡ್ದಿ ಅನಂತು ಆ ದರಿದ್ರದೋ ಒಂದು ಸತ್ರು ಇನ್ನೂ ಅವಳು ಅವನ ಹಂಬಲ ಬಿಟ್ಟಿಲ್ಲ ಅವನು ಅವಳ ಮನಸ್ಸು ತುಂಬಾ ತುಂಬಿಕೊಂಡ್ಬಿಟ್ಟಿದ್ದಾನೆ ಅವನ್ನ ಮರೆಯೋದಕ್ಕೆ ಅವಳಿಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಫೋಟೋ ಎದುರುಗಡೆ ಇಟ್ಕೊಂಡ್ರೆ ಮರೆಯಕ್ಕಾಗತ್ತೇನೋ ಫೋಟೋ ಕಿತ್ತರೆ ಮರಿತಾಳೇನು ಆಕ್ರೋಶ ಹೆಚ್ಚಾಗಿ ಹುಚ್ಚಿ ಆಗ್ತಾಳಷ್ಟೇ ಅಣ್ಣ ಯಾರೇ ಆದರೂ ಸರಿ ನಾವು ಎದುರಿಸಿದಷ್ಟು ಅವ್ರ ಹಠ ಜಾಸ್ತಿ ಆಗತ್ತೆ ಅದಕ್ಕೆ ಹೇಳೋದನ್ನ ಒಳ್ಳೆ ಮಾತಿನಲ್ಲಿ ಹೇಳ್ಬೇಕು ನನಗಷ್ಟು ತಾಳ್ಮೆ ಇಲ್ಲ ತಾಳ್ಮೆ ಕಳ್ಕೊಂಡ್ರೆ ಮಗಳನ್ನು ಕಳ್ಕೋಬೇಕಾಗತ್ತೆ ಒಂದ್ ಕೆಲಸ ಮಾಡೋಣ ನಾಲ್ಕು ದಿವಸ ದೀಪ ನಾನು ಗೋವಾ ಕರ್ಕೊಂಡು ಹೋಗ್ತೀನಿ ತಿಳುವಳಿಕೆನೂ ಹೇಳ್ತೀನಿ ಅವಳ ಮನಸ್ಥಿತಿ ಸ್ವಲ್ಪ ಸರಿ ಹೋದ್ಮೇಲೆ ವಾಪಸ್ ಕಳಿಸ್ತೀನಿ ಹಾಗೆ ಮಾಡು ಶ್ರೀಕಂಠು ಅವಳು ಒಪ್ತಾಳ ಅವಳನ್ನ ಒಪ್ಸೋ ಜವಾಬ್ದಾರಿ ನಂದು ಡ್ಯಾಡಿ ಕಾಫಿ ಥ್ಯಾಂಕ್ ಯು ದೀಪಾ ಕಾಫಿ ಕೊಟ್ಟಿಯಮ್ಮ ಅವಳು ಇನ್ನೂ ಕನ್ಸ್ ಕಾಣ್ತಾ ಇದ್ದಾಳೆ ಅವಳ ನೆಪ್ಸಿ ಕಾಫಿ ಕೊಡು ಸರಿ ಡ್ಯಾಡಿ ದೀಪಾ ದೀಪಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕಾಫಿ ಇಲ್ಲಿಗೆ ತಂದು ಕೊಡ್ಲಾ ಅಥವಾ ನೀನೇ ಕೆಳಗೆ ಬರ್ತೀಯಾ ಬೇಡ ನಾನೇ ಕೆಳಗೆ ಬರ್ತೀನಿ ಸರಿ ಬೇಗ ಬಾ ಓಕೆ ಗುಡ್ ಮಾರ್ನಿಂಗ್ ಡಾಕ್ಟರ್ ಗುಡ್ ಮಾರ್ನಿಂಗ್ ಶಕು ಕಾಫಿ ಆಯ್ತಾ ನಳ್ಳಿ ತಂದು ಕೊಟ್ಲು ನೀ ಕುಡಿಸಿದ್ರೆ ಇನ್ನೂ ಮಜಾ ಇರೋದು ಮುಗಿಸೇ ಕೂತಿದಿರಲ್ಲ ನಿನ್ನೆ ನಾನು ಕುಡಿಸೋದು ಏಯ್ ಇಲ್ಲ ಕುಡ್ಕೋ ಗುಡ್ ಮಾರ್ನಿಂಗ್ ಚಿಕ್ಕಪ್ಪ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಚಿಕ್ಕಮ್ಮ ಗುಡ್ ಮಾರ್ನಿಂಗ್ ಚೆನ್ನಾಗಿ ನಿದ್ದೆ ಬಂತ ಮಲಗಿದ ತಕ್ಷಣ ನಿದ್ದೆ ಬಂತು ವೆರಿ ಗುಡ್ ನೋಡು ಬೇಗ ಬೇಗ ರೆಡಿ ಆಗು ನನ್ನ ಜೊತೆ ಹಾಸ್ಪಿಟಲ್ಗೆ ಬರುವಂತೆ ಓ ಹಾಸ್ಪಿಟಲ್ ಬೇಡ ಚಿಕ್ಕಪ್ಪ ಬೋರ್ ಹೊಡಿಯುತ್ತೆ ನಿನಗೆ ಟ್ರೀಟ್ಮೆಂಟ್ ಕಲ್ಲಮ್ಮ ಜಸ್ಟ್ ಫಾರ್ ಅ ಚೇಂಜ್ ನನ್ನ ಹಾಸ್ಪಿಟಲ್ ಹೇಗಿದೆ ನನ್ನ ಪೇಷಂಟ್ಸ್ ಹೇಗಿರ್ತಾರೆ ಎಲ್ಲ ನೋಡುವಂತೆ ಹೌದಮ್ಮ ಹೋಗು ಸರಿ ಚಿಕ್ಕಪ್ಪ ವೆರಿ ಗುಡ್ ಗೆಟ್ ರೆಡಿ ಬಮ್ಮ ದೀಪ ಇದೇ ನನ್ನ ನರ್ಸಿಂಗ್ ಹೋಮ್ ಹೇಗಿದೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಇವ್ರ ಮಂದಾಕಿನಿ ಅಂತ ನಮ್ಮ ನರ್ಸಿಂಗ್ ಹೋಮ್ ಹೀರೋಯಿನ್ ಯಾರು ಸರ್ ಇವರು ನಮ್ಮ ಅಣ್ಣನ ಮಗಳು ದೀಪ ಏನ್ ದೀಪ ಈ ಮಂದಾಕಿನಿ ಫಿಲಮ್ ಅಲ್ಲಿ ಪಾರ್ಟ್ ಮಾಡ್ತಾಳ ಚಿಕ್ಕಪ್ಪ ಇಲ್ವಲ್ಲ ಯಾಕೆ ಮತ್ತೆ ನೀವು ಅವಳನ್ನ ಹೀರೋಯಿನ್ ಅಂದ್ರಿ ಅವಳು ಲೈಫ್ ಅಲ್ಲಿ ಹೀರೋಯಿನ್ ಅಮ್ಮ
ಡಾಕ್ಟರ್ ಮೋಹನ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ. ಈ ಮಂದಾಕಿನಿ ಅವನ ಹೆಂಡತಿ. ಇವರಿಬ್ಬರಿಗೂ ಮದುವೆ ಆದ ಮೂರೇ ದಿವಸಕ್ಕೆ ಮೋಹನ್ ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡಮ್ಮ. ಆಗ ಮಂದಾಕಿನಿ ದುಃಖ ತಡಿಲಾರ್ದೆ ಸ್ಲೀಪಿಂಗ್ ಪಿಲ್ಸ್ ತಗೊಂಡು ಸಾಯೋದಕ್ಕೆ ಪ್ರಯತ್ನ ಪಟ್ಲು. ನಾನು ಅವಳನ್ನ ಉಳಿಸ್ದೆ ಬದುಕಿನ ಅರ್ಥ ಹೇಳ್ದೆ. ಈ ಜೀವ ಅನ್ನೋದು ದೇವ್ರು ಕೊಟ್ಟ ವರ. ಪ್ರತಿಯೊಬ್ಬರ ಜೀವನದಲ್ಲೂ ನೋವು ನಲಿವು ದುಃಖ ನಿರಾಶೆ ಇದ್ದೇ ಇರುತ್ತೆ. ನಮ್ ನೋವು ಏನೇ ಇದ್ರು ಅದನ್ನ ನುಂಗ್ಕೊಂಡು ನಗನಗ್ತಾ ಬಾಳೋದನ್ನ ಕಲಿಬೇಕು ಅಂತ ಅವಳಿಗೆ ತಿಳುವಳಿಕೆ ಹೇಳ್ದೆ. ಅದಕ್ಕೆ ಅವಳೇನ್ ಹೇಳದ್ಲು? ಏನು ಹೇಳಲಿಲ್ಲ, ನನ್ ಮಾತು ಕೇಳದ್ಲು. ಈಗ ನೀನೆ ಅವಳು ನೋಡಿದ್ಯಲ್ಲ ಹೇಗ್ ನಗ್ನಗ್ತಾ ಇದ್ದಾಳೆ. ಏ ದೀಪ, ಏನ್ ಯೋಚನೆ ಮಾಡ್ತಾ ಇದೀಯ? ಅಲ್ಲಿ ನೋಡು, ಅಲ್ಲಿ ನೋಡು, ನೋಡು ಎಷ್ಟು ಸಂತೋಷವಾಗಿ ಹಾರ್ತಾ ಇದೆ. ಏ ನಣ್ಣಿ, ಮಾತಾಡ್ತವಳ ಅವಳು, ಕಮ್ಮಿ ಕೊಡು. ಇಲ್ಲಿಗೆ ಬಂದಿರೋರೆಲ್ಲ ಸಂತೋಷವಾಗಿದ್ದಾರೆ ಸುಖವಾಗಿದ್ದಾರೆ ಅನ್ಕೊಂಡಿದ್ಯಾ? ಹ್ಮ್, ಖಂಡಿತ ಇಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಕಷ್ಟ ಇರುತ್ತೆ, ಸಂಕಟ ಇರುತ್ತೆ. ಅದನ್ನ ಮರೆಯೋದಕ್ಕೆ ಇಲ್ಲಿಗೆ ಬಂದಿರ್ತಾರೆ. ನಾವು ಯಾವಾಗಲೂ ಜೀವನದಲ್ಲಿ ಮನಸ್ಸಿಗೆ ಸಂತೋಷ ಕೊಡೋ ವಿಷಯನ ಮಾತ್ರ ಜ್ಞಾಪಕ ಇಟ್ಕೋಬೇಕು, ದುಃಖ ಕೊಡೋದನ್ನ ಮರಿಬೇಕು. ಟ್ರೈ ಮಾಡ್ತೀನಿ ಚಿಕ್ಕಪ್ಪ. ರಿಯಲಿ? ಖಂಡಿತ ಟ್ರೈ ಮಾಡ್ತೀನಿ. ಗುಡ್ ಗುಡ್, ಬನ್ನಿ ಹೋಗೋಣ. ಸೀತಾ, ಸೀತಾಲಕ್ಷ್ಮಿ. ಏನಣ್ಣ ಭಾವ ಇಲ್ಲಮ್ಮ? ಅವರಿಲ್ಲ, PWD ಆಫೀಸ್ ಹೋಗಿದ್ದಾರೆ. ನಾಡಿದ್ದು ನಾವೆಲ್ಲ ಗೋವಾಕ್ ಹೋಗ್ಬೇಕು. ಅದೇನು ನಿಶ್ಚಿತಾರ್ಥ? ನಿಶ್ಚಿತಾರ್ಥ? ಹ್ಮ್. ಯಾರಿಗೆ? ಇನ್ಯಾರಿಗೆ? ನಮ್ ದೀಪನ್ಗೂ ಜಗ್ಗುಗೂ. ಇದು ದೀಪ ಒಪ್ಪಿದ್ಲ? ಅವನಂತೂ ಒಪ್ಪಿಸಿದಾರಂತಮ್ಮ. ಈಗ ದೀಪ ಮೊದಲ ತರನೇ ಲವಲೋಕಿ ಆಗಿದ್ದಾಳಂತೆ. ಸ್ವಂತ ಮನೆ ಇಟ್ಕೊಂಡು ಬೇರೆ ಎಲ್ಲೋ ಯಾಕೆ ಶುಭ ಕಾರ್ಯ ಮಾಡ್ಬೇಕು? ಅನಂತು ಯಾರು, ನಮ್ ಒಡವಡ್ದು ಅಂತಾನೆ. ನೋಡು, ಈ ಶುಭ ಕಾರ್ಯ ನಡೀತಾ ಇರೋದು ಅವನಿಂದಾನೆ ಕಣಮ್ಮ. ಗೋವಾಕ್ ಬಂದ್ಬಿಡು ಅಂದ, ಬಂದ್ಬಿಡ್ತೀನಿ ಅಂದೆ. ನನ್ ಬರ್ಲ? ನಂಜನಗೋಡು ಶ್ರೀಕಂಠಯ್ಯನ ಜ್ಯೇಷ್ಠ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಹರಿದ್ರ ಕುಂಕುಮ ಶೋಭಿತಳಾದ ದೀಪ ಎಂಬ ಕನ್ಯಾ ದತ್ತವನ್ನು ಕುಂಡೂರಾಮಯ್ಯನ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜೇಶ್ ಶ್ರೀ ಜಗದೀಶನಿಗೆ ಕೊಟ್ಟು ಇವರ ವಿವಾಹ ಮಹೋತ್ಸವವನ್ನು ನಡೆಸಬೇಕೆಂದು ಗುರು ಹಿರಿಯರು ನಿಶ್ಚಯಿಸುತ್ತಾರೆ. ಅತ್ತೆ ಏನಪ್ಪ? ಸಿನಿಮಾಗ್ ಹೋಗ್ಬೇಕು. ಹೋಗು. ದೀಪನು ಬರ್ಬೇಕು. ಕರ್ಕೊಂಡು ಹೋಗು. ನಾನ್ ಕರೆದ್ರೆ ಬರೋದಿಲ್ಲ ಅತ್ತೆ. ನಿಮ್ ಮಾತು ಅಂದ್ರೊಳಗ್ ತುಂಬಾ ಗೌರವ. ನೀವ್ ಹೇಳಿ ಒಪ್ಸಿ ಅತ್ತೆ, ಪ್ಲೀಸ್. ನೀನ್ ಹೋಗಿ ಟಿಕೆಟ್ ರಿಸರ್ವ್ ಮಾಡ್ಕೊಂಬ, ನಾನು ಅವಳು ಒಪ್ಪಿಸ್ತೀನಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ವೆರಿ ಮಚ್.
ಏನಮ್ಮ ಹೀಗ್ ನೆನ್ಕೊಂಡ್ ಬಂದಿದ್ದಿ? ಮನೆ ಚಿಕ್ಕಪ್ಪ, ಒಂದ್ ಟ್ಯಾಕ್ಸಿನೂ ಇಲ್ಲ. ಅವನಲ್ಲಿ ನನ್ ಸುಮ್ಮನೆ ಬೋರ್ ಹೊಡಿತು, ಅರ್ಧ ಬಂದ್ಬಿಟ್ಟೆ, ಅವನ್ ಅಲ್ಲೇ ಇದಾನೆ. ಸರಿ ಸರಿ ಹೋಗೋ, ಬಟ್ಟೆ ಬದಲಾಯಿಸು. ಚಿಕ್ಕಪ್ಪ, ಒಂದ್ ಸರ್ಪ್ರೈಸ್. ಏನು? ಸತ್ತವರು ಮತ್ತೆ ವಾಪಸ್ ಬರ್ತಾರಾ? ಖಂಡಿತ ಇಲ್ಲ, ಬರ್ತಾರೆ. ನಾನು ವಿಶ್ವ ನೋಡ್ದೆ. ಎಲ್ಲಿ? ಮನೆಗ್ ಬರ್ತಾ ದಾರಿಲ್ ಜೋರಾಗ್ ಮಳೆ ಬರ್ತಿತ್ತು ಅಂತ ಅವ್ನ್ ಮರದ ಕೆಳಗೆ ನಿಂತ್ಕೊಂಡೆ. ಅದೇ ಮರದ ಕೆಳಗೆ ಅವನು ನಿಂತಿದ್ದ ಚಿಕ್ಕಪ್ಪ. ಆ ಮಿಂಚು ಬೆಳಕಲ್ಲಿ ಅವನ್ ಮುಖ ಚೆನ್ನಾಗ್ ಕಾಣಿಸ್ತು. ಮಾತಾಡಿಸ್ತೀಯ? ಮಾತಾಡ್ಸಕ್ ಹೋದೆ, ಅಷ್ಟ್ರಲ್ಲಿ ಅವನ್ ಇರ್ಲಿಲ್ಲ. ಇದನ್ನೇ ಭ್ರಮೆ ಅಂತ ಕರೆಯೋದು? ಭ್ರಮೆ ಅಲ್ಲ, ನಾನು ಚೆನ್ನಾಗ್ ನೋಡ್ದೆ ಚಿಕ್ಕಪ್ಪ. ನೀನ್ ಯಾವಾಗ್ಲೂ ಅವನ್ನೇ ಜ್ಞಾಪಿಸ್ಕೋತಿರ್ತೀಯ ಅಂತ ಕಾಣುತ್ತೆ, ಅದಕ್ಕೆ ಹಾಕೊಂಡಿಲ್ಲ. ಅಲ್ಲಮ್ಮ, ತಿರುಪತಿಗೆ ಹೋಗ್ತಾ ದಾರಿನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತ ವಿಶ್ವನಾಥ ಗೋವಾಗ್ ಬಂದು ಮಳೆಯಲ್ಲಿ ನೆನೀತ ನಿನ್ ಪಕ್ಕದಲ್ಲಿ ಮರದ ಕೆಳಗೆ ನಿಂತಿದ್ದ ಅಂದ್ರೆ ನಂಬೋದಕ್ಕಾಗತ್ತಾ? ಚಿಕ್ಕಪ್ಪ, ದೀಪ, ಟ್ರೈ ಟು ಫರ್ಗೆಟ್ ಹಿಮ್, ಟ್ರೈ ಟು ಫರ್ಗೆಟ್ ಹಿಮ್. ಹೋಗು, ತಲೆ ಒರೆಸ್ಕೊಂಡು ಬೇರೆ ಬಟ್ಟೆ ಹಾಕು. ದೀಪ, ಏನಯ್ಯ ಇದು? ಒಬ್ಬನೇ ಸ್ನಾನ ಮಾಡ್ಕೊಂಡ್ ಬರ್ತಿದ್ದೆ, ದೀಪ ಎಲ್ಲಿ? ದೀಪ ಬರ್ಲಿಲ್ವಾ? ಅಯ್ಯೋಯ್ಯೋ, ಥಿಯೇಟರ್ನಲ್ಲೂ ಇಲ್ಲ, ಪಕ್ಕದಲ್ಲಿ ಕೂತಿದ್ದವಳು ಯಾವಾಗ ಎದ್ದೋದ್ಲು ಅಂತ ಗೊತ್ತಿಲ್ಲ. ಹುಡುಕಿ ಹುಡುಕಿ ಸಾಕಾಗೋಯ್ತು. ನಿನ್ ನಂಬಿ ಹುಡುಗಿನ ಜೊತೆ ಕಳಿಸಿದ್ರೆ ಹೀಗೇನೇ ನೋಡ್ಕೊಳ್ಳೋದು? ಈಗಲೇ ಹೀಗಾರೆ ನಾಳೆ ಹೇಗೋ ಸಂತಾರ ಮಾಡ್ತೀಯಾ? ತಾತ, ಈಗ ಏನ್ ಮಾಡತ್ತ? ಊಟ ಮಾಡಿ ಬಲಕ್ಕೋ ಹೋಗು. ದೀಪ ಬಂದಾಯ್ತು. ಅಬ್ಬ, ಅವಳು ರೆಡಿ ಆಗಿರ್ತಾಳೆ, ಮೊದ್ಲು ಇವ್ಳು ರೆಡಿ ಆಗ್ಲಿ. ಸೀತಾಲಕ್ಷ್ಮಿ, ಬೇಗ ಬಾ, ಬನ್ನಿ ಬಾವಾ. ಚಿಕ್ಕಮ್ಮ ಚಿಕ್ಕಮ್ಮ. ಏನಮ್ಮ, ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ. ಇರಮ್ಮ, ಅದಕ್ಕೇನಂತೆ ಡ್ಯಾಡಿಗೆ ನೀವ್ ಹೇಳ್ತೀರಾ? ಓ ಎಸ್, ಬಾ. ನಮಸ್ಕಾರ ಮೇಡಮ್. ಒಳ್ಳೇದು ಒಳ್ಳೇದು. ದೀಪ ಎಲ್ಲಿ? ದೀಪ ಡಾಕ್ಟ್ರೆ, ದೀಪ ಇನ್ನೊಂದ್ ನಾಲ್ಕು ದಿವಸ ಇಲ್ಲೇ ಇರ್ತಾಳಂತೆ. ಹೌದಾ? ಏನೋ ಆಸೆ ಪಡ್ತಿದ್ದಾಳೆ. ಏನ್ ಸುಮ್ಮನೆ ನಿಂತಿದ್ರಲ್ಲ, ಹೇಳಿ. ಇದು ಅರ್ಥವಾಯ್ತು ಬಿಡಮ್ಮ, ಅವನ್ ಹೇಳೋದೇನು? ಅವಳು ಯಾವಾಗ ನಿನ್ ಸೀರೆ ಸರಿ ಹಿಡ್ಕೊಂಡ್ ಬಂದ್ಲೋ ಆಗ್ಲೇ ಗೊತ್ತಾಯ್ತು ಏನೋ ವಿಷಯ ಇದೆ ಅಂತ. ನೀ ಏನ್ ಯೋಚನೆ ಮಾಡ್ಬೇಡಣ್ಣ, ಮದುವೆ ಒಂದ್ ವಾರ ಇದೇನು ಆಗ್ಲೇ. ದೀಪನ್ ಕರ್ಕೊಂಡು ನಾ ಬಂದ್ಬಿಡ್ತೀನಿ. ಸರಿ ಸರಿ. ಅನಂತು, ನಿನ್ ಹೆಂಡತಿ ಯಾಕೆ ನಿನ್ನ ಡಾಕ್ಟ್ರೇ ಡಾಕ್ಟರ್ ಅಂತ ಕರೀತಾಳೆ? ಅದಾ, ಅವಳು ಪೇಷಂಟ್ ಆಗಿದ್ದಾಗ ತಾನೇ ನನ್ ಮೊದಲು ನೋಡಿದ್ದು. ಅಭ್ಯಾಸ ಬಲ ಹಾಗೆ ಕರೀತಾಳೆ. ಇನ್ನೂ ಆ ಗುಣ ಹೋಗಿಲ್ವಾ? ಏನ್ ಮಾಡೋದು, ನನ್ನ ಒಟ್ಟು ಗುಣ. ದೀಪ ಎಲ್ ಹೋಗಿದ್ದೆ? ಕಾದು ಕಾದು ಸುಸ್ತಾಯ್ತು, ಯಾರೋ ಹುಡುಕ್ತಾ ಇದ್ದೆ. ಅದೃಷ್ಟನ? ಅದೃಷ್ಟ ರಸ್ತೆಲ ಸಿಗುತ್ತೆ. ಹೌದು ನಳಿನಿ, ನಾನು ಅದೃಷ್ಟನ ರಸ್ತೆಲೇ ಕಳ್ಕೊಂಡೆ, ಅದಕ್ಕೋಸ್ಕರ ಅದೃಷ್ಟನ ರಸ್ತೆಲೇ ಹುಡುಕ್ತಾ ಇದ್ದೀನಿ. ಸರಿ ಸರಿ, ಬಾ ಹೋಗೋಣ, ಹೊತ್ತಾಯ್ತು. ಹಲೋ, ಇದು ಭಾರತ್ ಆರ್ಕೆಸ್ಟ್ರಾನಾ? ನಿಮ್ಮಲ್ಲಿ ವಿಶ್ವನಾಥ್ ಅಂತ ಗಿಟಾರ್ ಪ್ಲೇಯರ್ ಅಂಡ್ ಸಿಂಗರ್ ಇದ್ದಾರಾ? ಹಲೋ ಹಲೋ, ಇಸ್ ಇಟ್ ಯಂಗ್ ಮೆನ್ಸ್ ಆರ್ಕೆಸ್ಟ್ರಾ? ನಿಮ್ ಆರ್ಕೆಸ್ಟ್ರಾ ವಿಶ್ವನಾಥ್ ಅಂತ ಇದ್ದಾರಾ? ಅವ್ರಿಗೆ ಗಿಟಾರ್ ಪ್ಲೇಯರ್ ಬರುತ್ತಾ? ಅವ್ರಿಗೆ ಹಾಡಕ್ಕೆ ಬರುತ್ತಾ? ಅವ್ರು ಇದೇ ಊರಿನವರ ಇಲ್ಲ? ಸ್ವಲ್ಪ ಅವ್ರಿಗೆ ಫೋನ್ ಕೊಡ್ತೀರಾ? ಏನು ಬೇಡಿ, ನಾನೇ ಅಲ್ಲಿಗೆ ಬರ್ತೀನಿ. ನಳಿನಿ! ಎಸ್ ಡ್ಯಾಡಿ. ನೀನು ರೆಡಿನಾ? ಹಾ ರೆಡಿ ನಾನು. ದೀಪ ಬಂದೆ ಚಿಕ್ಕಪ್ಪ. ಬಾ 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 ನೋಡು, ಇವತ್ ಸಾಯಂಕಾಲ ಬೇಗ ಬಂದ್ಬಿಡ್ತೀನಿ ಹಾಸ್ಪಿಟ್ಲಿಂದ. ನಾವೆಲ್ಲರೂ ಒಟ್ಟಿಗೆ ಯಾವ್ದಾದ್ರು ಸಿನಿಮಾಕ್ ಹೋಗೋಣ. ಓಕೆ ಸರಿ ಚಿಕ್ಕಪ್ಪ. ಗುಡ್, ನಡಿ ಹೋಗೋಣ. ಬಾಯ್ ಮಮ್ಮಿ. ಬಾಯ್ ಬಾಯ್ ಚಿಕ್ಕಮ್ಮ. ಏನಮ್ಮ, ನಾನ್ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ಲ? ಒಬ್ಳೆ ಇಲ್ಲಮ್ಮ ಹೋಗ್ತೀಯ? ಕಾರ್ ಬೇರೆ ಇಲ್ಲ. ಪರವಾಗಿಲ್ಲ ಚಿಕ್ಕಮ್ಮ, ಜಸ್ಟ್ ಒನ್ ರೌಂಡ್ ಪ್ಲೀಸ್. ಸರಿಮ್ಮ, ಬೇಗ ಬಂದ್ಬಿಡು. ಬಾಯ್ ಬಾಯ್. ಬಾಯ್.
ಎಸ್ ಯಾರು ಬೇಕಾಗಿತ್ತು ವಿಶ್ವನಾಥ್ ಕರೀತೀನಿ ನಾನೇ ವಿಶ್ವನಾಥ್ ಏನಾಗಬೇಕಾಗಿತ್ತು ನೀವಲ್ಲ ಐ ಆಮ್ ವೆರಿ ಸಾರಿ ಓಕೆ ಶಾ ಒನ್ ಟು ಟ್ರೈ ಸಾಯದ ನನ್ಕಾರ ಆಗ್ಬೇಕಾ ಬೇರೆ ಯಾವ ವೆಹಿಕಲ್ ಸಿಕ್ಕಿಲ್ವ ವಿಶ್ವನಾಥ್ 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 GDL 99 845 ಓಕೆ ಐ ವಿಲ್ ಫೈಂಡ್ ಔಟ್ ವಿತ್ ಇನ್ 10 ಮಿನಿಟ್ಸ್ ಹಲೋ ಕಾರ್ ಒಂದು ಅಡ್ರೆಸ್ ಬೇಕು ಪ್ಲೀಸ್ ಸಿಟ್ ಡೌನ್ ಥ್ಯಾಂಕ್ಸ್ GDL 99 ಕಾರ್ ನಂಬರ್ GDL 99 ಓನರ್ ಹೆಸರು ಫರ್ನಾಂಡಿಸ್ ಅಂತ ಹೋಟೆಲ್ ಸಿಡಾಡಿ ಗೋವಾದಲ್ಲಿ ಮ್ಯಾನೇಜರ್ ಆಗಿದ್ದಾರೆ Hello? Yes, right. madam. I want to see a manager. Please okay. come. Okay, okay. All right. He's the manager. Good morning. Yes. Good morning. Please take your seat. Thank you. What can I do for you? I want some information. Yes? GDL 99 Fiat car. Is it you? How do? Nene Sanjay, I car na Vishwanath in Kottidra. Vishwanath? Ilvala? Na Nordde. Nin car na Vishwanath drive martidru. Ahesaro nang yaru gotilve. Hagadre, I car ellide? ಲಾರೆನ್ಸ್ ತಗೊಂಡೋಗಿದ್ದಾರೆ ಲಾರೆನ್ಸ್ ಅವ್ರಿಗೆ ಎಲ್ಲಿರ್ತಾರೆ ಸೆಂಟ್ ಜೇವಿಯರ್ ಚರ್ಚ್ ಹಿಂಭಾಗದಲ್ಲಿ ಫಾದರ್ ಡೇವಿಡ್ ಕ್ವಾರ್ಟರ್ಸ್ ಇದೆ ಅಲ್ಲಿರ್ತಾರೆ ಗುಡ್ ಮಾರ್ನಿಂಗ್ ಫಾದರ್ ಇಟ್ಸ್ ಮೈ ಚೈಲ್ಡ್ ನೀನು ಲಾರೆನ್ಸ್ ನ ಕೇಳ್ತಿದ್ದೀಯನಮ್ಮ ಲಾರೆನ್ಸ್ ಅಲ್ಲ ಫಾದರ್ ಇವರು ವಿಶ್ವ ಅಲ್ಲ ಮಗು ಇವನು ನನ್ನ ಸಾಕು ಮಗ ಲಾರೆನ್ಸ್ ಈ ಲಾರೆನ್ಸ್ ಗೋವಾಗ ಬಂದು ಎಷ್ಟು ವರ್ಷ ಆಯ್ತು ಮಗುನಿಂದಲೂ ಇಲ್ಲೇ ಇದ್ದಾನಮ್ಮ ಹಾಗಾದ್ರೆ ನಾನು ಅವ್ರು ನೋಡ್ಬೇಕಲ್ಲ ಫಾದರ್ ಸಂಜೆ 7 ಗಂಟೆಗೆ ಹೋಟೆಲ್ ಸಿಡಾಡಿ ಗೋವಾ ಹತ್ರ ಹೋದ್ರೆ ಅಲ್ಲಿ ಸಿಗ್ತಾನೆ
ಸಂಜೆ ಜೊತೆಯಾಗಿ ಬಂದವನಲ್ಲ, ನಿನ್ನಂತ ಕಂಡಾಗ ಸೋತವನಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನಿಂತವನಲ್ಲ, ಮುತ್ತನ್ನು ಕೆನ್ನೆಗೆ ಕೊಟ್ಟವನಲ್ಲ, ಕನಸನ್ನು ಕಂಡಂತೆ ನೆನಪಿಂದ ನೊಂದಂತೆ ಆಯಾಸ ಬಂದಂತೆ ನಿನ್ನಲ್ಲಿ ಚಿಂತೆ ಹೀಗೆ ನೀಯಾರು 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 ನಾಯಾರು ನಾಯಾರು ಅನುರಾಗವೇನೆಂದು ಬಲ್ಲವನಲ್ಲ, ಸಂಗಾತಿ ಇಲ್ಲೆಂದು ನೊಂದವನಲ್ಲ, ನನ್ನಲ್ಲಿ ನೂರಾರು ಆಸೆಗಳಿಲ್ಲ, ಬಾಳಲ್ಲಿ ನನಗೆಂದು ಬೇಸರವಿಲ್ಲ, ಹಗಲೇನು ಇರುಳೇನು ನನಗರ ಭಯವೇನು, ಬದುಕಲ್ಲಿ ಕೊರಗೇನು ಯಾರಲ್ಲಿ ಛಲವೇನು, ನೀ ಹೇಳು ನೀ ಯಾರು ನೀ ಯಾರು ನೀ ಯಾರು ನಾ ಯಾರು ನಾ ಯಾರು ನಾ ಯಾರು ನಾ ಯಾರು ನೀ ಯಾರು ನಾ ಯಾರು ನನ್ನೇಗೆ ಹೀಗೆ ನೋಡುವೆ ನನ್ನೇಗೆ ಹೀಗೆ ನೋಡುವೆ ಯಾರನ್ನು ನೀನು ಹುಡುಕುವೆ ಯಾರನ್ನು ನೀನು ಹುಡುಕುವೆ ಶಬರಿ ಪರ ಪರಿ ದೂರಾದಾಗಿಂದ ನಾ ಹುಚ್ಚೆ ಆಗ್ಬಿಟ್ಟಿದ್ದೀನಿ. ಯಾಕೆ ಮಾತಾಡ್ತೀಯ ವಿಶ್ವಾ? ಯು ಆರ್ ಮಿಸ್ಟೇಕನ್ ಮೀ. ನೆವರ್. ನೀ ನನ್ನ ಜೊತೆ ಕಾಲೇಜಲ್ಲಿ ಓದ್ತಿರ್ಲಿಲ್ವಾ? ನನ್ನ ಪ್ರೀತಿಸ್ಲಿಲ್ವಾ? ಮದ್ವೆ ಮಾಡ್ಕೋಬೇಕು ಅಂತ ತಿರುಪತಿ ಕರ್ಕೊಂಡು ಹೋಗಿರ್ಲಿಲ್ವಾ? ಹೇಳು ವಿಶ್ವಾ ಹೇಳು. ಯು ಬೆಟರ್ ಕನ್ಸಲ್ಟ್ ಸಮ್ ಡಾಕ್ಟರ್. ವೆಲ್ಕಮ್ ಟು ನೋ ಗೋವಾ ಸರ್. ಹಲೋ ಹಲೋ, ದೀಪಾ ಸ್ಪೀಕಿಂಗ್. ನಾನು ಸಿಸ್ಟರ್ ರವಿ ಮಾತಾಡ್ತಾ ಇದ್ನಿ. ನಿಮ್ ಟೆಲಿಗ್ರಾಮ್ ಸಿಕ್ತು, ತಕ್ಷಣ ಬಂದ್ಬಿಟ್ಟೆ. ಏನ್ ವಿಷಯ ರವಿ? ಒಂದ್ ಆಶ್ಚರ್ಯವಾದ ವಿಷಯ, ಅದನ್ನ ಹೇಳಿದ್ರೆ ನೀನ್ ನಂಬಲ್ಲ. ಏನ್ ಸಿಸ್ಟರ್ ಅದು? ಆಮೇಲೆ ಹೇಳ್ತೀನಿ. ಸರಿ, ನಾನು ಅಲ್ಲಿಗೆ ಬೇಗ ಬಂದ್ಬಿಡ್ತೀನಿ. ಡ್ರೈವರ್ ಸರ್, ಉಸ್ತರ ಪಾರ್ಕಿಜಿ. ಅದೇನೋ ಸರ್ಪ್ರೈಸ್ ತೋರಿಸ್ತೀನಿ ಅಂದ್ರಲ್ಲ, ಏನದು? ಮಾತಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ, ನೀನೇ ನೋಡುವಂತೆ ಬಾ. ರವಿ ಅಲ್ಲಿ ನೋಡು. ವಿಶ್ವ? ವಿಶ್ವ ತಾನೇ? ಅನುಮಾನನೇ ಇಲ್ಲ, ಅವನೇ. ನೋಡಿದ್ಯಾ, ನಾನ್ ಹೋಗಿ ಮಾತಾಡ್ಸಿದ್ರೆ ನನ್ ವಿಶ್ವ ಅಲ್ಲ, ಲಾರೆನ್ಸ್ ಅಂತಾನೆ. ಲಾರೆನ್ಸ್? ನೋಡಿದ್ರ ಸಿಸ್ಟರ್ ಕಳ್ಳ ಹೇಗ್ ಸಿಕ್ಕಾಕೊಂಡ ಅಂತ. ಲೋ ವಿಶ್ವ, ನೀ ಅನ್ಯಾಯವಾಗಿ ಆಕ್ಸಿಡೆಂಟ್ ಸತ್ತೋದೆ ಅಂತ ಇವರಪ್ಪ ಹೇಳಿ ಎಷ್ಟು ಹೆದರ್ಸ್ಬಿಟ್ರು ಅಂತ. ಹೇ, ಹೂ ದ ಹೆಲ್ ಆರ್ ಯು? ವಾಟ್ ಯು ವಾಂಟ್? ನನ್ನ ಮಗನೇ,
ಗೋವಾಗ್ ಬಂದ ತಕ್ಷಣ ಇಂಗ್ಲಿಷ್ ಅವ್ರು ಮರಿಯಾಬಿಟ್ಯಾ? ನಾನ್ ಯಾರು ಅಂತ ಗೊತ್ತಿಲ್ಲ? ನೀನೇನ್ ಮಹಾತ್ಮ ಗಾಂಧಿನ ಇಲ್ಲ ಜವಾಹರಲಾಲ್ ನೆಹರುನ? ಎಲ್ರಿಗೂ ಗೊತ್ತಿರಕ್ಕೆ. ಆರ್ ಯು ನಾಟ್ ವಿಶ್ವ? ನೋ, ಐ ಆಮ್ ಲಾರೆನ್ಸ್. ಹಾಗಾದ್ರೆ ವಿಶ್ವ ಅಂದ ತಕ್ಷಣ ಯಾಕೋ ತಿರುಗಿ ನೋಡಿದೆ? ಇಷ್ಟ ದೊಡ್ಡ ಸ್ಟಾರ್ ಹೋಟೆಲ್ ಕಾಡ್ ಮನುಷ್ಯನ ಗಟ್ಟಿ ಹಾಕೊಂಡು ಮುಟ್ಟಾಳ ಯಾರು ಅಂತ ತಿರುಗಿ ನೋಡಿದೆ? ಲೋ ವಿಶ್ವ, ನಾನು ರುಬಿ ಕಣೋ, ನಿನ್ ಚಡ್ಡಿ ಸ್ನೇಹಿತ. ಚಡ್ಡಿನೋ ಕಾಚಾನೋ ಹೇ ಹುಡುಗಿ, ಯಾಕೆ ನನಗೆ ತೊಂದರೆ ಕೊಡ್ತಿದ್ಯಾ? ವರಿ ಮಾಡ್ಕೋಬೇಡಿ ಸಿಸ್ಟರ್, ನಿಜ ನಾನ್ ಬಾಯ್ ಬಿಡಿಸ್ತೀನಿ. ಮೀಸೆ ಬಿಟ್ಟು ಯಾವನ ಸುಮ್ಮನೆ ಇರ್ತಾನೆ ವಿಶ್ವ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯ? ನಾನು ರವಿಕಣು, ನಿನ್ ಪ್ರಾಣ ಸ್ನೇಹಿತ, ಇವಳು ದೀಪ, ನಮ್ ಜೊತೆ ಕಾಲೇಜಲ್ಲಿ ಓದ್ತಿದ್ದಳು. ನಿಂಗೆ ಯಾವ್ದು ಜ್ಞಾಪಕ ಇಲ್ಲ ವಿಶ್ವ? ಬದುಕೋ ಶಕ್ತಿ ನನ್ಗಿಲ್ಲ. ನಾನ್ ದೀಪ, ದಯವಿಟ್ಟು ನಿಜ ಹೇಳು, ಯಾಕೆ ಹೀಗ ಆಡ್ತಿದ್ಯಾ? ಮಿಸ್ ದೀಪ, ಒಂದ್ ಮುದ್ದಾದ ಹುಡುಗಿ, ನೀ ನನ್ ಲವರ್, ನನ್ ಕೈ ಬಿಡ್ಬೇಡ ಅಂತ ಹತ್ರ ಬಂದ್ರೆ ವಯಸ್ಸಿಗೆ ಬಂದ ಹುಡುಗರು ಯಾರ ತಾನೇ ಸುಮ್ಮನೆ ಇರ್ತಾರೆ? ನಾನೇನೋ ಒಳ್ಳೆ ಸುಮ್ಮನೆ ಇದ್ದೀನಿ. ನೀನ್ ಯಾರೋ ನಂಗೆ ಗೊತ್ತಿಲ್ಲ, ನಿನ್ ವಿಶ್ವ ಯಾರೋ ನಂಗೆ ಗೊತ್ತಿಲ್ಲ. ಈ ಲೂಸ್ ಮಾತು ನಂಬ್ಕೊಂಡು ಕಣ್ಕೊಂಡವರಿಂದೆ ವಿಶ್ವ ವಿಶ್ವ ಅಂತ ಹೋಗ್ಬೇಡ. ಇದಕ್ಕೊಂದೇ ಒಂದು ಹಾರಿದೆ ದೀಪ, ನೀ ನನ್ ಜೊತೆ ಬಾಂಬೆಗೆ ಬಾ, ಬೆಳಗ್ಗೆ ಹೋಗಿ ಸಂಜೆ ಬಂದ್ರ. ವಿಶ್ವನ್ ತಾಯಿ ತಂಗಿ ಇಬ್ರು ಅಲ್ಲೇ ಇದಾರೆ, ಅಲ್ಲಿ ಹೋದ್ರೆ ನಿಜ ಏನಂತ ಗೊತ್ತಾಗುತ್ತೆ. ಬರ್ತೀಯಾ? ವಿಶ್ವ ಸಿಗ್ತಾನೆ ಅಲ್ಲಿ, ಹಾಗಿದ್ರೆ ಎಲ್ಲಿಗೆ ಬೇಕಾದ್ರೂ ಬರ್ತೇನೆ. ಅಮ್ಮ, ಯಾವ ತಾಯಿನೂ ತನ್ನ ಮಗ ಜೀವಂತವಾಗಿರುವಾಗಲೇ ಸತ್ತ ಅಂತ ಹೇಳಲ್ಲ. ನೀವು ವಿಶ್ವನ್ ಸಾಕ್ ತಾಯಿ ಆಗಿದ್ರೆ ತಮ್ಮನಿಗಿಂತ ಹೆಚ್ಚಾಗಿ ಅವನ ಪ್ರೀತಿಸ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನಿಜ ಹೇಳಿ, ನಮ್ ವಿಶ್ವ ಬದುಕಿದಾನೋ ಇಲ್ವೋ ಹೇಳಿಮ್ಮ. ನಮ್ ಜೀವನನೇ ನೀವ್ ಹೇಳೋ ಒಂದ್ ಮಾತ್ ಮೇಲೆ ನಿಂತಿದೆ, ಕೈ ಮುಗದ್ ಕೇಳ್ಕೊತೀನಿ, ನಿಜ ಹೇಳಿಮ್ಮ. ಅಮ್ಮ, ನೀವ್ ನಿಜ ಹೇಳೋ ತನಕ ನಾವ್ ಈ ಜಾಗ ಬಿಟ್ಟು ಕದಲೋದಿಲ್ಲ. ಹೀಗೆ ನಮ್ ವಿಶ್ವ ಬದುಕಿದಾನೋ ಇಲ್ವೋ ಹೇಳಿ. ಬದುಕಿದಾನೆ, ಬದುಕಿದಾನೆ, ನಮ್ ವಿಶ್ವ ಬದುಕಿದಾನೆ ಕಣಪ್ಪ.
ಇದ್ದಾನೆ ಗಣಪ್ಪ. ಅಮ್ಮ ಖಂಡಿತ ನಮ್ಮನ್ನ ಬೇರೆ ಮಾಡಲ್ಲ ದೀಪ, ಖಂಡಿತ ನಮ್ಮನ್ನ ಬೇರೆ ಮಾಡಲ್ಲ. ಸುಳ್ಳು, ಶುದ್ಧ ಸುಳ್ಳು, ಸುಳ್ಳು. ಇದನ್ನೆಲ್ಲ ನಂಬೇಡಿ. ಒಂದು ಕಾಡ್ಕಲ್ಗೆ ನಿಮ್ ಇಷ್ಟಾರ್ಥ ನೆರವೇರಿಸೋ ಶಕ್ತಿ ಇದೆಯಾ? ಇಲ್ಲ. ಇದೆಲ್ಲ ಮೂಢ ನಂಬಿಕೆ. ನಂಬೇಡಿ, ನಂಬೇಡಿ, ನಂಬೇಡಿ. ನಾನ್ ವಿಶ್ವ ಅಲ್ಲ, ನಾನ್ ವಿಶ್ವ ಅಲ್ಲ, ನಾನ್ ವಿಶ್ವ ಅಲ್ಲ ಅಂತ ಎಷ್ಟ ಕೇಳುದು? ಯಾಕೆ ಸುಮ್ಮನೆ ನನಗ್ ಪೀಡ್ತೀಯ? ಇನ್ನೂ ಯಾಕೋ ನಾಟ್ಕಾಡ್ತೀರಿ ವಿಶ್ವ, ನಿಮ್ಮ ಅಮ್ಮನೇ ನಿಜ ಹೇಳಾಯ್ತು. ಹೌದು ವಿಶ್ವ, ನಾವಿಬ್ರು ಬಾಂಬೆಗೆ ಹೋಗಿದ್ವಿ, ನಿಮ್ ತಾಯಿ ನೋಡಿ ಮಾತಾಡಿದ್ವಿ. ಜಾತಿನ ಬದಲಾಯಿಸ್ಕೊಂಡು, ಹೆಸರನ್ನ ಬದಲಾಯಿಸ್ಕೊಂಡು, ಮನ್ಸನ್ ಬದಲಾಯಿಸ್ಕೊಂಡು, ನಿನ್ ವ್ಯಕ್ತಿತ್ವ ನೀನೇ ಕೊಂಡ್ಕೊಂಡು ಯಾತಕ್ಕೋಸ್ಕರ ಅಜ್ಞಾತವಾಸ ಮಾಡ್ತಿದ್ಯಾ? ಯಾವ ತಪ್ಪುಗೋಸ್ಕರ ನಿನಗೆ ಈ ಶಿಕ್ಷೆ? ಯಾವ ಅಪರಾಧಕ್ಕೋಸ್ಕರ ನನಗಿಂತ ಶಿಕ್ಷೆ? ಹೇಳು ವಿಶ್ವ, ಹೇಳು. ನಾನೇನು ಕೇಳ್ಬೇಡ ದೀಪ, ನಾನೇನು ಹೇಳಲ್ಲ. ನೀನ್ ಹೇಳಲೇಬೇಕು. ನೆಮ್ಮದಿಯಾಗಿದ್ದ ನನ್ ಬಾಳಲ್ ಬಂದು ಸಾವಿರಾರು ಸುಂದರವಾದ ಕನಸನ್ ತುಂಬಿ ಸಾಯೋ ತನಕ ಆಧಾರವಾಗಿರ್ತೀನಿ ಅಂತ ನಂಬಿಸಿ ನಿರಾಸೆ ಬೆಂಕಿಲಿ ತಳ್ಳಿ ಓಡೋಗ್ತೀಯಾ? ನಾನೇನ್ ಮಾಡ್ಲಿ ದೀಪ, ನಾನೇನ್ ಮಾಡ್ಲಿ? ನಾನು ಪರಿಸ್ಥಿತಿ ಕೈಗೊಂಬೆ ಆಗ್ಬಿಟ್ಟೆ. ನನ್ನ ಆಸೆ, ಆಕಾಂಕ್ಷೆ, ಸುಖ ಸಂತೋಷನಲ್ಲ ಒಬ್ಬನತ್ರ ಅಡಿಬಿಟ್ಬಿಟ್ಟಿದ್ದೀನಿ. ಉಕ್ಕಿನ ಕೋಟೆ ಒಡೆದು ನುಗ್ಗೋದೇರಿಯರ ನೀನೇ ಹೇಳಿ ತರ ಮಾತಾಡ್ತೀಯಲ್ಲ. ಅಪ್ಪನ್ ಬಿಟ್ಟು, ಆಸ್ತಿನ್ ಬಿಟ್ಟು ನಿನ್ನನ್ನೇ ತನ್ನ ಸರ್ವಸ್ವನ್ನ ನಂಬ್ಕೊಂಡು ಹಿಂದೆ ಬಂದ್ಲು. ಇವತ್ತು ನಿನ್ನಿಂದನೂ ದೂರಾಗಿ ಒಂಟಿಯಾಗಿ ನಿಂತಿಯಾಳಲ್ಲ ದೀಪ, ಅವಳು ಏನೋ ಮಾಡ್ಬೇಕು. ಅವ್ರ ಅಪ್ಪ ಹತ್ರ ಹೋಗಿ ತಲೆ ಚಚ್ಕೋಬೇಕು. ಇಂಥ ತಂದೆನ ಪಡೆದನಂತ ಕಣ್ಣೀರು ಸುರಿಸ್ಬೇಕು. ದೀಪ ಮಾತ್ರ ನನ್ನ ಪ್ರೀತಿಗೆ ಶಿಕ್ಷೆ ಅನುಭವಿಸ್ತಾ ಇಲ್ಲ, ನಾನು ಅನುಭವಿಸ್ತೇನೆ ದೀಪ. ಅಕ್ಬರ್ ಅನಾರ್ಕಲಿಗೆ ಮಾತ್ರ ಸಜೀವ ಸಮಾಧಿ ಮಾಡ್ದ, ಆದ್ರೆ ನಿಮ್ ತಂದೆ ನಮ್ಮಿಬ್ರು ಪ್ರೀತಿಗೂ ಸಮಾಧಿ ಕಟ್ಬಿಟ್ರು. ಅವತ್ ರಾತ್ರಿ ನಿಮ್ಮ ಮನೆಗೆ ನುಗ್ಗಿ ನಿನ್ ಕರ್ಕೊಂಡು ತಿರುಪತಿಗೆ ಹೊರಟೆ. ಸಾವು ಬದುಕು ಅದು ನಿನ್ ಜೊತೆಲಿ ನಾನು ನಿರ್ಧಾರಕ್ಕೆ ಬಂದೆ. ಆದ್ರೆ ನಂದಿರುವ ಅದೃಷ್ಟ ಅಪಘಾತದಲ್ಲಿ ಜೀವಂತ ಉಳ್ಕೊಂಡ್ಬಿಟ್ಟೆ. ದೀಪ, ದೀಪ ಮುಚ್ಚಬಾಯಿ. ದೀಪ ಅಂತೆ ದೀಪ, ನಿನ್ನ ಹುಚ್ಚ ಆಸೆಯಿಂದ ನನ್ನ ಮನೆ ದೀಪನೇ ಆರಿಸಿ ಕತ್ತಲ್ ಮಾಡಕ್ ಹೊರಟಿದ್ ನೀನು. ಇನ್ನ ಮೇಲೆ ಅವಳ ಹೆಸರು ಉಚ್ಚಾರ ಮಾಡ್ಕೊಡ್ತು. ಡಾಕ್ಟರ್, ದೀಪ ಅಲ್ಲಿದ್ದಾಳೆ, ಪಕ್ಕದ ಹೊರಡಲ್ಲಿ ಇದ್ದಾರೆ. ನಾನ್ ಸ್ವಲ್ಪ ನೋಡ್ಬೇಕಲ್ಲ ಅವಳನ್ನ. ಸಾಧ್ಯ ಇಲ್ಲ, ನಿನ್ನ ಅಭಿವ್ಯಕ್ತಿಯಿಂದ ಸಾವು ಬದುಕಿನ ಜೊತೆ ಹೋರಾಡ್ತಾ ಇರೋ ಆ ನನ್ ಮಗುನ ಮತ್ತೆ ನಿನ್ ಕಣ್ಣಿಗೆ ಬೀಳ ಹಾಗೆ ಮಾಡ್ತೀನಿ ಅನ್ಕೊಂಡೇನೋ ಮುಟ್ಟಾಳ. ನಾವು ಬಡವರು ಕಣಪ್ಪ, ತಗ್ಗಿ ನಡೀಬೇಕು. ಇಲ್ದೆ ಹೋದ್ರೆ ಹೀಗೆ ಅನಾಹುತ ಆಗೋದು. ಅಮ್ಮ, ಬೆಳಗಾದ್ರೆ ಮಗಳ ಮದುವೆ, ಮಗ ಬರ್ತಾನೆ, ಹಣ ತರ್ತಾನೆ ಅಂತ ಕಾಯ್ತಾ ಇದ್ದೀನಿ ತಾಯಿಗೆ. ನೀನ್ ಮಾಡಿದ್ದೇನು? ಹಸೆ ಮನೆ ಹತ್ ನಿಂತಿರೋ ನಿನ್ ತಂಗಿ ಮದುವೆಗಿಂತ ನಿನ್ ಪ್ರೀತಿನ ಹೆಚ್ಚಾಗೋಯ್ತೇನೋ ನಿನ್ಗೆ. ಹೌದು ಹಣ, ಹಣ. ಅಮ್ಮ ನಾನು ಹಣ ಇಲ್ಲಮ್ಮ, ಅಮ್ಮ ನಾನು ಹಣ ಇಲ್ಲಮ್ಮ. ಹೋಗ್ತಾ ಇದ್ದಿದ್ ಪ್ರಾಣ ಉಳಿತಲ್ಲ, ಅದಕ್ಕೆ ಸಂತೋಷ ಪಡು. ಅಮ್ಮ ಈಗ ಏನ್ ಮಾಡೋದಮ್ಮ, ಏನ್ ಮಾಡೋದಮ್ಮ ಈಗ? ಅದಕ್ಕೆ ಯಾಕೆ ಕಣ್ಣಲ್ಲಿ ನೀರ್ ಹಾಕ್ತೀಯ? ದೇವರನ್ನೆಲ್ಲ ನೂಡ್ಸಿದ್ನಲ್ಲ, ಅದು ಸಾಕು. ನೀನ್ ಚೆನ್ನಾಗಿದ್ರೆ ನಿನ್ ತಂಗಿ ಮದ್ವೆನ ಯಾವತ್ತಾದ್ರೂ ಮಾಡ್ತೀಯ? ಅಲ್ಲಿ ತನಕ ಗಂಡ್ ಕಾದಿರ್ತೇನೆ. ಈ ಕಾಲದಲ್ಲಿ ಒಳ್ಳೆ ಗಂಡ್ ಸಿಗದೆ ಕಷ್ಟ. ಹಾಗೂ ಮದುವೆ ನಿಂತು ಜನ ಇಲ್ದರ ಕತೆ ಕಟ್ ಪ್ರಚಾರ ಮಾಡಿದ್ರೆ ನಾಳೆ ಯಾವ ಗಂಡ್ ಬರ್ತಾನೆ ಮದುವೆ ಆಗಕ್ಕೆ? ಕರೆಕ್ಟ್. ನಿನಗ್ ನಿಜವಾಗ್ಲೂ ನಿನ್ ತಂಗಿ ಮೇಲೆ ಪ್ರೀತಿ ಇದ್ರೆ, ಈ ಮದ್ವೆ ನಡಿಬೇಕು ಅನ್ನೋ ಅಕ್ಕರೆ ನಿನ್ಗಿದ್ರೆ ನನ್ನ ಮಾತು ಕೇಳು, ನಾನ್ ನಿನ್ಗೆ ಹಣ ಕೊಡ್ತೀನಿ. ಸರ್, ಆದ್ರೊಂದು ಷರತ್ತು, ನೀನ್ ದೀಪಾನ ಮರ್ತ್ ಬಿಡ್ಬೇಕು, ಮತ್ತೆ ಅವಳನ್ನ ಯಾವತ್ತು ನೋಡೋ ಪ್ರಯತ್ನ ಮಾಡ್ಕೂಡ್ದು.
ಯಾಕಯ್ಯ ಸುಮ್ಮನಾದೆ? ತಂಗಿ ಒಂಟಿಯಾಗಿದ್ರು ಪರವಾಗಿಲ್ಲ, ನೀನ್ ಮದುವೆಯಾಗಿ ಮೆರಿಬೇಕು ಅನ್ನೋ ಆಸೆನಾ? ನನ್ನ ತಂಗಿನೇ ಹೆಚ್ಚು, ನನ್ನ ಪ್ರಾಣನಾರ ಒತ್ತೆ ಇಟ್ಟೊಳಗೆ ಮದುವೆ ಮಾಡ್ತೀನಿ. ಅಳ್ಬೇಡಮ್ಮ. ಹೌದು, ನನ್ನ ತಂಗಿಗೋಸ್ಕರ ನಾನು ಯಾವ ತ್ಯಾಗ ಬೇಕಾದ್ರೂ ಮಾಡ್ತೇನೆ, ನೀವು ಹೇಳಿದಾಗೆ ಆಗ್ಲಿ. ಗುಡ್, ಈಗ ಒಪ್ಪದೆ ನಿನ್ನ ಅಮ್ಮ. ಹೊರಗಡೆ ನಮ್ಮ ಕಾರ್ ಇದೆ, ಡ್ರೈವರ್ ಇದ್ದಾನೆ. ಸರ್, ನಾವು ಒಂದೇ ಒಂದ್ಸರಿ ದೀಪ ನೋಡ್ಬೇಕಲ್ಲ. ಹ್ಮ್, ನಿಮ್ ತಂದೆ ಕೊಟ್ಟು ಮಾತಾಡಿಸೋಕೋಸ್ಕರ ಈ ದೂರ ಬಿಟ್ಟೆ, ಹೆಸರನ್ನ ಬಿಟ್ಟೆ, ಜಾತಿನ ಬಿಟ್ಟೆ, ಇಷ್ಟೆಲ್ಲ ಬಿಟ್ರು ನಿನ್ ಮರೆಯೋಕಾಗ್ದಿನ ಪಡ್ತಿರೋ ಸಂಕಟನ ಮಾತನಲ್ಲೋ ಶಕ್ತಿ ನನಗಿಲ್ಲ ದೀಪ. ಇಲ್ಲ ವಿಶ್ವ, ಇವರಪ್ಪ ನಿಂಗೆ ಎಷ್ಟನ ಕೊಟ್ಟಿದ್ರು ಅಂತ ಹೇಳು. ಇವತ್ತೇ ನಮ್ಮ ತಂದೆ ಹತ್ರ ಹಣ ಎನಿಸ್ಕೊಂಡು ಇವರಪ್ಪನ ಕೊಟ್ಬಿಡ್ತೀನಿ, ನಿನ್ ದೀಪನ ಮದುವೆ ಮಾಡ್ಕೊಂಡು ಹಾಯಾಗಿರುವಂತೆ. ಅದು ಖಂಡಿತ ಸಾಧ್ಯ ಆಗ, ಮಾತು ಕೊಟ್ಟಾಯ್ತು, ಸಹಾಯನೂ ಪಡ್ಕೊಂಡಾಯ್ತು. ಕೊಟ್ಟ ಭಾಷೆ ಮೀರೋದ್ಕಿಂತ ವಿಷ ತಗೊಂಡು ಪ್ರಾಣ ಬಿಡದ ಮೇಲೆ. ವಿಶ್ವ, ಇದೇ ನಿನ್ ಕೊನೆ ನಿರ್ಧಾರನ? ಹೌದೀಪ, ಇದು ನನ್ನ ನಿರ್ಧಾರ ಮಾತ್ರ ಅಲ್ಲ, ದೇವ್ರ ನಿರ್ಧಾರನಂತೆ. ಇಲ್ದಿದ್ರೆ ನೀ ಯಾವತ್ತೂ ನನ್ನ ಕೈ ಹಿಡಿತಂತೆ. ಸರ್ವನಾಶ ಮಾಡಕ್ ಹೊರಟಿದ್ರಲ್ಲ, ನೀನ್ ನನ್ ತಂದೆನಾ? ಯಾಕಮ್ಮ ಹೀಗ್ ಮಾತಾಡ್ತಾ ಇದೀಯಾ? ನೀವ್ ಮಾಡಿರೋ ಅನ್ಯಾಯಕ್ಕೆ, ನನಗ್ ನೀವ್ ಮಾಡಿರೋ ದ್ರೋಹಕ್ಕೆ. ಶಟ್ ಅಪ್, ಮಗಳು ಅಂತ ಮುದ್ದು ಮಾಡಿದ್ರೆ ನನ್ನೇ ಅಂತೀಯಾ? ಏನೇ ದ್ರೋಹ ಮಾಡಿದ್ ನಿನ್ಗೆ? ವಿಶ್ವ ಆಕ್ಸಿಡೆಂಟ್ ಸತ್ತೋದ್ನ ಹೇಳಿ ಡ್ಯಾಡಿ? ಬದುಕಿರೋ ಒಬ್ಬ ಮನುಷ್ಯನ ಮಾತನಲ್ಲೇ ಕೊಂದ್ರಲ್ಲ, ಇದು ದ್ರೋಹ ಅಲ್ಲ? ಎಲ್ಲ ನೀನ್ ಒಳ್ಳೇದಕ್ಕೆ. ವಿಶ್ವನ್ ಕಳ್ಕೊಂಡಲ್ಲ ಸಂತಲ್ಲಿ, ನಾನ್ ಹಗಲು ರಾತ್ರಿ ಕೊರಗಿ ಕೊರಗಿ ಕಣ್ಣೀರ್ ಸುಸಾಗ್ ಮಾಡಿದ್ದು ಒಳ್ಳೇದಕ್ಕ? ಯಾಕೇಳಿ ಸುಳ್ಳು ಹೇಳ್ತೀರಾ? ಜಗ್ಗು ನನ್ ಕೊಟ್ಟು ಮದ್ವೆ ಮಾಡೋಕೆ, ನಿಮ್ ತಂಗಿ ಭಾವನ ಸಂತೋಷ ಪಡಿಸೋಕೆ, ನನ್ ಸುಖ ಸಮಾಧಿ ಮೇಲೆ ನೀ ಸಂತೋಷ ಪಡೋಕೆ. ಹೌದೇ ಹೌದು, ಆ ಭಿಕಾರಿಗೆ ನೀನ್ ಕೊಟ್ಟು ಮದ್ವೆ ಮಾಡಕ್ ನನ್ಗೆ ಇಷ್ಟ ಇಲ್ಲ, ಅದಕ್ಕೆ ಹೀಗ್ ಮಾಡ್ದೆ. ಏನೇ ಮಾಡ್ತೀಯ? ಏನ್ ಮಾಡ್ತೀನ? ನನ್ ವಿಶ್ವ ಬದುಕಿರೋವಾಗ ಇನ್ನೊಬ್ಬ ಮದ್ವೆ ಆಗ್ತೀನಿ ಅನ್ಕೊಂಡಿದ್ಯಾ? ಈ ಜಾಣದ ಸಾಧ್ಯ ಇಲ್ಲ. ಹೇವಿ, ನಿನ್ಗೆ ಈಗಾಗ್ಲೇ ಮದ್ವೆ ನಿಶ್ಚಯ ಆಗಿದೆ, ಲಗ್ನ ಪತ್ರಿಕೆ ಊರ್ ತುಂಬಾ ಹಂಚಾಗಿದೆ. ಈಗ ನೀನ್ ಹಠ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಮಾಡ್ತೀಯ ಡ್ಯಾಡಿ? ಏನ್ ಮಾಡ್ತೀನ? ಶೂಟ್ ಮಾಡ್ತೀನಿ. ತುಂಬಾ ಸಂತೋಷ, ಹಾಗೆ ಮಾಡಿ. ನಿಮ್ದೆ ಬದ್ಕೋಕಂತೂ ಬಿಡ್ಲಿಲ್ಲ, ಸಾವ್ನಲ್ಲಾದ್ರೂ ನೆಂದು ಸಿಗ್ಲಿ. ಶೂಟ್ ಮಿ ಡ್ಯಾಡಿ, ಶೂಟ್ ಮಿ. ನಿನ್ನಲ್ವೇ ಅವನ್ನ, ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಇಷ್ಟು ದಿವಸ ಮಾತಿನಲ್ಲೇ ಸಾಯಿಸಿದ್ದ ಅವನ್ನ ಈಗ ನಿಜವಾಗ್ಲೂ ಸುಟ್ಟು ಬಿಡ್ತೀನಿ. ನಿಜ, ಮದ್ವೆ ಮಾಡ್ಕೋತೀನಿ ಅಂದಾಗ್ಲೇ ವಿಶ್ವಾಸ ಅಂತ ಹೇಳಿ ನನ್ನಿಂದ ದೂರ ಮಾಡಿದವರು ಮದ್ವೆ ಮಾಡ್ಕೊಂಡೇ ಬಿಟ್ರೆ ಸುಮ್ನೆ ಇರ್ತಾರ? ಇಲ್ಲ, ಡ್ಯಾಡಿ ಅವನ ಖಂಡಿತ ಉಳಿಸಲ್ಲ. ವಿಶ್ವ ಡ್ಯಾಡಿ ಕೊಟ್ಟ ಮಾತು ಮೀರಲ್ಲ, ಡ್ಯಾಡಿ ಅವ್ರ ಹಠ ಬಿಡಲ್ಲ. ನನ್ನ ಹೃದಯ ತುಂಬಾ ವಿಶ್ವನೇ ತುಂಬಿಕೊಂಡು ಚಕ್ಕನ್ ಹೇಗೆ ಮದ್ವೆ ಆಗ್ಲಿ? ಈ ಸ್ಥಿತಿಲಿ ನನಗಿರೋದು ಒಂದೇ ದಾರಿ, ವಿಷ. ಹೌದು, ಅದೊಂದೇ ದಾರಿ. ದೀಪನ್ ನನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ, ಅವ್ರ ತಂದೆ ಕೊಟ್ಟ ಭಾಷಣ ಮುರಿಯೋಕ್ಕಾಗಲ್ಲ. ಅವಳನ್ನ ಮರೆತು ಈ ಪ್ರಪಂಚದಲ್ಲಿ ಹೇಗೆ ಬದುಕಲಿ? ಸಾಧ್ಯ ಇಲ್ಲ. ಶ್ರೀಕಂಠಯ್ಯ, ಶ್ರೀಕಂಠಯ್ಯ, ಶ್ರೀಕಂಠಯ್ಯ. ಯಾವನವನು? ಯಾರು ನೀನು? ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಈ ಮರಿಯನ ಗೆಳೆಯ ಕಣ್ರಿ, ನನ್ನ ಸ್ನೇಹಿತ ವಿಶ್ವನಾಥನ ಮಾತಿನಲ್ಲೇ ಸಾಯಿಸಕ್ ನೋಡ್ತೀರಾ? ಹಣ ಇದ್ರೆ ಯಾರನ್ ಬೇಕಾದ್ರೆ ಹೆಣ ಅನ್ಸ್ಬೋದು ಅಂತ ಕನಸು ಕಾಣ್ತಾ ಇದ್ರಾ? ನಮ್ ವಿಶ್ವ ಬದುಕಿದ್ರಿ, ಗೋವಾದಲ್ಲೇ ಇದಾನ್ರಿ. ಅವನ್ನ ದೂರ ಮಾಡಕ್ ನೀವ್ ಆಡಿದ ನಾಟಕ ನಮಗ್ ಗೊತ್ತಾಯ್ತ್ರಿ. ದೀಪಕ್ ನಿಜ ತಿಳಿದಾಯ್ತು, ಪ್ರೇಮಿಗಳು ಸೇರಾಯ್ತು, ನೀವ್ ಪ್ರಿಂಟ್ ಮಾಡಿಸಿ ಲಗ್ನ ಪತ್ರಿಕೆ ದಂಡ ಆಯ್ತು. ನೀವ್ ತಲೆ ಕೆಳಗಾಗ ಲಾಗಾಗ್ದ್ರೇನು ಸರಿ, ದೀಪ ಜಗದೀಶನ್ ಮದ್ವೆ ಆಗಲ್ಲ, ನಿಮ್ ಮಾತೇ ನಡೆಯಲ್ಲ. ಅಯ್ಯೋ
ಹುಚ್ಚು ಬಾಯಿ ಅಪ್ಪ ಅಂದ್ರೆ ಎಲೆ ಓದ್ಬಿಡ್ತೀನಿ. ನೀನು ಇಂಥ ನರ ರಾಕ್ಷಸ ಆಗತಿದ್ದ ಗೊತ್ತಿದ್ರೆ ನಿನ್ನ ಮಗುನೆಲ್ಲ ಕುತ್ತಿಗೆ ಹಿಚಿ ಬಿಡ್ತಿದ್ದೋ ನಾನು. ಅಪ್ಪ ಅನ್ನೋ ಅಹಂಕಾರದಲ್ಲಿ ನನ್ನ ಮಮ್ಮಗೂ ನಾನು ಎಷ್ಟು ಹಿಂಸೆ ಪಡಿಸ್ಬಿಟ್ಟಿರೋ ನೀನು ಪಾಪಿ. ನಿನ್ನ ದೇವರು ಕ್ಷಮಿಸೋಲ್ಲ, ದೇವರು ನಿನ್ನ ಕ್ಷಮಿಸೋದಿಲ್ಲ. ದೀಪ 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 ಊಟ ಮಾಡಮ್ಮ. ಏನ್ ಯೋಚನೆ ಮಾಡ್ತಾ ಇದೀಯಾ? ನಾನ್ ನಿಮ್ ಮಗಳ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಚಿಕ್ಕಮ್ಮ. ಈಗ್ಲೂ ನಿನ್ನ ಮಗಳೇ, ಊಟ ಮಾಡಿ. ಇಲ್ಲ ಚಿಕ್ಕಮ್ಮ, ಮುಂದಿನ ಜನ್ಮ ಅಂತ ಇದ್ರೆ ನಾನ್ ನಿಮ್ ಮಗಳಾಗೆ ಹುಡ್ತೀನಿ, ನಿಮ್ಮನೆಯಲ್ಲೇ ಸಂತೋಷವಾಗಿ. ದೀಪಾ ಯಾಕಮ್ಮ ಏನೇನು ಮಾತಾಡ್ತೀವಿ, ಏನಾಯ್ತು? ಇಲ್ಲ ಚಿಕ್ಕಪ್ಪ, ಊಟ ಮಾಡ್ಕೊಂಡ ಊಟ ಮಾಡಮ್ಮ, ಊಟ ಮಾಡ್ಕೊಂಡ ಸಮಾಧಾನ ಮಾಡ್ಕೊಂಡು. ಫಾದರ್, ನಾ ಯಾರಿಂದ ಕಣ್ಮರೆ ಆಗ್ಬೇಕಂತ ಇಷ್ಟು ದೂರ ಬಂದ, ಅದಕ್ಕೆ ವ್ಯರ್ಥ ಆಗೋಯ್ತು. ನಿನ್ನ ನೋವು ನನಗೆ ಅರ್ಥವಾಯ್ತು ಮೈಸನ್. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ಫಾದರ್, ನನಗೊಂದು ಆಸೆ. ಹೇಳು ಮೈಸನ್. ಎಲ್ಲಿಂದನೂ ಬಂದು ನನಗೆ ಆಶ್ರಯ ಕೊಟ್ರೆ, ನನ್ನ ಮಗ ಅಂತ ಕರೆದ್ರೆ ಈ ಮಾತು ನಿಜ ಆಗ್ಬೇಕು. ಇನ್ನೊಂದು ಜನ್ಮ ಅಂತಿದ್ರೆ ನಾನು ನಿಮ್ಮ ಮಗನಾಗೆ ಹುಟ್ಟಬೇಕು. ಲಾರೆನ್ಸ್. ಹೌದು ಫಾದರ್. ಫಾದರ್ ಲಾರೆನ್ಸ್. ಫಾದರ್ ಮೈಸನ್. ಫಾದರ್ ಬಂದೆ. ಇನ್ಮೇಲೆ ಯಾವತ್ತೂ ನಿನ್ ಜೀವನದಲ್ಲಿ ಬರಲ್ಲ. ನಾನು ಅಷ್ಟೇ ದೀಪ, ನಿನ್ನಿಂದ ತುಂಬಾ ದೂರ ಹೊರಟೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಇನ್ಮೇಲೆ ಯಾವತ್ತೂ ನಿನ್ ಕಣ್ಣು ಕಾಣಿಸ್ಕೊಳಲ್ಲ. ವಿಶ್ವ, ನಿನ್ ಹಾಡು ಕೇಳ್ಬೇಕು ಅಂತ ಬಂದಿದ್ದೀನಿ. ನನಗೋಸ್ಕರ ಒಂದು ಹಾಡು ಹೇಳ್ತೀಯಾ? ಹಾಡ್ತೀನಿ ದೀಪ, ನಿನಗೋಸ್ಕರ ಅವತ್ತು ಖಂಡಿತ ಹಾಡ್ತೀನಿ.
ಮೇಲೆ ಬಾನಿನಲ್ಲಿ ತೇಲಿ ಹೋಗುತ್ತೀರಿ, ಸಿಡಿಲು ಬಂದಂತೆ ಆಯ್ತೆ ಏಕತೆ. ಪ್ರೇಮ ಗಾನವನ್ನು ಸೇರಿ ಹಾಡುತ್ತೀರಿ, ಕೊರಳು ಕುಯ್ದಂತೆ ಆಯ್ತೆ ಏಕತೆ. ಬೆಳಕನ್ನು ನೋಡುವ ಕಂಗಳ ಬೆಳಕನ್ನು ಆರಿಸಿ ಬಿರುಗಾಳಿಯಂತಾದೆ, ಬಿರುಗಾಳಿಯಂತಾದೆ ಹೀಗೆ ಸಾಯಿಸ್ದೆ. ಈಗ ದೇವರು ವಿಶ್ವ ದೀಪ ಇಬ್ಬರನ್ನು ಸಾವಿಂದ ಉಡೆಯಲಿಟ್ಟಿದ್ದಾರೆ. ಡೋಂಟ್ ವರಿ, ಚಿಕ್ಕಪ್ಪ ಅವನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾನ?
ಅಲ್ಲಿ ನೋಡು. ದೀಪ ವಿಶ್ವ, ನಿಮ್ಮಿಬ್ಬರನ್ನು ಬೇರೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ,